ಸರಿ ಇವತ್ತು ಕೂಟನ ಆರಂಭ ಮಾಡೋಣ. ಇವತ್ತು ಕೂಟನ ಆರಂಭ ಮಾಡುವಾಗ ನಮ್ಮ ಮೊದಲಿನಿಂದ ವೆಂಕಟೇಶ್ ಕೂತರು ಪ್ರಾರ್ಥನೆ ನಡೆಸ್ಕೊಡ್ಬೇಕಂತ. ನಮ್ಮನ್ನು ಬಹಳ ಪ್ರೀತಿ ಮಾಡುವ ಪರಲೋಕ ತಂದೆಯಾದ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ನಮ್ಮ ರಕ್ಷಕರ ಯೇಸು ಕ್ರಿಸ್ತರ ಮುಖಾಂತರ ಕೋಟಿಯನ್ನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಗೌರವಮಾನವನ್ನು ಸಲ್ಲಿಸುತ್ತೇವೆ. ತಂದೆಯ ಅಲ್ಪವಾಗಿ ಅವರು ಬಂದ ನಮ್ಮನ್ನು ನಿಮ್ಮ ಮಗನ ಬಲಿಯ ಮುಖಾಂತರ ನಿನ್ನ ಮಕ್ಕಳಾಗುವಂತೆ ಸ್ವಾಮಿ ಒಂದು ಆಶೀರ್ವಾದ ನಮ್ಮನ್ನು ಸ್ತೋತ್ರ. ಪಾಪ ಶಾಪ ಮರಣಗಳಿಂದ ಬಿಟ್ಟಿದ್ದೀವಿ, ಎಷ್ಟೋ ಸಹಾಯಗಳನ್ನು ಎಷ್ಟೋ ಕೇಳು ಗಂಡಾಂತರಗಳನ್ನು ತಪ್ಪಿಸಿದ್ದಿ. ಇವತ್ತು ನಮ್ಮನ್ನು ಜೀವಂತವಾಗಿ ಉಳಿಸಿ ಕಾಯಿ ಕಾಪಾಡಿದ್ದೀರಿ. ಇವೆಲ್ಲ ಸಹಾಯಕ್ಕಾಗಿ ನಿಮಗೆ ಪಟ್ಟಿಯಾದ ಕೋಟಿ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಒಂದೇ ತಾಯಿ ಮಕ್ಕಳ ಮಾನ್ಯತೆಯಲ್ಲಿ ನಿಮ್ಮ ಪಾದಗಳಿಯಲ್ಲಿ ಈ ಸಲ್ಲಿಯ ಸಮಯದಲ್ಲಿ ನಮ್ಮನ್ನೆಲ್ಲ ಒಟ್ಟು ಸೇರಿಸಿದ್ದೀ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ನಿಮ್ಮ ದಾಸರ ಮುಖಾಂತರವಾಗಿ ಇವತ್ತು ನಾವು ಏನು ಪಾಠವನ್ನು ಕಲಿಯಬೇಕೆಂಬುದಾಗಿ ನಿಮ್ಮ ಚಿತ್ತ, ನಿಮ್ಮ ಆಲೋಚನೆ, ನಿಮ್ಮ ಜ್ಞಾನ ಇದೆಯೋ ಅದರಂತೆ ತಂದೆ ನಿಮ್ಮ ಆ ಪವಿತ್ರಾತ್ಮವನ್ನು ಅನುಗ್ರಹಿಸಿ ನಮಗೆ ಹೇಳುವಂಥ ಮಾತುಗಳನ್ನು ಭಯಭಕ್ತಿಯಿಂದ ಪ್ರೀತಿಯಿಂದಲೂ ನಾವು ತಗ್ಗಿಸಿಕೊಂಡು ಆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿಕೊಳ್ಳುವಾಗೆ ನಮ್ಮ ಆತ್ಮಿಕ ಕಣ್ಣಿಗೆ ಹೃದಯವನ್ನು ತೆರೆದು ನಾವು ಮುಂದಿನ ಜೀವಿತಗಳಲ್ಲಿ ಒಳ್ಳೆಯ ಫಲ ಕೊಡುವಂಥ ಮಕ್ಕಳಾಗಿ, ನಿಮಗೆ ಮಹಿಮೆ ತರುವಂಥ ಮಕ್ಕಳಾಗಿ ಬೆಳೆಯುವಂತೆ ಈ ಲೋಕದಲ್ಲಿ ನಾವು ಸೈತನ್ನು ಲೋಕವನ್ನು ನಮ್ಮ ಶರೀರವನ್ನು ಜಯಿಸುವಂತೆ ಬೇಕಾದಂಥ ಎಲ್ಲ ಜ್ಞಾನ ತಿಳುವಳಿಕೆ ಬೇಕು ಅನುಗ್ರಹಿಸಿ ಆಶೀರ್ವದಿಸಿ ಈ ಒಂದು ಪುಟ ಪುಟದ ಆದಿಯಿಂದ ಅಂತಿರುವುದು ನಿಮ್ಮ ಕೃಪೆ ಪ್ರೀತಿ ಪ್ರಸಂತೆ ನಮ್ಮೆಲ್ಲರಿಗೆ ದುನಿಸಿ ಆಶೀರ್ವದಿಸಬೇಕಾಗಿ ಈ ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಮಗಳು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರಲ್ಲಿ ನಮ್ಮ ತಾಳ್ಮೆಯಿಂದ ಬೇಡಿಕೊಳ್ತೇವೆ. ಪರಲೋಕ ತಂದೆಯೇ, ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೆ, ಸೊ ಈ ಒಂದು ವಾರದಲ್ಲಿ ನಾವು ಅದೇ ನಾನು ಮುಂಚೆ ಹೇಳಿದಂಗೆ ನಿಮಗೆ ಪ್ರಕಟಣೆ ನಾವು ಇಟ್ಕೊಳ್ಳೋಣ ಅಂತ ಇದ್ದೀರಿ. ಅಂದ್ರೆ ಸರಿಯೋಡ್ಬೇಕಾದ್ರೆ ನಾವು ತಿಂಗಳಲ್ಲಿ ಒಂದು ವಾರ ಅಂದರೆ ಸೆಕೆಂಡ್ ವೀಕಲ್ಲಿ ನಾವು ಏನು ಮಾಡೋಣ ಇದನ್ನು ನಾವು ಸ್ಟಡಿ ಮಾಡೋಣ ಅಂತಂದ್ಬಿಟ್ಟು ಸರಿಯೋಡ್ಬೇಕಾದ್ರೆ ಈ ವಾರ ಏನು ಮಾಡೋಣ, ನಾವು ಪ್ರಕಟಣೆಯಲ್ಲಿರೋಂಥ ಮೊದಲೇ ಭಾಗ ನಾವು ಏನು ಮಾಡೋಣ ನಾವು ಓದೋಣ. ಅಂದ್ರ ಸರಿಯೋಡ್ಬೇಕಾದ್ರೆ ಪ್ರಕಟಣೆ ಪುಸ್ತಕ ಅಂತ ಹೇಳ್ಬೇಕಾದ್ರೆ ಎಲ್ಲರಿಗೇನ್ರಿ ತುಂಬ ಆಸೆ ಅದರ ತುಂಬ ಕ್ಯೂರಿಯಾಸಿಟಿ ಅದರ ಏನು ಪ್ರಕಟಣೆ ಪುಸ್ತಕದಲ್ಲಿ ಏನಪ್ಪ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಮ್ಮೆಲ್ಲರಿಗೇನಿದೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಆಸಕ್ತಿ ಇದೆ. ಅಂದ್ರೆ ಸರಿ ನೋಡ್ಬೇಕಾದ್ರೆ ಈ ಪ್ರಕಟಣೆ ಪುಸ್ತಕದಲ್ಲಿರೋಂಥ ಅನೇಕ ಒಂದು ಇದನ್ನ ನಾವು ಏನು ಮಾಡೋಣ ನಾವು ಓದ್ಬಿಟ್ಟು ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅಲ್ವರ ಸರಿ ನೋಡ್ಬೇಕಾದ್ರೆ ಇದರ ಔಟ್ಲೈನ್ ಏನು ಅಲ್ವರ ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಅದು ಪ್ರಕಟಣೆ ಪುಸ್ತಕದಲ್ಲಿ ಒಂದನೇ ವಚನದಲ್ಲಿ ನಮ್ಗೆ ಏನು ಮಾಡೋದು ನಮಗೆ ಅದನ್ನು ಕೊಟ್ಟವ್ರೆ. ಎಲ್ಲರೂ ಓದಿಂತೀರಿ ಪ್ರಕಟಣೆ ಒಂದನೇ ಅಧ್ಯಾಯ ಒಂದೇ ವಚನ. ಯಾಕೋಬನ ತಮ್ಮನು ಆಗಿರುವ ಯೂದನು ತಂದೆಯಾದ ದೇವರಲ್ಲಿ ಪ್ರಿಯರಾದವರು ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ ದೇವರಿಂದ ಕಾಯಲ್ಪಟ್ಟ ನಿಮಗೆ ಕರುಣೆಯು ಶಾಂತಿಯು ಪ್ರೀತಿಯು ಹೆಚ್ಚಾಗಿದೆ. ಯಾವ್ದು ಓದ್ತಾ ಇದ್ದೀರಾ? ಯೇಸುಕ್ರಿಸ್ತನ ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ನಾನು ಬೈಬಿಟ್ಟು ಯೇಸುಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇಲ್ಲಿ ಯೇಸು ಕ್ರಿಸ್ತನ ಪ್ರಕಟಣೆ ಅಂತ ಮಾಡೋದ್ರೆ ನಮ್ಗೆ ಅಲ್ಲಿ ಕೊಟ್ಟಾರಲ್ಲ ಅದೇ ಹೆಡ್ಡಿಂಗ್ ಓದಿ ಏನಿಂತಿದೆ ಬೈಬಲ್ ನಲ್ಲಿ ಫಸ್ಟ್ ಹೆಡ್ಡಿಂಗ್ ಹೆಂಗ್ ಕೊಡೋರೆ? ಯೋಹಾನನ ಬರೆದಂತ ದಿ ರೆವಲೇಷನ್ ಆಫ್ ಸೈಂಟ್ ಜಾನ್ ಅಂತ ಏನ್ ಮಾಡೋರು ನಮ್ಗೆ ಅಲ್ಲಿ ಕೊಟ್ಟವ್ರೆ. ಅಲ್ವರ ಸರಿ ನೋಡ್ಬೇಕ್ರೆ ಅಲ್ಲಿ ಟೈಟಲ್ ಅಲ್ಲಿ ಆಕ್ಚುಲಿ ನೋಡ್ಬೇಕ್ರೆ ಈ ಒಂದು ಬೈಬಲ್ ಬರೆದಂತ ಟೈಟಲ್ ಆಕ್ಚುಲಿ ಒರಿಜಿನಲ್ ಬೈಬಲ್ ಇಲ್ಲ ಅದರ ಅದ್ರಲ್ಲಿ ಯಾರು ಬಿಡ್ದಿರೋದು ಈ ಪಬ್ಲಿಕ್ ಶಾಸ್ತ್ರ ಬರ್ದಿರೋದು. ಎಕ್ಸಾಂಪಲ್ ಹೇಳ್ಬೇಕ್ರೆ ಈ ಮಾರ್ಕನ ಬರೆದಂತ ಸುವಾರ್ತೆ ಮತ್ತೆ ಬರೆದಂತ ಸುವಾರ್ತೆ ಅಂತ ಹೇಳ್ಬೇಕ್ರೆ ಇವೆಲ್ಲ ಒಂಬಿಟ್ಟು ಈ ಟೈಟಲ್ಸ್ ಗೆಲ್ಲ ಯಾರು ಆಡ್ ಮಾಡಿದ್ರೆ ಇವೆಲ್ಲ ಆಕ್ಚುಲಿ ಒರಿಜಿನಲ್ ಬೈಬಲ್ ನಲ್ಲಿ ಇಲ್ದಿರೋದು. ಅದ ಸ್ವಾತಂತ್ರ್ಯ ಏನ್ ಮಾಡೋದು ಇವೆಲ್ಲ ಆಡ್ ಮಾಡ್ಕೊಡೋದು ಇದಕ್ಕೆ ಒಂದು ಕನ್ವೀನಿಯನ್ಸ್ಗೋಸ್ಕರ ಓಕೆನಾ. ಆದ್ರೆ ಇಲ್ಲಿ ಒಂದೇ ವಚನ ನಮ್ಗೆ ಏನು ಸ್ಪಷ್ಟವಾಗಿ ಕೊಡ್ತಾರೆ ಅಂತಂದ್ರೆ ಇದು ಯಾರು ಪ್ರಕಟಣೆ ಅಂತಂದ್ರೆ ಯಾವುದೋ ಒಂದು ಇಂಡಿವಿಜುವಲ್ ಪರ್ಸನ್ಸ್ ಹೈಲೈಟ್ ಮಾಡೋಕೆ ಬರ್ದಿರೋ ಒಂದು ಬುಕ್ ಏನಲ್ಲ ಅಲ್ಲ ಅಲ್ವರ. ಯಾರು ಪ್ರಕಟಣೆ ಇದು? ಯೇಸು ಕ್ರಿಸ್ತರ ಪ್ರಕಟಣೆ. ಅಂದ್ರೆ ಈ ಬುಕ್ ಅಲ್ಲಿ ಬರ್ದಿರೋದೇ ಯಾರ ಬಗ್ಗೆ ಅಂತ ಅರ್ಥ? ಅವ್ರ ಬಗ್ಗೆನೆ. ಅಂದ್ರೆ ಅವ್ರ ಬಗ್ಗೆ ಇದುವರೆಗೂ ರಹಸ್ಯ ಆಗಿರೋಂತ ಅನೇಕ ವಿಚಾರಗಳನ್ನ ಏನ್ ಮಾಡ್ತಾರೆ ಇವತ್ತು ಒಂದು ಪ್ರಕಟಣೆಗೆ ಅದನ್ನ ಏನೋ ಬೈಲಿಗೆ ಏನ್ ಮಾಡ್ತಾರೆ ಹೊರಗಡೆ ತರ್ತಾವ್ರೆ ಅಂತ ಅಂದ್ರೆ ಅದ್ ನೋಡಿ ಅದನ್ನ ಅಪೋಸ್ಟಲ್ ಜಾನ್ ಯಾವ ತರ ಕನ್ಫೆಸ್ ಮಾಡ್ತಾರೆ ಅಂದ್ರೆ ಒಂದೇ ಮುಂಚಿನ ತಿರುಗವಾದಿ ಅಂತಿರ್ತೀನಿ ಯೇಸು ಕ್ರಿಸ್ತನ ಪ್ರಕಟಣೆಯು ನೋಡಿ ಬೇಗನೆ ಸಂಭವಿಸಬೇಕಾದಂತ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ಪ್ರಕಟಣೆಯನ್ನು ದೇವರಿಂದ ಏನ್ ಮಾಡೋದು ಈ ಪ್ರಕಟಣೆ
ಒಂದು ಎಲ್ಲ ಅಪೋಸ್ಟಲ್ ಜಾನ್ ಬಂದ್ಬಿಟ್ಟು ಯಾವಾಗ ಅಯ್ಯೋ ನಾನು ಪಡ್ಕೊಂಡಿದ್ದೀನಿ ನಾನೇ ಬರ್ದಿದ್ದೀನಿ ಅಂತ ಮಾಡಕ್ ಹೋಗಿಲ್ಲ ಯಾವತ್ತ ತನ್ನ ಸ್ವಂತದ ಬಗ್ಗೆ ಏನ್ ಮಾಡಕ್ ಹೋಗಿಲ್ಲ ಹೇಳಕ್ ಹೋಗಿಲ್ಲ ಅದ್ ಬದಲು ಏನಂತ ಹೇಳಿದ್ರೆ ದೇವರಿಂದ ಒಂದಂತ ಒಂದು ಪ್ರಕಟಣೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದ ಹೇಳ್ತಾಂದ್ರೆ ಎಲ್ಲ ಒಂದು ಹಾನರ್ ಗೌರವ ಯಾರು ಸಲ್ಲಿಸ್ತಾರೆ ಅಂತಂದ್ರೆ ಏನು ದೇವ್ರಿಗೆ ಏನ್ ಮಾಡ್ತಾರೆ ಅವ್ರ ಅವರು ಸಲ್ಲಿಸಾರಾಗ್ತಾರೆ ಅದರ ಸೊ ಅದೇ ನೋಡ್ಬೇಕ್ರೆ ಅದೇ ಅಪೋಸ್ಟಲ್ಸ್ ಇದ್ದಂತ ಒಂದು ಒಳ್ಳೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂದ್ರೆ ಇವನ್ ನೋಡ್ಬೇಕ್ರೆ ಅಪೋಸ್ಟಲ್ ಪೌಲ್ ಕೂಡ ಅದನ್ನ ಎಂತ ಒಂದು ಒಳ್ಳೆ ಗುಣ ಇತ್ತು ಅಂತಂದ್ರೆ ದೇವ್ರ ಅಷ್ಟೊಂದೆಲ್ಲ ಏನ್ ಮಾಡೋದು ಅವ್ರಿಗೆ ಅವ್ರಿಗೆಲ್ಲ ರಿವೀಲ್ ಮಾಡಿದ್ರು ಯಾವ ತರ ರಿವೀಲ್ ಮಾಡೋದಂದ್ರೆ ಇವನ್ ಅಪೋಸ್ಟಲ್ ಜಾನ್ಗೆ ಅವ್ರಿಗೆ ಪ್ರಕಟಿಸಿದಂತ ಎಲ್ಲಾ ಕಾರ್ಯಗಳನ್ನ ಮುಂಚೆನೆ ಏನ್ ಮಾಡ್ಬಿಟ್ರು ಅಂತಂದ್ರೆ ದೇವ್ರು ಇವ್ರಿಗೆ ರಿವೀಲ್ ಮಾಡಿದ್ರು ಯಾರಿಗೆ ಅಪೋಸ್ಟಲ್ ಪೌಲ್ಗೆ ಆದ್ರೂ ಕೂಡ ಅವ್ರ ಹಂಬಲ್ನೆಸ್ ನೋಡಿ ಸೆಕೆಂಡ್ ಕೊರಿಂಥಿಯನ್ಸ್ 12 ಚಾಪ್ಟರ್ ವರ್ಸ್ 1 and 2 ಮತ್ತೆ 3 ಎರಡನೇ ಕುರಿತ 12 ಇದೆಯಾ 1, 2, 3, 4 ನೋಡ್ರಾ ಹೊಗಳಿಕೊಳ್ಳುವುದು ಏನಲ್ವಂತ ವಿಹಿತವಲ್ಲದಿಲ್ಲದ್ರು ಅಲ್ಲ ಅದು ನನಗೆ ಅದ್ ನನ್ಗೇನಾಗಿದೆ ನೆಸೆಸರಿ ಆಗಿದೆ ಅಂತಂದ್ರೆ ನಾನು ಹೊಗಳಬೇಕಾದೇನಿಲ್ಲ ಅರೆ ಹೊಗಳಿಕೊಳ್ಳಿ ಏನೋ ಒಂದು ಕಾರಣ ಇದೆ ಅಂತ ಹೇಳ್ತಾರೆ ಏನದು ದರ್ಶನಗಳನ್ನು ಕುರಿತು ಹೇಳುತ್ತೇನೆ ಹೇಳ್ತೀನಿ ನೋಡ್ರ ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯ ನನಗೆ ಬಲ್ಲೇನೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅವರು 14 ವರ್ಷದ ಮುಂಚೆ ಎಲ್ಲಿಗೆ ಇರೋದ್ರಂತೆ ಅವರು ಮೂರನೇ ಆಕಾಶಕ್ಕೆ ಅವರು ಏರಿ ಹೋದ್ರಂತೆ ಅದರ ಸೊ ಎಷ್ಟು ವರ್ಷದ ಮುಂಚೆ 14 ವರ್ಷದ ಮುಂಚೆ ಒಬ್ಬ ಮನುಷ್ಯ ನನಗೆ ಗೊತ್ತಿದ್ರು ಅವ್ರು ಎಲ್ಲಿ ಇರೋದ್ರಂತೆ ಒಂದು ಮೂರನೇ ಆಕಾಶಕ್ಕೆ ಏರಿ ಹೋದ್ರು ಅಂತ ಮುಟ್ಟೆ ಮಾಡ್ತಾರೆ ಅಲ್ಲಿ ಒಬ್ಬ ಮನುಷ್ಯನ ಬಗ್ಗೆ ಮಾತಾಡ್ತಾರೆ ಅದರ ಸೊ ಆ ಮನುಷ್ಯ ಯಾರಲ್ಲಿ ಮಾತಾಡೋದು ಯಾರ ಬಗ್ಗೆನೆ ಅಪೋಸ್ಟಲ್ ಪೌಲ್ ಬಗ್ಗೆನೆ ನೋಡಿ ಫಸ್ಟ್ ವರ್ಸ್ ಹೇಳ್ತಾರೆ ಇಟ್ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಡೌಟ್ಲೆಸ್ ಟು ಗ್ಲೋರಿ ಅಂತ ಹೇಳ್ತಾರೆ ನನಗೇನು ಕೊಚ್ಕೊಬೇಕು ಅಂತ ನನಗೆ ಆಸೆ ಇಲ್ಲ ಆದ್ರೂ ಕೂಡ ನನಗೆ ಏನ್ ಮಾಡ್ತೀನಿ ಒಂದು ವಿಚಾರ ನನ್ಗೆ ಹೇಳ್ತೀನಿ ದೇವ್ರು ಅಷ್ಟೊಂದು ದಯ ಪಾಲಿಸಿದ್ರು ಅಂತಂದ್ರೆ ಐ ವಿಲ್ ಕಮ್ ಟು ವಿಷನ್ಸ್ ಅಂಡ್ ರೆವಲೇಷನ್ಸ್ ಆಫ್ ಗಾಡ್ ಎಷ್ಟೆಲ್ಲ ದಯ ಪಾಲಿಸಿದ್ರು ಅಂತಂದ್ರೆ ಅವ್ರ ಹಮ್ಮಲ್ಲೇ ಸಂಗೀತು ಅಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಇಮ್ಮಿಡಿಯೇಟ್ ಆಗಿ ಆ 14 ವರ್ಷ ಮುಂಚೆ ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿರಂತ ಒಬ್ಬ ಮನುಷ್ಯನ ಬಗ್ಗೆ ಹೇಳ್ಬೇಕಾದ್ರೆ ಯಾವ ತರ ಹೇಳ್ತಾರೆ ಅಂದ್ರೆ ನನ್ಗೆ ಯಾರೋ ಒಬ್ಬರೇನ ಇದ್ರು ಗೊತ್ತಿದ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಇವಾಗ ಅಪೋಸ್ಟಲ್ ಪೌಲ್ ತನ್ನ ಬಗ್ಗೆ ಆರಾಮ್ ಏನ್ ಮಾಡಾಯ್ತಲ್ಲೇ ಹೇಳ್ಕೊಂಬೋದಾಗಿತ್ತು ಹೇಳಿದ್ರೆ ಏನಾಗ್ತಾರಲ್ಲ ಯಾರು ಬೇಡ ಅಂತಾನೆ ಇರ್ತಲ್ಲ ಆದ್ರೆ ನೋಡಿ ಎಂತ ಅಂಬುಲೆನ್ಸ್ ಅಂತಂದ್ರೆ ಆ ಫುಲ್ ಹಾನರ್ ಯಾರಿಗೆ ಹೋಗತ್ತಿರ್ ಮಾಡೋಂತಂದ್ರೆ ಇಂತ ದೇವ್ರಿಗೆ ಸಲ್ಸರಿತಿ ಅಂದ್ರೆ ಅಥವಾ ಆ ತರ ಒಂದು ತಗ್ಗಿಸ್ಕೊಂಡಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇದೇ ತರ ಸೇಮ್ ರೆವಲೇಷನ್ಸ್ ಗಳು ಯಾವ ತರ ಅಪೋಸ್ಟಲ್ಸ್ ಪೌಲ್ಗೆ ಹೇಳ್ಬಾರ್ದಾಗಿರಂತ ಒಂದು ರಹಸ್ಯಗಳನ್ನ ನೋಡ್ಸರು ಅದೇ ತರ ಹೇಳ್ಬೇಕಾಗಿರಂತ ರಹಸ್ಯಗಳನ್ನ ಅದೇ ನೋಡ್ ಅದೇ ರಹಸ್ಯಗಳನ್ನ ಹೇಳೋ ರೀತಿಯಲ್ಲಿ ಯಾರಿಗೆ ನೋಡ್ಸಿದ್ರು ಯೋಹಾನ ನೋಡ್ಸ್ಬೇಕ್ರೆ ಯೋಹಾನ ಏನ್ ಹೇಳ್ತಾರೆ ಅಂತಂದ್ರೆ ಇದು ಏನ್ರೆ ದೇವರಿಂದ ಒಂದಂತ ಪ್ರಕಟಣೆ ಏನೋ ನಾನು ಕೂತ್ಕೊಂಡು ಇದ್ ಮಾಡ್ತಾ ಇದ್ದೆ ಧ್ಯಾನ ಮಾಡ್ತಾ ಇದ್ದೆ ದೇವರು ಏನ್ ನಂಗೆ ಒಂದು ಪ್ರಕಟಣೆ ಮಾಡ್ಬಿಟ್ಟು ಏನೋ ವಿಶೇಷವಾಗಿಲ್ಲ ತಿಳಿಸು ಅಂತ ಹೇಳಲ್ಲ ಏನ್ ಹೇಳ್ತಾರೆ ದೇವ್ರ ನಂಗೆ ತಿಳಿಸ್ಬೇಕಾಗಿರೋದ್ನ ಅದು ಹೇಳ್ತಾರಲ್ಲ ಮುಂದೆ ಸಂಭವಿಸ್ಬೇಕಾಗಿರೋದು ಅಲ್ವರ ಮುಂದೆ ಆಗ್ಬೇಕಾದಂತ ಸಂಗತಿಗಳನ್ನ ಮಾಡ ದೇವ್ರದನ್ನ ಪ್ರಕಟಣೆ ತನ್ನ ದಾಸರಿಗೆ ಅದೇ ತೋರಿಸಿದಕ್ಕೋಸ್ಕರ ಅದ್ರ ಯಾರಿಗೋಸ್ಕರ ಕೊಟ್ಟಿದೀವಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಅಂತಂದ್ರೆ ಸೆಲ್ಫಿಶ್ನೆಸ್ ಗೋಸ್ಕರ ಸ್ವಂತಕ್ಕಾಗಿ ಇಟ್ಕೊಳಕಲ್ಲ ಯಾರಿಗೋಸ್ಕರ ಕೊಟ್ಟಿರೋದು ನನ್ನ ದಾಸರಿಗೆ ಅಲ್ಲ ದಾಸರು ಅಂತಂದ್ರೆ ಯಾರು ತಮಿಳು ಪಡಿಗೆ ಒಂದು ವಾರ್ತೆ ಒಣ್ಣ ಅಧಿಕಾರ ಒಣ್ಣ ವಾಸನು ಯಾರಿಲ್ವಾ ತಮಿಳು ಹ್ಮ್ ಇಲ್ಲ ಇಲ್ಲ ಬ್ರದರ್ ವೆಳಿಪಡ್ತಲ್ಲ ಒಣ್ಣ ಅಧಿಕಾರ ಒಣ್ಣ ವಾಸನು ಊಳೆಕಾರರ್ಗಳ್ ಅಂತ ಹೇಳ್ತಾರಲ್ಲ ಅಂದ್ರೆ ಸರ್ವೆಂಟ್ಸ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಬರ್ಬೇಕ್ರೆ ಇಂಗ್ಲಿಷ್ ಸರ್ವೆಂಟ್ಸ್ ಅಂತ ಬರ್ತಾರೆ ಊಳೆಕಾರರ್ಗಳು ಅಂತ ಅಂದ್ರೆ ಸೇವೆ ಮಾಡೋರು ಅಂತ ಹೇಳ್ಬೇಕ್ರೆ ಆಕ್ಚುಲಿ ಇಲ್ಲಿ ಕರೆಕ್ಟ್ ಆಗಿರೋ ಒಂದು ವರ್ಡ್ ಏನಂದ್ರೆ ಯಾವ ತರ ಸರ್ವೆಂಟ್ಸ್ ಅಂದ್ರೆ ಆ ಕಾಲದಲ್ಲಿ ಸರ್ವೆಂಟ್ಸ್ ನ ಯಾರು ಪೋಸ್ಟಲ್ ಪೋಲ್ ಲೆಟರ್ ಬರಬೇಕಂದ್ರೆ ಸರ್ವೆಂಟ್ಸ್ ಗಳು ಯಾವ ತರ ಇದ್ರು ಅಂತಂದ್ರೆ ಈ ಕಾಲದ ತರ ಸರ್ವೆಂಟ್ಸ್ ಗಳು ಯಾರು ಅಂತಾರೆ ಆತರ ಆ ಕಾಲದಲ್ಲಿ ಇದು ತುಂಬಾ ಕಮ್ಮಿ ಅಂದ್ರೆ ಆ ಕಾಲದಲ್ಲಿ ಒಬ್ರು ಜ್ಞಾನ ಕೊಂಡ್ಕೊಂಡ್ಬಿಟ್ಟೆ ಮಾಡೋರು ಅಲ್ಲಿ ಒಂದು ಕೆಲಸ ಮಾಡ್ಕೊಳೋರು ಅದ್ರ ಯಾವ ತರ ಅಂತಂದ್ರೆ ಒಂದು ಲೈಫ್ ಲಾಂಗ್ ಕಾಂಟ್ರಾಕ್ಟ್ ತರ ರೀತಿಲಿ ಮಾಡೋರು ಕೆಲಸ ಮಾಡ್ಕೊಳೋರು ಅಲ್ಲರ ಇವಾಗ ಆತರ ಏನಿಲ್ಲ ಆತರ ಇಲ್ಲ ಜೀವನ ಪರ್ಯಂತ ಅವ್ನು ಕೆಲಸ ಮಾಡಿರ್ತೀವಿ ಅಂದ್ರೆ ಅದು ಯಾವ ತರ ಸರ್ವೆಂಟ್ಸ್ ಅಂತಂದ್ರೆ ಏನ್ರಿ ಪ್ರೊಪೆಚುಯಲ್ ಸರ್ವೆಂಟ್ ಅಂತ ಹೇಳ್ತಾರೆ ಪ್ರೊಪೆಚುಯಲ್ ಸರ್ವೆಂಟ್ ಅಂದ್ರೆ ಅವನು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟವನೆ ಇವನು ಯಾವಾಗ ಏನ್ರಿ ಅವನ್ಗೆ ಒಂದು ಸರ್ವೆಂಟ್ ತರ ಒಂದು ದಾಸನ ತರ ಇರೋ ತರ ಅಂದ್ರೆ ಆ ದಾಸರುಗಳು ಅಂದ್ರೆ ಇದು ಯಾರಿಗೆ ಕೊಟ್ಟಿರೋ ಅಂತಂದ್ರೆ ಯೇಸು ಕ್ರಿಸ್ತನ ಸ್ವಂತ ಒಂದು ರಕ್ತದಿಂದ ಕೊಂಡ್ಕೊಳ್ಳಲ್ಪಟ್ಟಂತ ದಾಸರಾಗಿರೋ ಸಭೆ ಏನ್ ಮಾಡೋದಲ್ಲಿ ಅದೇ ರಿವೀಲ್ ಮಾಡೋದಕ್ಕೋಸ್ಕರ ಏನ್ ಮಾಡೋರಂತೆ ಇನ್ನು ರೆವಲೇಷನ್ ಕೊಟ್ಟಾರೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇದನ್ನ ಹೇಳ್ಬೇಕ್ರೆ ಹೇಳ್ತಾರೆ ಮುಂದೆ ಸಂಭವಿಸ್ಬೇಕಾಗಿರಂತ ಮ್ಯಾಟರ್ ಸಂಗತಿಗಳು ಅದರ ಅಂದ್ರೆ
ಪ್ರಕಟಣೆಯಲ್ಲಿ ಬರೆದಿರೋದೆಲ್ಲ ಮೆಜಾರಿಟಿ ಥಿಂಗ್ಸ್ ಎಲ್ಲ ಏನಂತಂದ್ರೆ ಅಪೋಸ್ಟಲ್ ಜಾನ್ ಅಲ್ಲ ನಿಂತು ನೋಡೋ ದಿನದಿಂದ ಅಥವಾ ಅಪೋಸ್ಟಲ್ ಪೌಲ್ಗೆ 14 ವರ್ಷ ಮುಂಚೆ ನೋಡ್ಸಲ್ಲ ಆ ಒಂದು ದರ್ಶನ ನೋಡಿಸೋ ದಿನದಿಂದ ಸಭೆ ವಿಚಾರದಲ್ಲಿ ಫ್ಯೂಚರ್ ಎಲ್ಲ ಏನಾಗಬೇಕು ಅದನ್ನೇ ಮಾಡಿದೆ ನಮಗೆ ಕೊಟ್ಟರು. ಹಂಗಾದ್ರೆ ಪ್ರಕಟಣೆ ಓದ್ಬೇಕಾದ್ರೆ ನಾವು ಫಸ್ಟ್ ನಾವು ಯಾವ್ದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತಂದ್ರೆ ಅಪೋಸ್ಟಲ್ ಪೌಲ್ಗೆ ಮತ್ತು ಅಪೋಸ್ಟಲ್ ಜಾನ್ಗೆ ಏನಾಗಿತ್ತು ಅದೆಲ್ಲ ಫ್ಯೂಚರ್ ಆಗಿತ್ತು. ಇವಾಗ ನಾವು ಅವರೆಲ್ಲ ಹೋಗಿ ಎಷ್ಟೋ ವರ್ಷಗಳಾಗಿತ್ತು ನಾವು ಇಲ್ಲಿದ್ದೀರಿ ಇವತ್ತು ಲಾಸ್ಟ್ ಡೇಸ್ ಅಲ್ಲಿ ಇದೀರಿ ಅದರ ಇವಾಗ ನಮಗೇನಿದು ನಮಗೇನಂತಂದ್ರೆ ಇದು ಫ್ಯೂಚರ್ ಅಲ್ಲ ನಮಗೇನು ಇವಾಗ ಪಾಸ್ಟ್ ನಮಗೆ ಹಿಸ್ಟ್ರಿ ಇತಿಹಾಸ ಅದು ಅದರ ಅವ್ರಿಗೆಲ್ಲ ಹೇಗಿತ್ತು ಅದು ಅದೆಲ್ಲ ಅಲ್ಲ ಒಂದು ಏನೋ ಭೂತದ ಒಂದು ವಿಷಯ ಏನಂತಾರದ್ಗೆ ಭೂತ್ಕಾಲನ ಫ್ಯೂಚರ್ ಯಾವ್ದಾದ್ರು ಭೂತ್ಕಾಲ ಅಂತಂದ್ರ ಭವಿಷ್ಯದ ಕಾಲ ಭವಿಷ್ಯದ ಕಾಲ ಅದರ ಅದ್ ನಮ್ಗೆ ಇವಾಗ ಇಂಥ ಕಾಲ ಅದು ಅದಕ್ಕೆ ಒಂದು ಮಾತು ಹೇಳ್ತೀವಿ ಎಲ್ಲಿ ಅಂದ್ರೆ ರೆವಲೇಷನ್ ಫಸ್ಟ್ ಚಾಪ್ಟರ್ ಅಲ್ಲಿ ಒಂದು ಸರಿ ಇಲ್ಲ ಅದಲ್ಲ ಅದಲ್ಲ ಒಂದು ಸರಿ ರೆವಲೇಷನ್ ಫಸ್ಟ್ ಚಾಪ್ಟರ್ ಅಲ್ಲಿ 10th ವರ್ಸ್ ಓದಿಂತೀನಿ. ರೆವಲೇಷನ್ ಫಸ್ಟ್ ಚಾಪ್ಟರ್ 10th ವರ್ಸ್ ಓದಿಂತೀನಿ. ನೋಡಿ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿ. ನೋಡ್ರ ಏನಂತಾರೆ ನನ್ನ ಹಿಂದ್ಗಡೆ ತುತ್ತೂರಿ ಊರು ಅಂತ ಒಂದು ಶಬ್ದ ಏನ್ ಮಾಡ್ದೆ ಕೇಳ್ದೆ ಅಂತ ಹೇಳ್ತಲ್ಲ ಯಾವ ದಿನದಲ್ಲಿ ಕರ್ತನ ದಿನದಲ್ಲಿ ಅಂತ ಏನ್ ಮಾಡ್ತಲ್ಲ ಹೇಳ್ತಲ್ಲ ಯಾಕೆ ನೋಡ್ಬೇಕು ಆ ಕಲ್ಲಲ್ಲಿ ಕರ್ತನ ದಿನ ಅಂದ್ರೆ ಯಾವ ದಿನ ಆ ಕಲ್ ಲಿಟ್ರಲ್ ಆಗಿ ವಾರದಲ್ಲಿ 7 ದಿನ ಇದೆ ಅಂತಂದ್ರೆ ಅದು ಯಾವ್ದು ಕಪ್ಲೆ ಆಗ್ತದೆ ಎಷ್ಟೇ ದಿನ ಇದು ಯಾವ್ದು ಆಕ್ಚುಲಿ ಸಾಟರ್ಡೇ ಬಗ್ಗೆ ಅಲ್ಲ ಕರ್ತನ ದಿನ ಅಂದ್ರೆ ಯಾವ್ದು ಅಲ್ಲಪ್ಪ ಆ ಕಾಲದಲ್ಲಿ ಯಾವ್ದು ಸೆವೆಂತ್ ಡೇ ಅಂದ್ರೆ ನೋಡಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇದೆ ಈ 7 ದಿನದಲ್ಲಿ ಯಾವ ದಿನದ ಬಗ್ಗೆ ರೆಫರ್ ಮಾಡ್ತಾರ ಅವರ ಭಾನುವಾರದ ಬಗ್ಗೆ ಯಾಕೆ ಭಾನುವಾರ ಕರ್ತನ ದಿನ ಅಂತ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಪುನರುತ್ಥಾನ ಇದೆ ಯಾವತ್ತು ಸಂಡೇ ಅದೇ ನೋಡ್ಬೇಕ್ರೆ ಅದು ಆಕ್ಚುಲಿ ಸಂಡೆ ಅಂತ ಹೇಳೋ ಬದಲು ಯಾವ ತರ ಹೇಳ್ತವ್ರೆ ಕರ್ತನ ದಿನ ಅಂತ ಹೇಳ್ತಾರೆ. ಇವಾಗ ನಾವ್ ಹೇಳ್ತೀವಿ ರವಿವಾರ ಅಂತ ಹೇಳ್ತಾರೆ ಬುಧವಾರ ಗುರುವಾರ ಅಂತ ಹೇಳ್ಬೇಕು ಅದೆಲ್ಲ ಅರ್ಥಗಳಿದೆ. ಅದರ ಗುರುವಾರ ಅಂದ್ರೆ ಗುರುಗಳಿಗೆ ಸಮರ್ಪಣೆ ಅಂತ ಅಂದ್ರೆ ಆತರ ಮಂಗಳವಾರ ಅಂದ್ರೆ ಗ್ರಹ ಇದನ್ನ ಮಂಗಳಿಗೆ ಆತರ ಸೋಸೋಕ ಮೀನಿಂಗ್ಸ್ ಇದೆ. ಅದರ ಅದೇ ತರ ಕರ್ತನ ದಿನ ನೋಡುವಾಗ ಆಕ್ಚುಲಿ ಆ ಕಾಲದಲ್ಲಿ ಏನ್ರೆ ಲಿಟ್ರಲ್ ಆಗಿ ಸಂಡೆ ಅದೇ ಅವ್ರು ದರ್ಶನ ನೋಡಿರೋದು ದೇವ್ರ ದರ್ಶನ ನೋಡ್ತಿರೋದು ಯಾವತ್ತಂದ್ರೆ ಒಂದು ಭಾನುವಾರ ಏನ್ ಮಾಡೋದಿಲ್ಲ ನೋಡ್ತಾರೆ. ಅದೇ ನೋಡ್ಬೇಕಂದ್ರೆ ಅವ್ರ ಹಿಂದೆ ಒಂದು ಸಂದ ಇದ್ದಂತೆ ಅಂದ್ರೆ ಏನು ಅದು ಯಾರಿಗೆ ಅಪ್ಲೈ ಆಗ್ತದೆ ಅಂತಂದ್ರೆ ಆ ಕಾಲದಲ್ಲಿ ಜಾನ್ ಏನಿತ್ತು ಹಿಂದೆ ಒಂದು ಸದ್ದ ನೋಡಿರ್ತಿತ್ತು. ಇವಾಗ ಜಾನ್ ಕ್ಲಾಸ್ ಆಫ್ ಪೀಪಲ್ ಯಾರಂದ್ರೆ ನಾವು ಹಿಂದೆ ತಿರುಗಿ ನೋಡಿದ್ರೆ ನಮ್ಗೆ ಹೆಂಗಿದೆ ಅದಲ್ಲ ಇಟ್ ಈಸ್ ಎವ್ರಿಥಿಂಗ್ ಇಸ್ ಪಾಸ್ಟ್ ಅಲ್ಲ ಹೆಂಗ್ ನೋಡ್ದಂಗೆ ಇದ ಹಿಂದೆ ಒಳ್ಳೆ ಪೂರ್ವದಲ್ಲಿ ಆಗಿರೋಂತ ಎಲ್ಲ ವಿಚಾರಗಳನ್ನ ತಿರುಗಿ ನೋಡ್ದಂಗೆ ಅವ್ರೇನ್ ನೋಡಿದ್ರು ಇದೇ ವಿಚಾರಗಳನ್ನ ಮುಂದೆ ನೋಡಿದ್ರು ನಾವೇನ್ ಮಾಡ್ತೇವೆ ತಿರುಗಿ ಹಿಂದೆ ನೋಡ್ತಾ ಇದ್ರಿ. ಅದ್ ನೋಡ್ಬೇಕ್ರೆ ರೆವಲೇಷನ್ ಓದ್ಬೇಕ್ರೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು ತುಂಬಾ ಇಂಪಾರ್ಟೆಂಟ್. ಅದರ ನಾವು ಹಿಸ್ಟ್ರಿಲೆಲ್ಲ ಸ್ಕೂಲಲ್ಲಿ ತೇಲ್ ಹೊಡೆದಿರ್ಬೋದು ಅದರ ರೆವಲೇಷನ್ ಓದ್ಬಿಟ್ರೆ ಆಟೋಮೆಟಿಕ್ ನಾವ್ ಏನಾಗುತ್ತೀರಿ ಅದರ ಲೋಕದಲ್ಲಿ ಅಂತ ಒಂದು ಒಂದು ಹಿಸ್ಟ್ರಿ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಏನಂತದೆ ನಮ್ಗೆ ಸಿಗ್ತಾರೆ. ಅದರ ವರ್ಲ್ಡ್ ಹಿಸ್ಟ್ರಿ ಏನಾಗಿದೆ ಅಂದ್ರೆ ಬ್ಯೂಟಿಫುಲ್ ಆಗಿ ಮಾಡೋ ರೆವಲೇಷನ್ ಬುಕ್ ಅಲ್ಲಿ ಬರ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ನೋಡಿ ಅಂತ ಹೇಳ್ತಾರೆ ಯೋಹಾನ 14:29 ಜಾನ್ 14:29 ನೋಡ ನಡೆಯುವುದಕ್ಕಿಂತ ಮುಂಚೆನೆ ನಿಮ್ಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಅದರ ಏನ್ ಹೇಳ್ತಾರೆ ಶಿಷ್ಯನಿಗೆ ಅಂದ್ರೆ ನೋಡಪ್ಪ ಕೆಲವೊಂದು ಘಟನೆ ನಡೀತದೆ ನಡೆಯೋಕ್ಕಿಂತ ಮುಂಚೆ ನಿಮ್ಗೆ ಏನ್ ಮಾಡಿದ್ದೀನಿ ಇದನ್ನ ಇದನ್ನ ಹೇಳಿದೀನಿ ಏನಕ್ಕೆ ಹೇಳಿದ್ದೀನಿ ಅಂದ್ರೆ ಆ ನಡೀಬೇಕಾದ್ರೆ ಆ ನಡೆಯುವಂತ ಘಟನೆಗಳು ನಾನು ಹೇಳಿರೋ ಪ್ರಕಾರ ನೆರವೇರ್ಬೇಕ್ರೆ ನಿಮ್ಗೇನಾಗ್ಲಿ ಅಧಿಕವಾಗಿ ನನ್ ಮೇಲೆ ನಂಬಿಕೆ ಬರ್ಲಿ ಅಂತ ಅದರ ಹಂಗ ಏನ್ ಮೀನಿಂಗ್ ಯೇಸು ಕ್ರಿಸ್ತು ಇತಿಹಾಸನ ಫಸ್ಟ್ ಏನ್ ಮಾಡ್ಬಿಟ್ರೆ ಅಲ್ಲಿ ಸಭೆಗೆ ಹೇಳ್ಬಿಟ್ರೆ ವಿಶ್ವಾಸನಾಗ್ಲಿ ದೃಢವಾಗ್ಲಿ ಅದಕ್ಕೆ ನೋಡ್ಬೇಕು ಅದನ್ನೇ ಹೇಳೋದಿಲ್ಲ ಪ್ರಕಟಣೆ ಹೇಳ್ಬೇಕಾದ್ರೆ ಅಂದ್ರೆ ಮುಂದೆ ಸಂಭವಿಸ್ಬೇಕಂತ ಒಂದು ವಿಚಾರಗಳು ಅಂತ ಹೇಳ್ಬೇಕ್ರೆ ಎಲ್ಲಾ ಒಂದು ಫ್ಯೂಚರ್ ನಡೆಯುವಂತ ವಿಚಾರಗಳನ್ನ ನಮ್ಗೆ ಇತಿಹಾಸ ರೂಪದಲ್ಲೇ ಮಾಡೋ ನಮ್ಗೆ ನಮ್ಗೆ ಬರ್ದಿಟ್ಬಿಟ್ಟು ಅಂದ್ರೆ ಇತಿಹಾಸನ ರೆಫರ್ ಮಾಡೋದಲ್ಲಿ ಅಂದ್ರೆ ಒಳ್ಳೇದ್ ಅದಕ್ಕೆ ಐಸಾಕ್ ನ್ಯೂಟನ್ ಬೈಬಲ್ ಓದ್ತಾರಂತೆ ಐಸಾಕ್ ನ್ಯೂಟನ್ ಬೈಬಲ್ ಓದ್ಬಿಟ್ಟು ಆ ಕಿಟಕಿ ಹಾಕೊಂಡಿರ್ತೀನಿ ಅಂದ್ರೆ ಏನು ಅವ್ರು ಹೇಳ್ತಾರೆ ಅಂತಂದ್ರೆ ಐಸಾಕ್ ನ್ಯೂಟನ್ ಹೇಳಂತ ಒಂದು ಟೆಸ್ಟ್ ಮನಿ ಅಂದ್ರೆ ಡ್ಯಾನಿಯಲ್ ಪುಸ್ತಕದ ತರ ಯಾವ ಪುಸ್ತಕನೂ ಏನಾಗಿಲ್ಲ ಒಂದು ಅಷ್ಟು ಡೀಟೇಲ್ ಆಗಿ ಬರ್ದಿಲ್ಲ. ಆಮೇಲೆ ಹಿಸ್ಟ್ರಿ ಬಗ್ಗೆ ಏನ್ರಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರೋಂತ ಒಂದು ಇನ್ಫಾರ್ಮೇಶನ್ ಇಲ್ಲಿ ಅಂದ್ರೆ ಡ್ಯಾನಿಯಲ್ ಪುಸ್ತಕದಲ್ಲಿ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನೋಡಿ ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ನಮ್ಗೆ ಹಳೆ ಊಟ ಮುಡ್ಕಿ ಎಲ್ಲಿವರೆಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆದಾಮನ ಸೃಷ್ಟಿ ಮಾಡೋ ಬಗ್ಗೆ ಆದಿ ಕಾಂಡ ಕೊಟ್ಟಿದೆ ಲಾಸ್ಟ್ ಇನ್ಫಾರ್ಮೇಶನ್ ಎಲ್ಲಿ ಹಳೆ ಊಟ ಮುಡ್ಕಿಲಿ ಎಷ್ಟು ಬರಬೇಕು ಯಾವಾಗ ಕೊಟ್ಟಾರ ಮಲಾಖಿ ಪುಸ್ತಕ ಕೊಟ್ಟಾರೆ ಅದರ ಮಲಾಖಿ ಪುಸ್ತಕದಲ್ಲಿ ಯಾವಾಗ ಅಂದ್ರೆ ಯೇಸು ಕ್ರಿಸ್ತ ಬರುವಂತ ಒಂದು ಘಟನೆ ಬಗ್ಗೆ ಮಾಡ್ತಾರೆ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರಲ್ಲ ಅದು ಅದು ಯಾವಾಗ ಅಂದ್ರೆ ಯೇಸು ಕ್ರಿಸ್ತ ಬರುವ ತನಕ ಹೇಳ್ತಾ ಇದ್ರ ಅಂದ್ರೆ ಇಲ್ಲ ಯೇಸು ಕ್ರಿಸ್ತ ಬರೋದಕ್ಕೆ ಎಷ್ಟೋ 1000 ವರ್ಷ ಮುಂಚೆ ಏನ್ ಮಾಡ್ತಾರೆ ಪ್ರಾಫಿಟ್ಗಳೆಲ್ಲ
ನಿಂತೋಗ್ಬಿಡ್ತು. ಅದ್ರ ಅದಾಮಲೇ ಇರಲ್ಲ, ಕೆಲವೊಂದು ವರ್ಷ ಸೈಲೆಂಟ್ ಆಗಿರೋ ಏನೋ ಪ್ರಾಫೆಸರ್ ಇಲ್ಲ, ಅದಾಮಲೆ ಶುರುವಾಗದೆ ಯಾವಾಗ ಮತ್ತೆ ಏನೋ ಬರೋದು ಸುವಾರ್ತೆಯಲ್ಲಿ. ಸೊ ನಿಯರ್ಲಿ ಎಷ್ಟೋ ಒಂದು 100 ವರ್ಷಗಳ ಗ್ಯಾಪ್ ಏನಾಗಿದೆ ಅಲ್ಲಿ. ಅದೇ ಸೊ ಹಂಗಿದ್ರೆ ಬೇಕಾ ಲಿಂಕ್ ಎಲ್ಲಿ ಸಿಗ್ತದೆ ಅಲ್ಲಿ, ಆ ಲಿಂಕ್ ಎಲ್ಲಿ ಸಿಗ್ತಾರೆ ಅಂತಂದ್ರೆ ಅದು ಬರ್ದಿರೋ ಒಂದೇ ಪುಸ್ತಕದಲ್ಲಿ, ಯಾವ್ದಂದ್ರೆ ದಾನಿಯಲ್ ಪುಸ್ತಕದಲ್ಲಿ. ದಾನಿಯಲ್ ಪುಸ್ತಕದಲ್ಲಿ 7ನೇ ಅಧ್ಯಾಯ ನೋಡ್ತೀನಿ ದರ್ಶನದಲ್ಲಿ. ಆಕ್ಚುಲಿ ನೋಡ್ತಾರಲ್ಲ ಬಾಬಿಲೋನು, ಮೇಧೋ ಪರ್ಷ್ಯ, ಗ್ರೀಕ್, ರೋಮ್ ರಾಜ, ರೋಮ್ ಬಂದ್ಬಿಟ್ಟು ನೋಡಿರ್ತೀನಿ ಅಲ್ರ ಬಾಬಿಲೋನ್ ಅಲ್ರ. ಆಮೇಲೆ ನೆಕ್ಸ್ಟ್ ಗ್ರೀಕು, ಮೇಧೋ ಪರ್ಷ್ಯ, ಆಮೇಲೆ ಗ್ರೀಕು. ಆ ಗ್ರೀಕ್ ರಾಜದವರು ಆಳ್ವಿಕೆ ಮಾಡ್ಬೇಕಾರೆ ಏನ ಹೇಳ್ಬಿಡಿದ್ರು ಈ ಮಲಾಕಿ ಎರೇಮಿಯಾ ಏನೋ ಬಾಬಿಲೋನ್ ಕಾಲದಲ್ಲಿ, ಅದೇ ಹಂಗೆ ಹಂಗೆ ಕಂಟಿನ್ಯೂ ಆಗಿದ್ದಲ್ರ. ಅಲ್ಟಿಮೇಟ್ ಆಗಿ ಬಂದಿರೋದು ಯಾವ್ದು ಅಂತಂದ್ರೆ ನಮ್ಗೆ ಏನ್ರಿ ಫುಲ್ ಲಿಂಕ್ ಎಲ್ಲಿ ಸಿಗ್ತದೆ ನಮ್ಗೆ ದಾನಿ ಪುಸ್ತಕ. ಅದಕ್ಕೆ ರೋಮ್ ರಾಜ ಟಕಲ್ ಅಟ್ಯಾಚ್ಮೆಂಟ್ ಅಲ್ಲ, ಕ್ಲೀನ್ ಹೇಳ್ಬಿಟ್ರೆ ಮತ್ತೆ ಸುವಾರ್ತೆಯಲ್ಲಿ ಅಗಸ್ತ ಸೀಸರ್ ಕಾಲದಲ್ಲಿ, ಟೈಬೇರಿಯಸ್ ಸೀಸರ್ ಕಾಲದಲ್ಲಿ ಟ್ಯಾಕ್ಸ್ ಎಲ್ಲ ಮಾಡೋದಲ್ಲ ವಸೂಲಿ ಮಾಡಕ್ಕೆ ಸೆನ್ಸಸ್ ಎಲ್ಲ ಮಾಡಕ್ಕೆ ಶುರು ಮಾಡಿದ್ರೆ ಕ್ಲೀನ್ ಲಿಂಕ್ ಇದೆ. ಅದಕ್ಕೆ 5 ಗಂಟೆ ಹೇಳ್ತಾರಂದ್ರೆ ದಾನಿಯಲ್ ಪುಸ್ತಕದಲ್ಲಿ ಏನ್ರಿ ನಾವು ಇಷ್ಟ್ರಿ ಬಗ್ಗೆ ತಿಳ್ಕೊಬೇಕಂದ್ರೆ ದಾನಿಯಲ್ ಒಂದೇ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಈ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ಬಗ್ಗೆ ಫಸ್ಟ್ ಎಲ್ಲ ರಿಸರ್ಚ್ ಮಾಡಿದವ್ರು ಯಾರು ಅಂತಂದ್ರೆ ಐಸಾಕ್ ನ್ಯೂಟನ್. ಅದ್ರ ಐಸಾಕ್ ನ್ಯೂಟನ್ ಎಲ್ಲ ಸ್ಕೂಲ್ ಎಲ್ಲ ಫೇಲೆ ಅಂದ್ರೆ ನಮ್ ತರನೇ ಅವರು ಅದ್ರ. ಆದ್ರೂ ಕೂಡ ಏನ್ರಿ ದೊಡ್ಡ ಸೈಂಟಿಸ್ಟ್ ಏನಲ್ಲ ಅವರು, ಆದ್ರೂ ಅದರ ಓದ್ಬಿಟ್ಟು ಏನ್ ಹೇಳ್ತಾರೆ ಐಸಾಕ್ ನ್ಯೂಟನ್ ಡಾನಿಯಲ್ 12th ಚಾಪ್ಟರ್ ಬರೆದಿದ್ದ ಪ್ರಾಫೆಸರ್ ಅವ್ರು ಹೇಳ್ತಾರೆ ಇದು ಡೆಫರೆಂಟ್ ಆಗಿ ಹೇಳ್ತಾರ ನಮ್ಮ ದಿನದ ಬಗ್ಗೆನೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ಏನ್ರಿ ಅವ್ರು ಇನ್ನೊಂದು ಹೇಳೋಂತ ಪಾಯಿಂಟ್ ಏನಂತಂದ್ರೆ ಇದಿಗೆ ಲಿಂಕು ಅಂದ್ರೆ ದಾನಿಯಲ್ ಪುಸ್ತಕನ ಇಟ್ಕೊಂಡೇನೆ ನಾವೇನ್ ಅರ್ಥ ಮಾಡ್ಕೊಳಕ್ ಸಾಧ್ಯ, ರೆವಲೇಷನ್ ಬುಕ್ ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಈ ಒಂದು ರೆವಲೇಷನ್ ಬುಕ್ ಅನ್ನ ಯಾರಿಗೋಸ್ಕರ ಬರ್ದೇ ಅಂದ್ರೆ ತನ್ಗೆ ದೇವ್ರತ ಒಡಂಬಡಿಕೆ ಮಾಡ್ಕೊಂಡಂತ ದಾಸರಿಗೆ ಏನ್ರಿ ಹಿಸ್ಟ್ರಿಯಲ್ಲಿ ಏನಾಯ್ತು ಅಂತೆಲ್ಲ ತಿಳ್ಕೊಳಕ್ಕೋಸ್ಕರ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ. ಏನಕ್ಕೆ ಅವ್ರ ಫೇತ್ ಆಗಿರ್ಲಿ ಸ್ಟ್ರಾಂಗ್ ಆಗಿರ್ಲಿ ಅಂತ ಅಂದ್ಬಿಟ್ಟು. ಆಮ್ ನೆಕ್ಸ್ಟ್ ಹೇಳ್ತಾ ಒಂದೇ ಒಂದೇ ವಚನ ಪ್ರಕಟಣೆ ಮುಂದಕ್ಕೆ ಓದಿ ಹಂಗೆ ಓದಿ. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ. ಎಷ್ಟನೇ ವಚನ? ಒಂದನೇ ವಚನ ಕಂಪ್ಲೀಟ್ ಮಾಡಿ ಪೂರ್ತಿ ಮುಂದೆ ಸಂಭವಿಸಬೇಕಾಗಿರೋದು ಅಂತ ಹೇಳೋಲ್ಲ ಅದಾಮಲ್ಲ. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದ. ನೋಡ್ರ ಈ ಸಂಗತಿಗಳನ್ನ ಯಾರಿಗೆ ಸೂಚಿಸಿದ್ರಂತೆ ಅಂದ್ರೆ ತನ್ನ ದಾಸನಾದಂತ ಯೋಹಾನ. ಅದರ ಸೊ ಯಾವ ತರ ಹಂಬಲ್ ಆಗಿ ತನ್ನ ಒಂದು ರೆಕಗ್ನಿಷನ್ ಮಾಡ್ಕೊಂತಾರೆ ಅಪೋಸ್ಟ್ಲು ಯಾವ ಜಾನ್ ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ. ಯಾವ ಅಪೋಸ್ಟ್ಲು ತನ್ನ ಬಗ್ಗೆ ಅಪೋಸ್ಟ್ಲು ಅಂತ ಹೇಳ್ಕೊಂಡಿಲ್ಲ. ಅಪೋಸ್ಟ್ಲು ಪೌಲ್ ಮಾತ್ರ ಒಂದು ಚಾಪ್ಟರ್ ಮಾಡ್ತಾರೆ, ಡಿಬೇಟ್ ಆಗ್ಬೇಕಾದ್ರೆ ಮಾತ್ರ ಮಾಡ್ತಾರೆ ನಾನೇ ಅಪೋಸ್ಟ್ಲು ಅಂತ ಕ್ಲೇಮ್ ಮಾಡ್ತಾರೆ ಹೊರತು. ಅದು ಅದ್ ಹೇಳ್ತಾರೆ ಏನ್ರಿ ತನ್ನ ದಾಸಗೋಸ್ಕರ ಸೂಚಿಸೋದಕ್ಕೋಸ್ಕರ ಅಂತ ಬಿಟ್ಟು ಅಂದ್ರೆ ಅದು ನಮ್ಗೆ ಚೆನ್ನಾಗಿ ಗೊತ್ತಾರೆ ಬೇಸಿಕ್ ಕ್ಲಾಸಲ್ಲಿ ಓದ್ಬಿಡಿದ್ರೆ ಏನಂತಂದ್ರೆ ಈ ರೆವಲೇಷನ್ ಬುಕ್ ಅಲ್ಲಿ ಬರ್ದಿರೋದೆಲ್ಲ ಏನ್ರಿ ಟೋಟಲ್ ಸೈನ್ಸ್ ಅದ್ರ. ಹಂಗಾರೆ ಈ ರೆವಲೇಷನ್ ಬುಕ್ ಅನ್ನ ಅರ್ಥ ಮಾಡ್ಕೊಬೇಕಂದ್ರೆ ಈ ಸೈನ್ ಲ್ಯಾಂಗ್ವೇಜ್ ಏನ್ ಮಾಡ್ಬೇಕು ನಾವು ಅರ್ಥ ಮಾಡ ಅಂದ್ರೆ ಏನೋ ಯಾವ್ಯಾವ ಒಂದು ಇದನ್ನ ಯಾವ್ದೇ ಅದಕ್ಕೆ ಕಂಪೇರ್ ಮಾಡ್ತಾ ಅಂತ ಮಾಡ್ತಾವ ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಅವಾಗ ನಮ್ಗೆ ಏನಾಗೋದು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ತಮಿಳಲ್ಲಿ ಕೆಲವೊಂದು ಅರ್ಥಗಳಿದೆ ಅದರ ಅದನ್ನ ಕನ್ನಡದಲ್ಲಾಗ್ಲಿ ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ಅದನ್ನ ಏನ ಈ ಟ್ರಾನ್ಸ್ಲೇಷನ್ ಮಾಡಿ ಅದನ್ನ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಏನಿಲ್ಲ ಇವಾಗ ಅಲೆಪೆ ಅಂತ ಹೇಳ್ತೀರಿ ಗೊತ್ತಾ? ಇಲ್ಲಲ್ಲ ಅಲ್ಲ ಅಳೆಪಲ್ಲ ಅಳೆಪು ಅಳೆಪಲ್ಲ ಅಲೆಪೆ ಅಂತ ಊರು ಅದರ ಅಲೆಪೆ ಅಂತ ಒಂದು ಜಾಗ ಇದೆ ಅದರ. ಈ ಅಲೆಪೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಒಂದು ತಮಿಳ್ ವಾರ್ತೆ ಹತ್ರ. ಇದನ್ನ ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ಹೆಂಗ ಬರೀತಾರೆ? ಕರೆಕ್ಟ್ ಇಂಗ್ಲೀಷ್ ಸ್ಪೆಲ್ ಅಲೆಪೆ ಅಂತ ಸ್ಪೆಲ್ ಮಾಡಕ್ರೆ ಹೆಂಗ್ ಬರ್ಬೇಕು? ALLE PHEY ಅಂತ ಅಲೆಪೆ ಅಂತ ಮಾಡೋದು ಹಾಕ್ಬೋದು, ಅಥವಾ ALLE PEY ಅಂತ ಅಲೆಪೆ ಅಂತ ಅಂದ್ಬಿಟ್ಟು ಹಾಕ್ಬೋದು ಅದರ. ಆದ್ರೆ ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ಹಂಗೆ ಬರೆಯಲ್ಲ. ಹೆಂಗ್ ಬರೀತಾ ಅಂದ್ರೆ ALUZ PUHZ ಅಂತ ಬರೀತಾರೆ. ಅದನ್ನ ಇಂಗ್ಲೀಷಲ್ಲಿ ನಾವು ಇವನ್ನ ಹೇಳ್ದಲ್ಲ ಅಲೆಪೆ ಅಂತ ಓದಕ್ಕೆ ಆಗಲ್ಲ. ಏನಕ್ಕೆ ಅಂತಂದ್ರೆ ತಮಿಳಲ್ಲಿ ಕೆಲವೊಂದು ಕಟ್ಟಡದ ತಮಿಳೊಂದು ಕೆಲವೊಂದು ಸೈಲೆಂಟ್ ವರ್ಡ್ ಚೆನ್ನಾಗ್ತದೆ ಅಲ್ಲಿ ಬರ್ತಾರೆ. ಅದ್ರ ಅದೇ ತರ ಕೋಸಿಗೋಡ್ ಕೇಳಿದಿರಾ? ಕೋಸಿಗೋಡ್ ಮಲಯಾಳಿ ಊರು. ಆಕ್ಚುಲಿ ಕೋಸಿಗೋಡ್ ಕೋಲಿಗೋಡ ಆಕ್ಚುಲಿ ಕ್ಯಾಲಿಕಟ್ ಅಲ್ವರ. ಅದಕ್ಕಿರ ಅಂತ ಅದು ಸ್ಪೆಲ್ ಮಾಡೋದು ಹೆಂಗ್ ಮಾಡ್ತಾ ನೋಡಿ ವರ್ಡ್ಸ್ ಬರೆಯೋದು ಹಂಗ್ ಬರೀತಾ. ಯಾಕಂದ್ರೆ ಅದ್ರಲ್ಲಿ ಕೆಲವೊಂದು ಪದಗಳು ಏನಾಗಲ್ಲ ಅದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಆ ಲ್ಯಾಂಗ್ವೇಜ್ ತಿಳ್ಕೊಂಡಿದ್ರೆ ಏನಾಗದ ಅರ್ಥ ಮಾಡ್ಕೊಂಡು ಸರಿ. ಇವಾಗ ಅದೇ ತರ ತಮಿಳಲ್ಲಿ ಕೆಲವು ವರ್ಡ್ಸ್ ಹೆಂಗ್ ತಗೊಂಡ್ತಾರೆ ಪಕ್ಕದಲ್ಲೇ ಸಿಮಿಲರ್ ಆಗಿರೋ 4 ಪದಗಳು ಬರ್ತಾರೆ ಹತ್ರ. ಆದ್ರೆ ಅದು ಓದ್ಬೇಕಾದ್ರೆ ಓದ್ಬೇಕು ಅಂದ್ರೆ ನಮ್ ಕನ್ನಡದಲ್ಲಿ ಬಿಡಿಸಿ ಬಿಡಿಸಿ ಓದೋ ತರ ಓದಕ್ಕಾಗಲ್ಲ ತಮಿಳ್ ಕಟ್ಟಲ್ ಬ್ರದರ್. ಕೂಡ್ ಸೇವ್ ಮಾಡ್ಬೇಕಲ್ಲ ನಾ ಸೇರ್ಸಿ ಓದೋದ್ ಏನಾಗದ. ಅದಕ್ಕೆ ಅದನ್ನ ಓದ್ ಅರ್ಥ ಮಾಡ್ಕೊಬೇಕಂದ್ರೆ ಆ ಲ್ಯಾಂಗ್ವೇಜ್ ಸ್ಪೆಷಲ್ ಏನಾಗಿರ್ಬೇಕು ಗೊತ್ತಿರ್ಬೇಕು, ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದೇ ತರ ನೋಡ್ಬೇಕಾದ್ರೆ ಏನ್ರಿ ಇವಾಗ ನಾವು ಇದನ್ನ ಏನ್ರಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದ್ರಲ್ಲಿ ಇರೋಂತ ಲ್ಯಾಂಗ್ವೇಜ್ ನಮ್ಗೆ ಏನಾಗಿರ್ಬೇಕು
ನಮ್ಗೆ ಅರ್ಥ ಆಗಿರ್ಬೇಕು. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಬೈಬಲ್ ಅಲ್ಲಿ ಇವಾಗ ಮುಖ್ಯವಾಗಿ ಪ್ರೆಸಿಡೆಂಟ್ ಪುಸ್ತಕದಲ್ಲಿ ಯೂಸ್ ಮಾಡಂತಲ್ಲ ಯೇಸು ಕ್ರಿಸ್ತ ಯೂಸ್ ಮಾಡೋ ಲ್ಯಾಂಗ್ವೇಜ್ ಯಾವ ತರ ಸೈನ್ಸ್ ಗಳು ಯೂಸ್ ಮಾಡ್ತಾರಂದ್ರೆ ಎಲ್ಲ ಹೆಂಗೆ ಅಂದ್ರೆ ಭೂಮಿ ಸಂಬಂಧವಾಗಿರೋ ಸೈನ್ಸ್ ಗಳು ಅಂದ್ರೆ ಭೂಲೋಕದಲ್ಲಿರುವಂತಹ ಅಧಿಕವಾಗಿರೋ ಸೈನ್ಸ್ ಗಳು ಎಕ್ಸಾಂಪಲ್ ಸೂರ್ಯ ಅದರ ಚಂದ್ರ ಅದರ ನಕ್ಷತ್ರ ಇದೆಲ್ಲ ಹೆಂಗಿದ್ರೆ ಭೂಮಿಗೆ ಸಂಬಂಧವಾಗಿರೋದು. ಇವೊಂದು ಇಟ್ ಈಸ್ ಇನ್ ಅಪ್ಪರ್ ಸ್ಕೈ ಅದರ ಹೆವೆನ್ಸ್ ಅಲ್ಲಿ ಇರಬಹುದು. ಆದ್ರೆ ಇದು ಯಾರಿಗೆ ಸಂಬಂಧಪಟ್ಟಿರೋದು? ಭೂಮಿಗೆ. ಇವಾಗ ಸೂರ್ಯ ಭೂಮಿಗೆ ಸಂಬಂಧಪಟ್ಟಿರೋದು, ಚಂದ್ರ ಕೂಡ ನಕ್ಷತ್ರ ಕೂಡ ಇವೆಲ್ಲ ಇನ್ಫ್ಲುಯೆನ್ಸ್ ಇರ್ಬೇಕು ಬಿಡ್ತಾರೆ ಭೂಮಿ ಮೇಲೆ. ಅದರ ಗಿಡ ಮರ ಸಿಂಹ ಅದರ ಚಿರತೆ ಇವೆಲ್ಲ ಹೇಳ್ಬೇಕಾದ್ರೆ ಎಲ್ಲ ಎಲ್ಲಿರೋದು ಅಂತಂದ್ರೆ ಭೂಮಿಗೆ ಮನುಷ್ಯನಿಗೆ ಸಂಬಂಧಪಟ್ಟಿರೋದು. ಅದಕ್ಕೆ ಇದೆಲ್ಲ ಅರ್ಥ ನೋಡ್ಬೇಕಂದ್ರೆ ಯಾವ ತರ ನೋಡ್ಬೇಕಂದ್ರೆ ಈ ವಸ್ತುಗಳಿಗೂ ಭೂಮಿಗೂ ಮತ್ತೆ ಮನುಷ್ಯನಿಗೆ ಇರೋ ಸಂಬಂಧ ಏನ್ ಮಾಡ್ಬೇಕು ನಾನು ತಿಳ್ಕೊಬೇಕು. ಅದ್ರ ಅದನ್ನ ತಿಳ್ಕೊಂಡಿರಾ ನಾವು ಸಿಂಹ ಅಂತ ಅಂದ್ಬಿಟ್ಟು ಸಿಂಹನ ಏನೇನಕ್ಕೆ ಅಪ್ಲೈ ಮಾಡ್ಬೋದು ಅದರ ಸಿಂಹಕ್ಕೆ ಗರ್ಜನೆಗೆ ಅಪ್ಲೈ ಮಾಡ್ಬೋದು, ಅದರ ಸಿಂಹ ಮಟ್ಟು ತುಂಬಾ ಪವರ್ಫುಲ್ ಅಂತಂದ್ಬಿಟ್ಟು ಅಪ್ಲೈ ಮಾಡ್ಬೋದು, ಅದರ ಅದೇ ತರ ಸಿಂಹ ಸೋಮೇರಿ ಕೂಡ ಅಂತ ಅಪ್ಲೈ ಮಾಡ್ಬೋದು. ಯಾಕೆ ಸಿಂಹ ಬೇಟೆ ಆಡಲ್ಲ, ಅದೇ ಬೇಟೆ ಆಡೋದಲ್ಲಿ ಯಾರೋ ಸಿಂಹಿಣಿ ಬೇಟೆ ಆಡ್ತಾರೆ. ಇವತ್ತು ತಿಳ್ಕೊಂಬರ್ತಾರೆ. ಅವಾಗ ನಾವು ಯಾವ ಯಾವ ಕೊಡ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಮಾಡ್ಕೋ ತಿಳ್ಕೊಂಡ್ರೆ ನಾವ್ ಏನ್ ಮಾಡೋದು ಇವಾಗ ಅವಾಗ ಅದ ಅರ್ಥಗಳ ಏನಾಗ ಒಂದು ಕರೆಕ್ಟ್ ಆಗಿ ಬರೋದು. ಅದರ ಅದೇ ನೋಡ್ಬೇಕಂದ್ರೆ ಇದು ಅಪ್ಲಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅದರ. ಅದೇ ನೋಡ್ಬೇಕಂದ್ರೆ ಬೈಬಲ್ ಏನ್ ಮಾಡ್ತಾರೆ ಅಲ್ಲಿ ಪ್ರಕಟಣೆ ಹೇಳ್ಬೇಕಂದ್ರೆ ಕೆಲವೊಂದು ಜಾಗದಲ್ಲಿ ಈ ನೀರು ಅಂತ ಹೇಳ್ತಾರೆ, ರಿವರ್ ಅದರ ನದಿ ಅಂತ ಹೇಳ್ತಾರೆ, ಅದರ ಭೂಕಂಪ ಅಂತ ಮಾಡ್ತಾರೆ ಹೇಳ್ತಾರೆ, ಅದರ ಅದು ಸಿಡ್ಲು ಮಿಂಚು ಗುಡುಗು ಇವೆಲ್ಲ ಪದ ಯೂಸ್ ಮಾಡ್ತಾರೆ. ಇವೆಲ್ಲ ಇವನ್ನೆಲ್ಲ ಯಾವ ರೀತಿ ಅರ್ಥದಲ್ಲಿ ಮನುಷ್ಯನಿಗೆ ಪ್ರಯೋಜನ ಆಗಿದೆ ನೋಡ್ಕೊಂಡು ಅದ್ರ ಪ್ರಕಟಣೆ ಮಾಡ್ತಾ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಏನಾಗುತ್ತೋ ಈ ಪ್ರಕಟಣೆ ಪುಸ್ತಕ ನಮ್ಗೆ ಅರ್ಥ ಆಗೋದು ಅಲ್ವರ. ಅದೇ ನೋಡ್ಬೇಕಂದ್ರೆ ಏನ್ರಿ ಅಂತಂದ್ರೆ ನಮ್ಗೆ ಬೈಬಲ್ ಹೇಳ್ದಂಗೆ ದೇವರು ಎಂತ ವಿಧಿವಿಧಾಂತ ರೀತಿಯಲ್ಲಿ ಏನ್ ಮಾಡೋದೆ ನಮ್ಗೆ ಬೇರೆ ಬೇರೆ ಕಾಲದಲ್ಲಿ ವಿಧಿವಿಧಾಂತ ರೀತಿಯಲ್ಲಿ ಏನ್ ಮಾಡೋರು ಇವಾಗ ನಮ್ಗೆ ಮಾತಾಡೋರಂತೆ ಅಲ್ಟಿಮೇಟ್ ಆಗಿ ಮಗನ ಮುಖಾಂತರ ಮಾಡೋರೆ ನಮ್ಗೆ ಮಾತಾಡೋದು ಅಂತ ಹೇಳಿದ್ರು ಅಲ್ಲರ. ಯೇಸು ಕ್ರಿಸ್ತ ಹೇಳ್ತಾ ಇಲ್ಲ ನಾನು ಹೋಗಿದ್ಮೇಲೆ ಏನ್ ಮಾಡ್ತೀನಿ ಪವಿತ್ರಾತ್ಮನೆ ಕಳಿಸ್ತೀನಿ, ಪವಿತ್ರಾತ್ಮ ನೋಡ್ತಾನೆ ನಿಮ್ಗೆ ಸಕಲ ವಿಧವಂತ ಸತ್ಯದಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೇಕ್ರೆ ಅನೇಕ ವಿಧವಂತ ಸತ್ಯದಲ್ಲಿ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಒಂದ್ ಪವಿತ್ರಾತ್ಮ ಮುಖಾಂತರ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಸಹಾಯ ಮಾಡ್ತಾರೆ ಅಂತಂದ್ರ. ಅದೇ ಈ ಪ್ರಕರಣ ಪುಸ್ತಕ ಅರ್ಥ ಮಾಡ್ಕೊಬೇಕಾದ್ರೆ ಇನ್ನೊಂದೇನು ಅಂತಂದ್ರೆ ಇದಲ್ಲಿರೋಂತ ಒಂದು ಒಂದು ಸಿಂಬಲ್ಸ್ ಹೆಂಗೆ ಅಂತಂದ್ರೆ ಒಂದು ಸಾಂಪಲ್ಸ್ ಕೊಡೋದಾನ ಅಂತಂದ್ರೆ ಅಲ್ಲೇ ಅಲ್ಲೇ ಕ್ಲೂ ಕೊಟ್ಟಾರೆ. ರೆವಲೇಷನ್ 17 ಚಾಪ್ಟರ್ 8 ವರ್ಸ್ ಹೆಂಗೆ ಈ ಕೋಡ್ ಕಂಡು ಹಿಡಿಯೋದು ಇವಾಗ ನಾವು ಹಂಗೆ ಅರ್ಥಗಳನ್ನ ಹೆಂಗೆ ನಾವು ಗ್ರಹಿಸ್ಕೊಳೋದು ಅಂತಂದ್ಬಿಟ್ಟು ಓದಿ. ಹಾಂ ನೋಡ್ದಾ ಇವಾಗ ನಾವು ಏನೋ ಮೃಗ ನೋಡ್ತಿರಂತೆ ಅದರ ಆ ಮೃಗ ನೋಡ್ಬಿಟ್ಟು ಅದ ಅರ್ಥ ಅಲ್ಲಿ ಹೇಳ್ಬಿಟ್ಟು ನೋಡ್ತೀನಿ. ನೋಡಪ್ಪ ನೀನು ನೋಡೋಂಥ ಮೃಗ ಇತ್ತು ಇವಾಗ ಏನಿಲ್ಲ ಇವಾಗಿಲ್ಲ. ಇವಾಗ ನಾವು ಅದಕ್ಕೆ ಅರ್ಥ ಹುಡುಕ್ಬೇಕಂದ್ರೆ ಇದೇ ಥರ ಬೇನ್ಬೋದು ಬೈಬಲಲ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ಹುಡುಕ್ಬೇಕು ಅದರ ಅದ ನಾನು ಅಂದ್ರೆ ಏನು ಅಂತ ನೋಡಿ ಇನ್ನೊಂದು ವಚನ ಓದಿ ಇಲ್ಲಿ ಅದರಲ್ಲಿ 9 ವಚನ ಅಷ್ಟು ಹಂಗೆ ಮುಂದೆ ಕೊರಿ. ಹಾಂ ನೋಡ್ರ ಇವಾಗ ಏಳು ತಲೆಗಳನ್ನ ನಾವೆಲ್ಲ ಅರ್ಥ ಹುಡ್ಕೋಣ ಅಂತಂದ್ರೆ ಅಲ್ಲೇ ಹೋಗ್ಬಿಟ್ಟಾರ ಅರ್ಥ ಏನಂದ್ರು ಆ ಸ್ತ್ರೀ ಕೂಟಿರುವಂತ ಏಳು ಬೆಟ್ಟಗಳೇ. ಅಂದ್ರೆ ಇವಾಗ ಏಳು ಬೆಟ್ಟದ ಮೇಲೆ ಯಾರು ಕೂತವ್ರೆ ಏಳು ಬೆಟ್ಟ ಕೂತವ್ರೆ ತಿಮ್ಮಪ್ಪ ವೇಸ್ಟ್ ಅಂದ್ರೆ ಇಲ್ಲಿ ಯಾರು ಕೂತಾರೆ ತಿಮ್ಮಮ್ಮ ಕೂತಿದ್ರೆ ಅಂತ ಅಲ್ವರ ಯಾರು ಅಂದ್ರೆ ಸ್ತ್ರೀ ಅಂತ ಹೇಳ್ಬೇಕಾರೆ ಎಲ್ಲಿ ಕೂತವ್ರಂತೆ ಏಳು ಬೆಟ್ಟಗಳ ಮೇಲೆ ಅಂತ ಅಂತಾರ. ಆದ್ರೆ ಏನ್ರಿ ಈ ಕೋಡ್ಗಳು ಅರ್ಥ ಏನ್ ಮಾಡಕ್ ಅಲ್ಲೇ ಈ ತರ ತೆಗೆದ್ ಓದ್ಬೇಕು. ಅದ್ರ ಆಕ್ಚುಲಿ ಹೇಳೋದು ಯಾವ್ದಂದ್ರೆ ಮಹಾ ಬ್ಯಾಬಿಲೋನ್ ಬಗ್ಗೆ ಹೇಳೋದು. ಈ ಏಳು ಬೆಟ್ಟಗಳು ಅಂದ್ರೆ ಏಳು ರಾಜ್ಯದ ಮೇಲೆ ಇಂಥ ಪವರ್ಫುಲ್ ಕಿಂಗ್ಸ್ ಮೇಲೆ ಅರಿಗಾಡ್ಬೇಕು. ಆ ಮುರುಗಿಗೆ ಏಳು ತಲೆಗಳಿತ್ತು ಏಳು ಕೊಂಬುಗಳಿತ್ತು ಅಂತ ಹೇಳ್ಬೇಕ್ರೆ ರಾಜ್ಯಗಳು ಪವರ್ಸ್ ಕಿಂಗ್ಡಮ್ ಅದ್ರ ಮೇಲೆ ಫುಲ್ ಆಳ್ವಿಕೆ ಮಾಡಿದೆ ಅಂದ್ರೆ ರೋಮ್ ರಾಜ್ಯ ಅಂದ್ರೆ ಪೇಪರ್ಸ್ ಅಂದ್ರೆ ನೆಕ್ಸ್ಟ್ ಒಂದು ಮುಂದಕ್ಕೆ ಹೋದ ಮೇಲೆ ಎಷ್ಟನೇ ವಚನ ಅಂದ್ರೆ 12 ವಚನ ಅದು ಇವಾಗ ನೆಕ್ಸ್ಟ್ 12 ವರ್ಸ್ ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. ಅಲ್ಲಿಗೆ ಇರೋಂತ ಒಂದು ಕೋಡ್ಗೆ ಡೆಫಿನಿಷನ್ ಅಲ್ಲೇ ಬಂದ್ಬಿಡ್ತು. 10 ಕೊಂಬುಗಳು ಅಂತಂದ್ರೆ 10 ರಾಜರು ಅಷ್ಟೇ ಮೀನಿಂಗ್. ಇವಾಗ ಈ ತರ ನಾವು ಬೈಬಲ್ನಲ್ಲಿ ಕೋಡ್ ತೆಗ್ಬಿಟ್ಟು ಅಲ್ಲಿ ಅಪ್ಲೈ ಮಾಡಿದ್ರೆ ಕ್ಲೀನ್ ಆಗಿ ಡಿಕೋಡ್ ಆಗ್ತಾರೆ. ಅಂದ್ರೆ ಅದೇ ತರ ಇನ್ನೊಂದು ವಚನ ಎಷ್ಟನೇ ವಚನ 15 ವರ್ಸ್ ಸೂಚಿಸ್ತದೆ. ಅಲ್ಲೇ ಕೆಲವೊಂದು ಅರ್ಥ ಏನ್ ಮಾಡ್ರಿ ನಮ್ಗೆ ಕ್ಲೀನ್ ಆಗಿ ಹುಡ್ಬಿಟ್ಟವ್ರೆ. ಅದರ ಇನ್ನ ಕೆಲವೊಂದು ಅರ್ಥಗಳು ಇಡೀ ಬೈಬಲ್ ಏನ್ ಮಾಡ್ತಾರೆ ಇವಾಗ ಹುಡ್ಬೇಕು. ಅದ್ರ ಹೇಳ್ತಾರ ಏನಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದರ ದೇವ್ರ ಏನ್ ಮಾಡೋರು ತನ್ನ ಚೀಟಿ ಹಾಕ್ಬಿಟ್ಟು ಬೈಬಲ್ ಎಲ್ಲ ಕಡೆ ವಚನಗಳನ್ನ ಚಿಂತಿಸ್ಬಿಟ್ಟವ್ರೆ ಪವಿತ್ರ ದೇವ್ರ ಮಾಡ್ಕೋ ಇನ್ನ ಹಾರಿಸ್ಕೊಬೇಕು. ಅದ ಒಂದಿಗೂ ಇನ್ನ ಜೊತೆ ಇಲ್ಲದೆ ಇರೋದು ಅಂದ್ರೆ ಎಲ್ಲರಿಗೇನಿದೆ ಒಂದ್ ಜೊತೆ ಇದೆ. ಅದರ ಒಂದಕ್ಕೂ ಒಂದು ಕೋಡ್ ದೇವ್ರು ಕೊಟ್ಟರೆ ಅಂತಂದ್ರೆ ಅದೇ ದೇವ್ರು ಡೆಫಿನೆಟ್ ಆಗಿ ಮಾಡೋರು ಎಲ್ಲ ಕಡೆ ಮುಂಚೆನೆ ಕೋಡ್ಗಳು ಕೊಟ್ಟು ಅದ್ ನೋಡ್ಬೇಕಾದ್ರೆ ದೇವ್ರು ನೋಡಿ ಅಂತೀನಿ ಪ್ರಕಟಣೆ ಪುಸ್ತಕದಲ್ಲಿ ಹಾಕ್ಬಿಟ್ಟವ್ರೆ ಫುಲ್ ಕೋಡ್ಗಳು ಕೊಟ್ಬಿಟ್ಟಾರೆ. ಅದರ ಆ ಕೋಡ್ ನೇಮ್ ಕರೆಕ್ಟಾಗಿ ಸರ್ಚ್ ಮಾಡ್ಬೇಕಷ್ಟೇ, ಸರ್ಚ್ ಮಾಡಿ ಕರೆಕ್ಟ್ ಆಗಿ ಅಪ್ಲೈ ಮಾಡೇ ಇರುತ್ತೆ ಅಲ್ಲಿ ಡಿಕೋಡ್ ಆಗ್ತದೆ. ನೆಕ್ಸ್ಟ್ 18 ವರ್ಸ್ ಸರ್ ಹ್ಮ್
ನೋಡ್ರ ಸ್ತ್ರೀ ಅಂತಂದ್ರೆ ಯಾರೋ ಹತ್ತು ಕೊಂಬ ಮೇಲೆ ಕೂತಿರೋಂತ ಸ್ತ್ರೀ, ಹತ್ತು ಪರ್ವತ ಮೇಲೆ ಕೂತಿರೋ ಸ್ತ್ರೀ ಯಾರು ಅಂತಂದ್ರೆ ಹೇಳ್ಬಿಟ್ರೆ ಇಟ್ ಲಿಟಲ್ ಸ್ತ್ರೀ ಅಲ್ಲ, ಅದೇ ದಟ್ ಇಸ್ ಅ ಸಿಟಿ. ಹಂಗಾದ್ರೆ ಸಿಟಿಯನ್ನು ಏನ್ ಮಾಡೋಕೋ, ಯಾವ ಸಿಟಿ ಅಂದ್ರೆ ನಾವು ಹುಡುಕಂದ್ರೆ ಅದ ಅರ್ಥನೇ ನಮ್ಗೆ ಒಂದೊಂದೇ ಸಿಗ್ತದೆ. ಸೊ ಈ ರೀತಿ ಏನ್ರಿ ಸಿಂಬಲ್ಸ್ ಗಳನ್ನ ಎಲ್ಲಿ ಹುಡುಕ್ಬೇಕು, ಬೈಬಲ್ ಇಂದ ಸಿಂಬಲ್ಸ್ ಗಳನ್ನ ಹುಡುಕ್ಬೇಕು. ಅದರ ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಪ್ರಕಟಣೆ ಪುಸ್ತಕ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಇದರ ಔಟ್ಲೈನ್, ಔಟ್ಲೈನ್ ಅಂತಂದ್ರೆ ಏನೋ ಇದು ಹೆಂಗ್ ಬರ್ದವ್ರೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಅದರ ಸೊ ಪ್ರಕಟಣೆ ಪುಸ್ತಕ ಹೆಂಗ ಬರ್ದವ್ರೆ ಅಂತ ಹೇಳ್ಬೇಕ್ರೆ, ಪ್ರಕಟಣೆ ಪುಸ್ತಕ ಟೋಟಲ್ 22 ಚಾಪ್ಟರ್ಸ್ ಇದೆ. ಆಯ್ತಾ, ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ಬಗ್ಗೆ ಬರೀತಾರೆ ಅಂತಂದ್ರೆ, ಒಂದನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಿಂದ ಹೇಳಿದ್ರೆ 20ನೇ ವಚನದವರೆಗೂ ಯಾವ್ದ್ರ ಬಗ್ಗೆ ಹೇಳೋರು ಅಂತಂದ್ರೆ, ಏಳು ಸಭೆ ಬಗ್ಗೆ ಇರತ್ತೆ ಇಂಟ್ರೊಡಕ್ಷನ್. ವರ್ಸಸ್ ಚಾಪ್ಟರ್ 1 ವರ್ಸ್ 4 ಇಂದ ಹಿಡಿದು 20 ವರೆಗೂ ಏನಪ್ಪ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಒಂದು ಪ್ರಕಟಣೆ ಪುಸ್ತಕದಂತ ಏಳು ಸಭೆಗಳು, ಏಳು ಸಭೆಗಳನ್ನ ಏನ್ರಿ ಆ ಏಳು ಸಭೆಗಿರಂತ ಏಳು ಹಂತಗಳು, ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಟ್ಟವ್ರೆ. ಓಕೆನಾ, ನೆಕ್ಸ್ಟ್ ಅದರ ಏನಂದ್ರೆ ಪ್ರಕಟಣೆ ಎರಡನೇ ಅಧ್ಯಾಯಕ್ಕೆ ಬಂದ್ರೆ ಮತ್ತೆ ಮೂರನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಏಳು ಸಭೆ ಬಗ್ಗೆ ಏನ್ ಮಾಡ್ತಾರೆ ಫುಲ್ ಡೀಟೇಲ್ಸ್ ಅಲ್ಲಿ ಕೊಟ್ಟಾರೆ. ಅದರ ಆ ಏಳು ಸಭೆಗಳ ಡೀಟೇಲ್ಸ್ ಏನಪ್ಪ ಕೊಟ್ಟಿದೆ ಅಂದ್ರೆ, ಒಂದೊಂದು ಸಭೆಯ ಒಂದು ಕಾಲದಲ್ಲಿ ಆ ಕಾಲದಲ್ಲಿರೋಂತ ಸಭೆಯ ಮಕ್ಕಳಿಗೆ ಯಾವ ತರ ಒಂದು ಶೋಧನೆ ಬಂತು, ಯಾವ ತರ ಪರೀಕ್ಷೆ ಬಂದ್ರು, ಆ ಪರೀಕ್ಷೆಯಲ್ಲಿ ಇವ್ರು ಯಾವ ತರ ರಿಯಾಕ್ಟ್ ಆದ್ರು, ಅದ್ರ ದೇವರವ್ರು ಕೊಡಂತ ಅಪ್ರಿಷಿಯೇಷನ್ ಮತ್ತೆ ದೇವ್ರು ಕೊಡಂತ ಎಚ್ಚರಿಕೆಗಳೇ ಮಾಡೋ ನಮ್ಗೆ ನಮ್ಗೆ ಕೊಟ್ಟವ್ರೆ. ಅದರ ಎಲ್ಲಿ ಬರ್ತಾರೆ ಅಂದ್ರೆ ಸೆಕೆಂಡ್ ಚಾಪ್ಟರ್ ಅದರ ಫಸ್ಟ್ ವರ್ಸ್ ಇಂದ ಹಿಡಿದು ಥರ್ಡ್ ಚಾಪ್ಟರ್ 22nd ವರ್ಸ್, ಅಂದ್ರೆ ಸೆಕೆಂಡ್ ಚಾಪ್ಟರ್ ಥರ್ಡ್ ಚಾಪ್ಟರ್ ಫುಲ್ ಆಗಿ ಬರೋದೇ ಇಲ್ಲ ಇದ್ರ ಬಗ್ಗೆ. ಅಂದ್ರೆ ಎಂತ ಏಳು ಸಭೆಗಳಿಗೆ ಕೊಡುವಂತ ಎಚ್ಚರಿಕೆಗಳು, ಅವ್ರು ಬಂದಂತ ಶೋಧನೆಯಲ್ಲಿ ಯಾವ ತರ ಅವ್ರು ಏನ್ ಮಾಡೋ ತನ್ನ ಒಂದು ಕಾರ್ಯಗಳನ್ನ ಮಾಡ್ಬೋದು ಅಂತಂದ್ರೆ, ನೆಕ್ಸ್ಟ್ ಬಂದ ಅಂದ್ರೆ ಯಾವ ಚಾಪ್ಟರ್ ಬರ್ತಾರೆ, ಫೋರ್ತ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಅಲ್ಲ ನಾಲ್ಕನೇ ಅಧ್ಯಾಯದಲ್ಲಿ ಏನಪ್ಪ ಬರ್ತಾರೆ, ಯಾವ್ದ್ರ ಬಗ್ಗೆ ಬರ್ತಾರೆ, ದೇವರ ಒಂದು ಒಂದು ಪಿಕ್ಚರ್ ಅಂದ್ರೆ ಅದ ಏನ್ರೆ ದೇವರ ಪರಲೋಕದಲ್ಲಿರುವಂತ ಒಂದು ಇಮೇಜ್ ಅಂದ್ರೆ ಅವರೊಂದು ಕ್ಯಾರೆಕ್ಟರ್ ಬಗ್ಗೆ ನಮಗೆ ಫೋರ್ತ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಕ್ಲಿಯರ್ ಕೊಡ್ತಾರೆ. ಪರಲೋಕದಲ್ಲಿ ತನ್ನ ದೇವರ ಸಿಂಹಾಸನದಲ್ಲಿರುವಂತ ಒಂದು ಸೀನ್ ಅದರ. ಸೊ ಈ ಕಂಪ್ಲೀಟ್ ಏಳು ಚಾಪ್ಟರ್ ಅಲ್ಲಿ ಅವ್ರ ಬಗ್ಗೆ ಡೀಟೇಲ್ಸ್ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಅದೇ ತರ ನೋಡ್ಬೇಕ್ರೆ ಫಿಫ್ತ್ ಚಾಪ್ಟರ್ ಲಾಸ್ಟ್ ಅಲ್ಲಿ ಬರ್ತಾರೆ ನಮ್ಗೆ ಏನ್ ಕೊಡ್ತಾರೆ ಅಂತಂದ್ರೆ ಏನ್ರಿ ಆ ಒಂದು ಅವ್ರ ಕೈನಲ್ಲಿದ್ದಂತ ಒಂದು ಸುಳ್ಳಿನ ತಗೊಂಡು ಯೇಸು ಕ್ರಿಸ್ತ ಯಾವ ತರ ಮುದ್ರೆಗಳೇ ಮಾಡಿದ್ರು ಒಡೆದ್ರ ಬಗ್ಗೆ ನಮ್ಗೆ ನಮ್ಗೆ ಕೊಟ್ಟರೆ, ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಚಾಪ್ಟರ್ ಅಲ್ಲೇ ಇಮ್ಮಿಡಿಯೇಟ್ ಆಗಿ ಬರೋ ಪಿಕ್ಚರ್ ಏನಂತಂದ್ರೆ ಸಿಕ್ಸ್ ಚಾಪ್ಟರ್ ಮತ್ತೆ ಸೆವೆನ್ ಚಾಪ್ಟರ್ ಮತ್ತೆ ಏಟ್ ಚಾಪ್ಟರ್ ಅಂದ್ರೆ ಏಳು ಮುದ್ರೆಗಳು, ಯಾಕೆ ಏಳು ಮುದ್ರೆಗಳು ಅದ್ರ ಮುದ್ರೆಗಳನ್ನ ಚೆನ್ನಾಗಿ ಗೊತ್ತು ಅಂದ್ರೆ ಕಂಪ್ಲೀಟ್ ಆಗಿ ಸೀಲ್ ಆಗಿ ಮುದ್ರೆ ಹಾಕಿಬಿಟ್ಟಿದ್ದು. ಒಂದೊಂದು ಮುದ್ರೆ ಹೊಡಿಬೇಕಾದ್ರೆ ಏನೆಲ್ಲ ಆಯ್ತು ಅಂದ್ರೆ ಏನ್ ಘಟನೆಗಳಾಯ್ತು ಅಂತಂದ್ಬಿಟ್ಟು ಅಂದ್ರೆ ಏನು ಅರ್ಥ ಅಂತಂದ್ರೆ ಏಳು ಮುದ್ರೆಗಳು ಅಂತ ಏನು ಅರ್ಥ ಅಂತಂದ್ರೆ ಆಕ್ಚುಲಿ ಒಂದೊಂದು ಮುದ್ರೆ ಹೊಡಿಬೇಕಾದ್ರೆ ಅಂದ್ರೆ ಆ ಒಂದು ಕಾರ್ಯ ನಡೀತದೆ ಮೊದಲ ಸರಿ ಆ ಕಾರ್ಯಗಳಿಂದ ಸಭೆ ಯಾವ ತರ ಎಫೆಕ್ಟ್ ಆಯ್ತು ಅಂತ ಅದರ ಏನೋ ಒಂದು ಮುದ್ರೆ ಹೊಡಿಬೇಕಾದ್ರೆ ಏನೋ ಒಂದು ಸತ್ಯ ಹೊರಗಡೆ ಬರಬೇಕಾದ್ರೆ ಅದರಿಂದ ಸಭೆ ಮಕ್ಕಳಿಗೆ ಏನಪ್ಪ ಪ್ರಭಾವ ಬಿಡ್ತು ಅಂತಂದ್ರೆ ಅದೇ ಒಂದು ಅಂಶ ಸೀಲ್ಸ್ಗಳು ಅಂತಂದ್ರೆ ಅದರ ಏನ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಏನಂತಾರೆ ತುಂಬಾ ವರ್ಷದಿಂದ ಏನಂತಾರ ಒಂದು ಬಾಗಲಾಕಿರೋಂತ ಒಂದು ಗೋಡೌನ್ ಅಥವಾ ಏನೋ ಒಂದು ವಸ್ತು ತೊಳಿ ಅದರ ಅದನ್ನ ಓಪನ್ ಮಾಡಿದವಾಗ ಏನಾಗ್ತಾರೆ ಅಲ್ಲಿರೋಂತ ಒಂದು ಏನಂತಾರೆ ಆ ಸ್ಮೆಲ್ ಇಲ್ಲಿ ಏನೋ ಏನಾಗ್ಬೋದು ಹೊರಗಡೆ ಅದನ್ನ ಏನಾಗ್ಬೋದು ಎಷ್ಟೋ ಪ್ರಭಾವಗಳು ಏನಾಗ್ಬೋದು ಆಗ್ಬೋದು ಅಲ್ವರ. ಸೊ ಆ ರೀತಿ ಏನ್ರಿ ಏನೋ ಒಂದು ರಹಸ್ಯವಾಗಿರೋಂಥದ್ನ ಇವಾಗ ಹೊರಗಡೆ ತರಬೇಕಂದ್ರೆ ಅದರಿಂದ ಯಾರಿಗೆ ಪ್ರಭಾವ ಆಯ್ತು ಮುಖ್ಯವಾಗಿ ನೋಡ್ಬೇಕಂದ್ರೆ ದೇವ್ರ ಮಕ್ಕಳಿಗೆ ಏನ್ರಿ ಸಂತರಿಗೆ ಸೇಂಚ್ಗಳು ಅವ್ರ ಜೀವನದಲ್ಲಿ ಏನಾಯ್ತು ಅಂತ ಮಾಡೋದು ನಮಗೆ ಪಿಕ್ಚರು ಕೊಟ್ಟಾರೆ ಅಂದ್ರೆ. ನೆಕ್ಸ್ಟ್ ಬಂದ ಅಂತಂದ್ರೆ ಏಟ್ ಚಾಪ್ಟ್ರಲ್ಲಿ ಏಳನೇ ವಚನದಿಂದ ಹಿಡಿದು ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನದವರೆಗೂ ಏನ್ ಬಗ್ಗೆ ಹೇಳ್ತಾರೆ ಅಂದ್ರೆ ಏಳು ದೂತರುಗಳ ಬಗ್ಗೆ ಮಾಡ್ತಾರೆ ಅಲ್ಲಿ. ಅಲ್ಲಿ ಹೇಳ್ತಾರೆ ಏಳು ದೂತರು ಮರ ಅವರು ಸಾರಿದಂತ ಒಂದು ತುತ್ತೂರಿ ಅದರ ಏಳು ದೂತರುಗಳನ್ನೇನ್ರೆ ದೇವ ದೂತರು ಅಂದ್ರೆ ದೇವರಿಗೆ ಅವರು ಯಾವ ತರ ಅವರು ಸೇವೆ ಮಾಡಿದ್ರು ಆಮೇಲೆ ಅವರು ತುತ್ತೂರಿ ಊದ್ಬೇಕಾದ್ರೆ ಏನ್ರಿ ಲೋಕದಲ್ಲಿ ಯಾವ ತರ ಒಂದು ಬದಲಾವಣಿಕೆಗಳಾಯ್ತು ಅಂದ್ರ ಏನ್ರಿ ಅವ್ರ ತುತ್ತೂರಿ ಊದ್ಬೇಕಾದ್ರೆ ಅಂದ್ರೆ ಸತ್ಯ ಏನ್ರಿ ಫಸ್ಟ್ ಮುದ್ರೆ ಹೊಡೆದವಾಗ ಸಭೆಯ ಒಂದು ಜೀವಿತದಲ್ಲಿ ಯಾವ ತರ ಆಯ್ತು ಅಂದ್ಬಿಟ್ಟು ಆದ್ರೆ ಅದೇ ತುತ್ತೂರಿ ರಹಸ್ಯವಾಗಿದ್ದಂತ ಎಲ್ಲಾ ವಿಚಾರಗಳು ಪ್ರಕಟಣೆ ಆಗ್ಬೇಕಾದ್ರೆ ಎಲ್ಲರೂ ಕಿವಿ ಕೇಳಿಸ್ಬೇಕಾದ್ರೆ ಸಮಾಜದಲ್ಲಿ ಲೋಕದಲ್ಲಿ ಯಾವ ತರ ಒಂದು ಬದಲಾವಣಿಕೆಗಳು ಆಯ್ತು ಏನೇನು ಕಂಡು ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾವು ಓದ್ಬೇಕಾದ್ರೆ ಮುಖ್ಯವಾಗಿ ಈ ಪ್ರಕಟಣೆಯಲ್ಲಿ ಏಳನೇ ಮುದ್ರೆ ಹೊಡಿಬೇಕಾದ್ರೆ ಲೋಕದ ರಾಜ್ಯಗಳೆಲ್ಲ ಯಾರು ಟ್ರಾನ್ಸ್ಫರ್ ಆಗ್ಬೇಕು ಅಂತ ಓದ್ತೀರಿ ಕ್ರಿಸ್ತನಿಗೂ ಅಲ್ವರ ನೋಡ್ಬೇಕಾದ್ರೆ ಏನ್ತಾರೆ ತನ್ನ ಒಂದು ಕರ್ತನಿಗೂ ತನ್ನ ಅಭಿಷಕ್ತನಿಗೆ ಅಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು ಅಂತ ನೋಡ್ತೀವಿ ಅದ್ರ ಹಂಗೇ ಮೀನಿಂಗ್ ಅಂತಂದ್ರೆ ಏನ್ರಿ ಅಲ್ಲಿ ಆ ಸತ್ಯ ಹೊರಗಡೆ ಬರ್ಬೇಕಾದ್ರೆ ಮುದ್ರೆ ಹೊಡೆಯೋದಿಂದ ಸತ್ಯನೇ ಇವಾಗ ಹೊರಡೆ ಬಂತು ಆ ಸತ್ಯ ಹೊರಗಡೆ ಬಂದವಾಗ ಏನ್ರಿ ಪ್ರಜೆ ಲೋಕದ ಜನಗಳ ಮೇಲೆ
ಕಂಡಂತ ಒಂದು ಪ್ರಭಾವ ಅಲ್ರ. ಆಮೇಲೆ ನೆಕ್ಸ್ಟ್ ಏನ್ರಿ ಬಂದ ಅಂದ್ರೆ ಏಳು ಉಪದ್ರವಗಳ ಬಗ್ಗೆ ಅದರ ಅಂದ್ರೆ ಸೆವೆನ್ ಪ್ಲೇಗ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸೆವೆನ್ ಪ್ಲೇಗ್ಸ್ ಏನ್ಕಪ್ಪ ಹೇಳ್ತಾರೆ ಅಂತಂದ್ರೆ ಯಾವ್ದ್ರ ಬಗ್ಗೆ ಹೇಳುದು ಅಂತಂದ್ರೆ ಆ ಒಂದು ಲೋಕೋಜನ್ಗಳಲ್ಲಿ ಆ ಒಂದು ತುತ್ತುರಿಯ ಧ್ವನಿನ ರಿಜೆಕ್ಟ್ ಮಾಡಿರೋದ್ರಿಂದ ದೇವ್ರ ಕೋಪ ಅವ್ರ ಮೇಲೆ ಯಾವ ತರ ದೇವ್ರು ನೋಡ್ಸಿದ್ರು ಅಂತಂದ್ಬಿಟ್ಟು ಅಂದ್ರೆ ಯಾವಾಗ ಈ ಒಂದು ರಹಸ್ಯವಾಗಿರಂತ ಒಂದು ದೇವ್ರ ಪ್ರಕಟನೆ ಕೇಳಿದರೆ ಅಂತ ಸಂದರ್ಭದಲ್ಲಿ ಅವಾಗ ಆ ಒಂದು ದೇವ್ರ ಉಪದ್ರವ ಹಾಕ್ಬೇಕಂದ್ರೆ ಏನೆಲ್ಲ ಸಂಭವಿಸ್ತು ಅಂತಂದ್ರೆ ಈ ಉಪದ್ರವ ಬೈಬಲ್ನ ಫಸ್ಟ್ ಉಪದ್ರವ ಅಂತ ಹೇಳಿದ ತಕ್ಷಣ ನಮ್ಗೆ ಏನ್ ಅರ್ಥ ಬಿಡ್ತದೆ ಐಗೊಂದು ದೇಶದ ಉಪದ್ರವ ಅಲ್ಲ ಎಷ್ಟು ಉಪದ್ರವಗಳು ಏನಕ್ಕೆ ಅದು ಹತ್ತು ಉಪದ್ರವ ಅಂತ ಹೇಳಿದ ತಕ್ಷಣ ಓದ್ತಾನೆ ದೇವ್ರ ತನ್ನ ಕೋಪನ ಯಾವ ತರ ಸೃಷ್ಟಿಸಿದ್ರು ಅದೇ ಪಾಯಿಂಟ್ ಅದೇ ಹೇಳ್ಬೇಕಂದ್ರೆ ಉಪದ್ರವ ಅಂತ ಹೇಳ್ಬೇಕಾದ್ರೆ ಸೆವೆನ್ ಪ್ಲೇಸ್ ಅಂತ ಹೇಳ್ತಾರೆ ಸೆವೆನ್ ಏಂಜಲ್ಸ್ ಕೇಮ್ ವಿತ್ ಸೆವೆನ್ ಬೌಲ್ಸ್ ಆಫ್ ಸೆವೆನ್ ವೇಲ್ಸ್ ಸೆವೆನ್ ಪ್ಲೇಸ್ ಮಾಡಿ ಉಯ್ದ್ರು ಸುರಿಸಿದ್ರು ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ದೇವ್ರ ತನ್ನ ಕೋಪನ ಯಾವ ತರ ಸುರಿಸಿದ್ರು ಅಂತಂದ್ಬಿಟ್ಟು ಈ ವ್ಯಕ್ತಪಡಿಸೋದಕ್ಕೋಸ್ಕರ ಸೆವೆನ್ ಪ್ಲೇಗ್ಸ್ ಮುಖಾಂತರ ನಮ್ಗೆ ಏನ್ ಮಾಡೋ ನಮ್ಗೆ ಇಲ್ಲಿ ಅಲ್ಲಿ ಕೊಟ್ಟರೆ ಅದರ ನೆಕ್ಸ್ಟ್ ಬಂದ ಅಂದ್ರೆ ಏನ್ ಚಾಪ್ಟರ್ ಬರ್ತಾರೆ ರೆವಲೇಷನ್ 12 ಚಾಪ್ಟರ್ ಅದರ ಪ್ರಕಟಣೆ 12ನೇ ಅಧ್ಯಾಯ ಪ್ರಕಟಣೆ 13ನೇ ಅಧ್ಯಾಯ ಪ್ರಕಟಣೆ 14ನೇ ಅಧ್ಯಾಯ ಈ ಮೂರು ಚಾಪ್ಟರ್ ಮಾತಾಡೋದು ಯಾರ ಬಗ್ಗೆ ಮಾತಾಡ್ತಾರೆ ಯಾರು ಘಟಸ್ವರ್ಪ ಮಾಡ್ತಾರ ಯಾರೋ ತುತ್ತೂರಿ ಓದ್ಬಿಟ್ರು ಅದಕ್ಕೆಲ್ಲ ಪೂಜೆ ನಂಬಿಡೋದೆ ಅಲ್ವರಾ ರೆವಲೇಷನ್ 12 ಚಾಪ್ಟರ್ ಅಲ್ಲಿ ಒಂದು ಸ್ತ್ರೀ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ ಯಾರು ಸ್ತ್ರೀ ಅದು ಕೂಸು ನೆಚ್ಚಿಕೊಂಡಿದ ಸ್ತ್ರೀ ಯಾರದು ಮದರ್ ಮಮ್ಮಿಲ್ಲಣ್ಣ ಮದರ್ ಮೇರಿ ಅಲ್ವಾ ಮದರ್ ಮೇರಿ ಇಲ್ವಾ ಸರ್ ಹೌದಾ ಇಲ್ವಾ ಅಲ್ಲ ಹಂಗೆ ಅನಿಸ್ತದೆ ಅರೆ ಹೇಳಕ್ಕಾಯ್ತಲ್ಲ ಅಂತೀರಾ ಅಲ್ಲ ಸರಿ ಅದು ಮದರ್ ಮೇರಿ ಅಲ್ಲ ಯಾಕೆಂದ್ರೆ ಆ ಕೂಸು ಎತ್ತಿದ ತಕ್ಷಣ ಕೂಸು ಎಲ್ಲ ಹುಡ್ತದೆ ಸಿಂಹಾಸನ ಕೂತ್ಕೊಂಡ್ಬಿಟ್ಟು ಎಷ್ಟು ಬಿಟ್ಟು ಹುಟ್ಟಿದ್ರೆ ಸಿಂಹಾಸನ ಕೂತಕ್ಕೆ ಹೋಗಿಲ್ಲ ಅಲ್ವಲ್ಲ ಅವ್ರಿಗೆ ಏನಂತಾರೆ ನೆಟ್ಟಿಗೆ ಜನ್ಮ ತೊಡಕೋ ಒಂದು ಜಾಗನೂ ಇರ್ಲಿಲ್ಲ ಅಲ್ವರ ಹಂಗ ಜನ್ಮ ಕೊಟ್ಟಿದ ತಕ್ಷಣ ಎಷ್ಟು ಸಿಂಹಾಸನ ಕೂತ್ಬಿಟ್ಟು ಅಮ್ಮ ಎಲ್ಲ ಓಡೋಡ್ತಿದ್ರೆ ಬೈಲ ನಮ್ಗೆ ಎಲ್ಲೋ ಕೊಟ್ಟಿಲ್ಲ ಅದರ ಹಂಗಿರ್ಬೇಕಾದ್ರೆ ಏನಂದ್ರೆ ಪರಲೋಕದಲ್ಲಿ ಮಹಾಲಕ್ಷ್ಮಿ ಕಾಣಿಸ್ತಂತಂದ್ರೆ ವಾನಂತಲೇ ಅವ್ರು ಅಡೆಯಲಂ ಕಂಡಾರ ಅಂದ್ರೆ ಏನೋ ಒಂದು ಸೈನ್ ಲಿಟ್ರಾಗಿ ನಡೀತಾ ಅಂತಂತಲ್ಲ ಅದರ ಹಂಗ್ರೆ ಹೇಳ್ತಾರೆ ಅಂದ್ರೆ ಸಭೆ ಬಗ್ಗೆ ಹೇಳ್ತಾರೆ ಅವರ ಯಾವ ಸಭೆ ಏನು ನಿಜವಾದ ಸಭೆ ಯಾವ ತರ ಒಂದು ಪರ್ಫೆಕ್ಟ್ ಆಗಿತ್ತು ಒಂದು ಪರಿಶುದ್ಧವಾಗಿತ್ತು ಅದು ಬಿದ್ದು ಯಾವ ತರ ಕರಪ್ಟ್ ಆಗೋಯ್ತು ನಿಮ್ಮ ನಮಗೆ ಪಿಕ್ಚರ್ ನಮಗೆ ಕೊಟ್ಟರೆ ಯಾವ ತರ ಕರಪ್ಷನ್ ಆಗ್ಬಿಡ್ತು ಅಂತಂದ್ರೆ 1260 ಇಯರ್ಸ್ ಫುಲ್ ಡೀಟೇಲ್ಸ್ ಏನ್ ಮಾಡೋ ನಮ್ಗೆ ರೆವಲೇಷನ್ 12 ಚಾಪ್ಟರ್ ಇಂದ ಹಿಡಿದೆ 13 ಚಾಪ್ಟರ್ ವರೆಗೂ ಏನ್ ಮಾಡೋದು ನಮ್ಗೆ ಕ್ಲೀನ್ ಆಗಿ ನಮಗೆ ಕೊಡ್ತಾರೆ ಅಲ್ಲ ಅಪ್ ಟು ಟಿಲ್ ಡೇಟ್ ಟಿಲ್ ಡೇಟ್ ಅನ್ನೇನು ಅಂಟಿಲ್ ದ ಕಂಪ್ಲೀಷನ್ ಆಫ್ ದ ಚರ್ಚ್ ಯಾವ ತರ 666 ಮುದ್ರೆ ಬಂತು ಅದ್ರ ಮುದ್ರೆಯ ಅರ್ಥ ಏನೋ ಅದರ ಆ ಒಂದು ಘಟಸರ್ಪ ಅಧಿಕಾರಕ್ಕೆ ಬಂದು ನೆಕ್ಸ್ಟ್ ಏನೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಫುಲ್ ಡೀಟೇಲ್ ಮಾಡೋ ನಮಗೆ ನಮಗೆ ಕೊಟ್ಟಾರೆ ಆಮೇಲೆ ರಿಫಾರ್ಮೇಷನ್ ಅದರ ಆ ಮೃಗಕ್ಕೆ 13ನೇ ಅಧ್ಯಾಯದಲ್ಲಿ 2ನೇ ವಚನ 3ನೇ ವಚನ ಹೋದ್ರೆ ಆ ತಲೆಮೇಲೆ ಅಂತ ಒಂದು ಮೃಗ ಆಯ್ತಂತೆ 4 ತರ ಮೃಗಗಳು ಸೇರಿ ಒಂದು ಮೃಗ ಆಯ್ತಂತೆ ಆ ತಲೆಮೇಲೆ ಆಯ್ತಂತೆ 10 ತಲೆಗಳಿತ್ತು ಅಂತ ಒಂದು ಕತ್ತಿನ ಭಯಂಕರವಾಗಿಂತ ಏಟ್ ಬಿಟ್ಟಂತೆ ಆ ಬಿದ್ದಂತ ಏಟ್ ಅನ್ನಬಿಡ್ತು ಮರಣಕರ ಅಂತ ಒಂದು ಗಾಯ ವಾಸಿ ಆಗ್ಬಿಟ್ರು ಅಂತ ಹೇಳ್ಬೇಕು ರಿಫಾರ್ಮೇಷನ್ ರಿಫಾರ್ಮೇಷನ್ ಆಗಿದ್ಮೇಲೆ ನೆಕ್ಸ್ಟ್ ಏನಾಗಿದೆ ನೆಕ್ಸ್ಟ್ ಪ್ರೊಸೆಸ್ ಯಾವ ತರ ಇದೆ ಅಂತ ಅಲ್ಲಿ ನಮ್ಗೆ ಕೊಡ್ತಾರೆ ಅದರ ಹಿಂಗೆಲ್ಲ ಹೇಳಿದ್ಮೇಲೆ ಫಸ್ಟ್ ಫಾಲ್ಸ್ ಚರ್ಚ್ ಬಗ್ಗೆ ಹೇಳಿದ್ಮೇಲೆ 14 ಚಾಪ್ಟರ್ಗೆ ಬಂದ್ರೆ ಯಾರ ಬಗ್ಗೆ ಹೇಳ್ತಾರೆ ಯಾರು 14 ಚಾಪ್ಟರ್ ಫಸ್ಟ್ ವರ್ಸ್ ಅಲ್ಲಿ ಹೇಳೋದೇ ಅದ್ರ ಬಗ್ಗೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಎರಡನೇ ಬರೋಕೆಲ್ಲ ಮುಖ್ಯವಾಗಿ ಆ ಸಭೆ ಬಗ್ಗೆ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಯಾರು ಮೊದಲಗಿತಿ ಆಗಿರೋಂಥ ಸಭೆ ಅದರ 194,000 ಜನ ಬಗ್ಗೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಕರೆಕ್ಟಾ ಆ ತಲೆ ಮೇಲೆ ತಣೆ ಮೇಲೆ ತಂದೆಯ ಒಂದು ಹೆಸರು ಏನಂತೆ ಅವರು ಬರೆದಿತ್ತು ಅಂತಂದ್ರೆ 144,000 ಫಾಲ್ಸ್ ಚರ್ಚ್ ನೋಡ್ಬಿಟ್ರು ಅಲ್ವ ನೆಕ್ಸ್ಟ್ ಏನ್ ನೋಡ್ತಾರೆ ಅಂದ್ರೆ ದ ಟ್ರೂ ಚರ್ಚ್ ಅದರ 14 ಚಾಪ್ಟರ್ ಫಸ್ಟ್ ಟ್ರೂ ಚರ್ಚ್ ನೋಡ್ಬಿಟ್ಟು ಅದರಲ್ಲೇ ಕೂಡ ಇನ್ನೊಂದು ಏನ್ ಅಡಗಿದೆ ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅವ್ರು ಬಂದು ಏನೆಲ್ಲ ಕೆಲಸ ಮಾಡ್ತಾ ತೇವಣ ನಮ್ಗೆ ಅಲ್ಲಿ ಡೀಟೇಲ್ಸ್ ಏನ್ ಮಾಡೋದು ನಮ್ಗೆ ನಮ್ಗೆ ಕ್ಲೀನ್ ಆಗಿ ಕೊಟ್ಟರೆ ಅದರ ಅದೇನಂದ್ರೆ 14 ಚಾಪ್ಟರ್ ಏನ್ರಿ 6th ವರ್ಸ್ ಇಂದ ಹಿಡಿದು 19 ಚಾಪ್ಟರ್ 21st ವರ್ಸ್ ವರೆಗೂ ಸುಗ್ಗಿ ಕಾಲದ ಬಗ್ಗೆ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಕ್ಲೀನ್ ಆಗಿ ಅಲ್ಲಿ ಹೇಳ್ತಾರೆ ಅದರ ಯಾವ ತರ ಗೋಧಿ ಮತ್ತೆ ಹಣಜಿನ ದೇವ ಸಪರೇಟ್ ಮಾಡುವ ಯಾವ ತರ ಬಾಬಲಿಯನ್ನು ಬಿಡೋದು ಕೃಪೆಯಿಂದ ಅಂತ ಮಾಡೋ ನಮ್ಗೆ ಅನೇಕ ಒಂದು ಮಾತುಗಳನ್ನ ಕೊಡ್ತಾರೆ ಅದರ ಅದೇ ನೋಡಿರ್ತೀನಿ ಯೇಸು ಕ್ರಿಸ್ತನ ಒಂದು ಅವ್ರ ಬಗ್ಗೆ ಕೊಟ್ಟಿರೋ ಪಿಕ್ಚರ್ಗಳು ಅದರ ಅದು ಏನ್ ಮಾಡ್ತಾರೆ ನಮ್ಗೆ ಫುಲ್ ಡೀಟೇಲ್ ಆಗಿ ಕೊಡ್ತಾರೆ ಅದರ ಇದಾಗಿ ಮೇಲೆ ಏನ್ರಿ ಇದೆಲ್ಲ ನಾವು ಬರೀ ಔಟ್ಲೈನ್ ಹೇಳ್ತಾ ಇರೋದು ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ದೇವಸ್ಥಾನ ಮುಂದೆ ಬರೋ ಕ್ಲಾಸಸ್ ಓದೋಣ ಅದರ ಸೊ ನೆಕ್ಸ್ಟ್ 15 ಚಾಪ್ಟರ್ಲಿ ಅದರ 15 ಚಾಪ್ಟರ್ 16 ಚಾಪ್ಟರ್ಲಿ ನಾವು ಮೊದಲೇ ಹೇಳ್ದಂತೆ ನಿಮ್ಗೆ ಆ ಪ್ಲೇಗ್ ಬಗ್ಗೆ ಹೇಳ್ತಾರಲ್ಲ ಆ ಪ್ಲೇಗ್ ಬಗ್ಗೆ ಫುಲ್ ಡೀಟೇಲ್ಸ್ ಇರ್ತಾರೆ ನಮಗೆ ಅಲ್ಲಿ ಕೊಟ್ಟಂತ ತೋರಿಸ್ತಾ ಇದ್ರೆ 15 ಚಾಪ್ಟರ್ಲಿ 16 ಚಾಪ್ಟರ್ ಅದಕ್ಕೆ 16 ಚಾಪ್ಟರ್ಲ್ಲಿ ಬರೋದು ಏನಂತಂದ್ರೆ ಆರ್ಮಗೆಡನ್
ಅದರ ಆ ಕಳಸದಲ್ಲಿರೋಂತ ಒಂದು ಕೊನೆ ಒಂದು ಪಾತ್ರನ ಉಯ್ಬೇಕಾದ್ರೆ ಯೂಫಿಟಿಸ್ ಅಂತ ಏನಾಗ್ಬಿಡ್ತು ನೀರು ಹಿಂಗೆ ಹೋಗ್ಬಿಡ್ತು ಪೂರ್ವದಲ್ಲಿ ಬರುವಂತ ಒಂದು ರಾಜ್ಯಂಗ್ ಏನೈತೆ ಮಾರ್ಗ ಮಾರ್ಗ ಸಿದ್ಧ ಆಯ್ತು ಅಂತ ಹೇಳ್ಬಿಡ ನಮ್ಗೆ ಅಲ್ಲಿ ಅಲ್ಲಿ ಡೀಟೇಲ್ಸ್ ಕೊಟ್ಟಾರ ಅದ್ರ ಅವಾಗ ಏನಾಗೋದು ಆ ಕಪ್ಪೆಗಳ ತರ ಇಂಥ ಮೂರು ಶುದ್ಧಾತ್ಮಗಳು ಬಂತು ಎಲ್ಲಾರ್ದು ಆರ್ ಮುಗಿದಂಗೆ ಏನಂತ ಯುದ್ಧಕ್ಕೆ ಸೇರಿಸ್ತು ಅಂತಂದ್ಬಿಟ್ಟು ಅಲ್ದರ ಸೊ ಅಲ್ಲೇ ಏನಾದ್ರು ಯಾವ ತರ ಐಗುಪ್ತ ದೇಶದ ಮೇಲೆ ದೇವರು ಉಪದ್ರವನ ಹಾಕಿ ಐಗುಪ್ತ ದೇಶ ಸರ್ನಾಶ ಮಾಡಾಕ್ಬಿಟ್ರ ಈ ಬಾಬಿಲೋನ್ ಮೇಲೆ ಯಾವ ತರ ಸಂಪೂರ್ಣವಾಗಿ ದೇವರು ಉಪದ್ರವನ ಹಾಕಿ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಈ ಬಾಬಿಲೋನ್ ನಾಶ ಅಂತ ಬಗ್ಗೆ ನಮ್ಗೆ ನಮಗೆ ಕೊಟ್ಟರೆ ಅದರ ಅದೇ ಅದು ಹೇಳಿದ ತಕ್ಷಣ ನೆಕ್ಸ್ಟ್ ಪಿಕ್ಚರ್ ಏನಂದ್ರೆ 17 chapter 18 chapter ಅದರ ಇದರಲ್ಲಿ ಯಾರ ಬಗ್ಗೆ ಕೊಡ್ತಾರೆ ಅಂದ್ರೆ ಒಬ್ಬ ವಿಶೇಷವಾಗಿರೋ ಒಬ್ಬ ದೂತನ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ 17 chapter ಫಸ್ಟ್ ವರ್ಸ್ ಓದಿ ನೋಡೋಣ ಪ್ರಕಟ 17:1 ನೋಡಿ ಒಬ್ಬನು ಅಲ್ಲ ಏಳು ದೂತರಲ್ಲಿ ಒಬ್ಬನು ಬಂದು ಕೂಡ ಮಾತಾಡಿ ನೋಡ್ರ ಏನ್ ಹೇಳ್ತಾರೆ ಅಂದ್ರೆ ಬಂದ್ಬಿಟ್ಟು ನೋಡಪ್ಪ ಬನ್ನಿ ಆ ಮಹಾ ನೀರಿನ ಕೂತಿರ್ತ ಜಾಗತ್ತೀನಿ ಮಾಡಿ ನಿಮ್ಗೆ ನೋಡಿಸ್ತೀನಿ ಅವ್ರಿಗಾಗುವಂತ ದಂಡನೆ ಮಾಡಿ ನಿಮ್ಗೆ ನಿಮ್ಗೆ ನೋಡಿಸ್ತೀನಿ ಅಂತಂದ್ಬಿಟ್ಟು ಒಬ್ಬ ದೂತ ಬಂದು ಹೇಳ್ತಾರಂತ ಅದ್ಯಾರು ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರ ಬ್ರದರ್ ರಸಲ್ ಬ್ರದರ್ ರಸಲ್ ಮುಖಾಂತರ ಏನ್ರಿ ಆ ಒಂದು ಈ ಮಹಾಬಾಬುಲನ್ ಅಂದ್ರೆ ಯಾರು ಅವಳು ಮಾಡಿದಂತ ಕ್ರಿಯೆಗಳೇನೋ ಅಂದ್ರ ಅವಳಿಗೆ ಆಗುವಂತ ದಂಡನೆ ಏನ್ ಮಾಡುತ್ತೆ ಎಲ್ಲಿ ನೋಡಿಸ್ತಂದ್ರೆ ಅಲ್ಲಿ ದೂರ ಕರ್ಸಿ ಏನ್ ಮಾಡ್ತಾರೆ ಅಲ್ಲಿ ನೋಡಿಸ್ತಂತಲ್ಲ ಇವಳಿಗೆ ಆಗುವಂತ ದಂಡನೆ ಏನು ಅಂತಂದ್ರೆ ನೆಕ್ಸ್ಟ್ 18 chapter ಅಲ್ಲಿ ಬಂದ್ರು ಕೂಡ 18 chapter ಕೂಡ ನೋಡ್ತೀರಿ ಮಹಾ ಅಧಿಕಾರ ಉಳ್ಳಂತ ದೂತ ಅಂತ ಪರಲೋಕ ಇಳಿದ್ ನೋಡಿದ್ರು ಅವ್ರ ಪ್ರಭಾವ ಅಂದ್ರೆ ಭೂಲೋಕ ಏನಾಯ್ತು ಪ್ರಕಾಶವಾಯ್ತು ಅಂದ್ರೆ ಯೇಸು ಕೃಷ್ಣ ಸೆಕೆಂಡ್ ಕಮಿಂಗ್ ಸೆಕೆಂಡ್ ಕಮಿಂಗ್ ಏನಾಯ್ತು ಕಲ್ಚರಲ್ ಏನ್ ಮಾಡ್ದು ಅಲ್ಲಿ ನಮ್ಗೆ ಇಲ್ಲಿ ಅಲ್ಲಿ ಕ್ಲೀನ್ ಆಗಿ ಕೊಡ್ತಾರೆ ಹಿಂಗ್ ಕೊಟ್ಟಿದ್ಮೇಲೆ 19 chapter ಅಲ್ಲಿ ಏನ್ ಬಗ್ಗೆ ಕೊಡ್ತಾರೆ ಅಂತಂದ್ರೆ ಯಾವ್ದು ಬಗ್ಗೆ 19 chapter ಅಲ್ಲಿ 19:15 ಯಾವ್ದು ಬಗ್ಗೆ ಹೇಳ್ತಾರೆ ಅಲ್ಲರ ಯಜ್ಞ ಕುರಿಯಾದ ಹತ್ರ ಮತ್ತೆ ಸಭೆಗೆ ಆಗುವಂತ ವಿವಾಹ ಅಲ್ಲವರ ಸೋಡ್ ಬೇಕೇನ್ರಿ ಅವ್ರಿಗೆ ಆಗುವಂತ ಒಂದು ಮದುವೆ ಅಂದ್ರೆ ಏನು ಅಂತಂದ್ರೆ ಕಂಪ್ಲೀಷನ್ ಆಫ್ ದ ಚರ್ಚ್ ಅದರ ಸಭೆ ಯಾವ ತರ ಒಂದು ಕಂಪ್ಲೀಟ್ ಆಗ್ತಾರೆ ಸಭೆ ಮತ್ತೆ ಯೇಸು ಸೇರ್ಬೇಕಾದ್ರೆ ಯಾವ ತರ ಆಶೀರ್ವಾದಗಳು ಲೋಕ ಜನಗಳಿಗೆ ಏನಾಗ್ತಾರೆ ಅಲ್ಲಿ ಅಲ್ಲಿ ಬಂದು ಸೇರ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಯಾರ ದೃಷ್ಟಿಯಲ್ಲಿ ಅಂತಂದ್ರೆ ಏನ್ರಿ ಲಿವಿಂಗ್ ಸೈನ್ಸ್ ಏನ್ರಿ ಸಭೆ ಕಂಪ್ಲೀಟ್ ಆಗ್ಬೇಕಾದ್ರೆ ಅದರ ಸಭೆ ಯೇಸು ಕ್ರಿಸ್ತ ಜೊತೆಗೆ ಸೇರುವಂತ ಸಂದರ್ಭದಲ್ಲಿ ದೂರದಲ್ಲಿ ಬದುಕಿರೋಂತ ಸಭೆ ಇದನ್ನ ಯಾವ ತರ ನೋಡ್ತಾರೆ ಇದನ್ನ ಯಾವ ತರ ದೃಷ್ಟಿಗೆ ಕಾಣಿಸ್ತದೆ ಅಂತ ಹೇಳಿದ್ರು ಅಲ್ಲಿ ಅಲ್ಲಿ ಕೊಟ್ಟಿದ್ರು ಅಲ್ಲಿ ನೋಡ್ಬೇಕಾದ್ರೆ ಅಲ್ಲೇ ಹೇಳ್ತಾರೆ ಅವ್ರು ಬರ್ಬೇಕಾದ್ರೆ ಬಿಳಿ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ರು ಮೇಘದ ಮೇಲೆ ಬರ್ತಾ ಇದ್ರು ಅಂತ ಹೇಳೋದೆಲ್ಲ ಎಲ್ಲಿ ಅಂತಾರೆ ಇಲ್ಲೇ ಅದರ ಅಂದ್ರೆ ಯಾರು ಲೋಕದವ್ರು ಯೇಸು ಕ್ರಿಸ್ತನ ಕುದುರೆ ಮೇಲೆ ಬರೋದ್ರಲ್ಲಿ ನೋಡಲ್ಲ ಅದನ್ನ ಏನ್ ಮೀನಿಂಗ್ ಅಂತ ಅದ್ರಲ್ಲಿ ಲಿಟರಲ್ ಅಲ್ಲ ಮೀನಿಂಗ್ ಇರೋದಲ್ಲ ಓದನ ಅದೇನಂದ್ರೆ ಯೇಸು ಕ್ರಿಸ್ತ ಅಧಿಕಾರದಲ್ಲಿ ಬಂದು ಅವ್ರು ಮಾಡುವಂತ ಕಾರ್ಯಗಳನ್ನ ಭೂಲೋಕದ ಸಭೆ ಮಾಡೋದು ಅದನ್ನ ನೋಡಿ ಗ್ರಹಿಸ್ಕೊಂಡದ್ದು ಅಂತ ಅಲ್ಲರ ನೆಕ್ಸ್ಟ್ 20 ಅಲ್ಲರ ಸೊ 20 ಏನ್ರಿ ಯೇಸು ಕ್ರಿಸ್ತನ ಒಂದು 2 ಬರುವಿಕೆ ಮೊದಲನೇ ಪುನರುತ್ಥಾನ ಅಲ್ಲ ಸೇತನ್ನ ಕಟ್ಟಾಕೋದು ಅದರ ಆಮೇಲೆ 1000 ವರ್ಷದ ಆಳ್ವಿಕೆ ಆರಂಭ ಮಾಡೋದು ಇವೆಲ್ಲ ವಿಚಾರ ಎಲ್ಲಿ ಬರ್ತದೆ ಪ್ರಕಟಣೆ 20 ನೆಕ್ಸ್ಟ್ ಎಷ್ಟನೇ ಅಧ್ಯಾಯ 21 21 ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಟ್ರ ಅಲ್ಲರ ಮಹಾ ಯೆರೂಸಲೇಮ್ ಹೊಸ ಯೆರೂಸಲೇಮ್ ಅದರ ಮೇಲಿಂದ ಇಳಿಯದ ನೋಡಿದ್ರಿ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಏನ್ರಿ ವಿಸಿಬಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಕಿಂಗ್ ಅವರ ಅವ್ರ ರಾಜ್ಯ ಬುಡೋತ್ರ ಕಣ್ಣಿ ಕಾಣಿಸೋ ರೀತಿ ಸ್ಥಾಪನೆ ಆಗ್ಬೇಕಾದ್ರೆ ಹೆಂಗಿರ್ತಾರೆ ಏನ್ ಕಾರ್ಯಗಳು ನಡೀತಾರೆ ಆ ಪಟ್ಟಣಕ್ಕೆ ಅಂತ 12 ತರ ಬಾಗಿಲುಗಳಿತ್ತು ಆ ಒಂದೊಂದು ಬಾಗಿಲುಗಳ ಒಂದ್ ತರ ರಸ್ತಗಳಿತ್ತು ಅದರ ಅದಲ್ಲಿ ಏನ್ರಿ ಇಂಥವ್ರೆಲ್ಲ ಒಳ್ಳೆ ಹೋಗಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರಲ್ಲ ಅದೆಲ್ಲ ಏನು ಅದರ ಸೊ ಅದನ್ನ ಏನ್ ಮಾಡೋಣ ನಾವು ನಾವು ದೇಶಿಸ್ತಾ ಇದ್ರೆ ಅದು ಕೂಡ ಕೊನೆಗೆ ಬರೋದು ಎಷ್ಟನೇ ಅಧ್ಯಾಯ ಅಂತಂದ್ರೆ 20 22 ಅದರ 22 ಏನ್ರಿ ಅಪೋಸ್ಟಲ್ ಜಾನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ವಾರ್ನಿಂಗ್ ಕೊಡ್ತಾರೆ ಅಲ್ಲ ಎಲ್ಲ ನೋಡ್ಕೊಳ್ತಾರೆ ಅಪೋಸ್ಟಲ್ ಜಾನ್ಗೆ ತುಂಬಾ ಖುಷಿ ಆಗೋಯ್ತಾರೆ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ ಸಾಷ್ಟಾಗ ನಮಸ್ಕಾರ ಮಾಡ್ಬಿಡ್ತಾರೆ ಅದರ ಸಾಷ್ಟಾಗ ನಮಸ್ಕಾರ ಮಾಡಿ ತಕ್ಷಣ ಅವ್ರು ಏನ್ ಹೇಳ್ತಾರೆ ಆ ಏಂಜಲ್ ಬಂದ ಏನ್ ಹೇಳ್ತಾರೆ ಪಾಪ ನನ್ಗೆ ಏನ್ ಮಾಡಕ್ ಹೋಗ್ಬೇಡ ನನ್ಗೆ ನಮಸ್ಕಾರ ಮಾಡಕ್ ಹೋಗ್ಬೇಡ ನಾನು ನಿಂತರೆ ಏನ್ರಿ ದಾಸ ನಾನೇನು ದೊಡ್ಡೇನಿಲ್ಲ ನಾವೇನ್ರಿ ಒಂದು ಒಂದ್ ಸರ್ವೆಂಟ್ ಅಂತ ಹೇಳ್ತಾರ ಅದರ ಹಾಗೆ ಏನ್ರಿ ಒಬ್ಬ ಏಂಜಲ್ಲೇ ಹಿಂಗ ಹೇಳಿರ್ಬೇಕಾದ್ರೆ ನಾವೆಲ್ಲ ಏನ್ರಿ ನಾವೆಲ್ಲ ಏಂಜಲ್ಸ್ ಅಲ್ಲ ಅದರ ಪಾಲನೆ ಕಮ್ಮಿ ಡಿಫ್ರೆನ್ಸ್ ಅಷ್ಟೇ ಅದರ ಹಂಗ ನಾವ್ ಹೆಂಗಿರ್ಬೇಕು ಅದ್ರ ಸರಿ ನೋಡ್ಬೇಕ್ರೆ ಏನ್ರಿ ಆ ತರ ಒಂದು ಕ್ಯಾರೆಕ್ಟರ್ ಇರ್ಬೇಕು ಅದಕ್ಕೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ನಿಂತೀನಿ ಚಾಪ್ಟರ್ 22:20 ನೋಡಿ ಹಾಗೆಯೇ ಆಗಲಿ ಕರ್ತನಾದ ಯೇಸುವೆ ಬಾ ಅದರ ಇವೆಲ್ಲ ನೋಡಿದ ತಕ್ಷಣ ಅಪೋಸ್ಟಲ್ ಜಾನ್ಗೆ ಎಷ್ಟು ಸಂತೋಷ ಆಯ್ತು ಅವು ಆಗ್ಲಿ ಆಗ್ಲಿ ಏನ್ರಿ ಇವೆಲ್ಲ ಏನಾಗ್ಲಿ
ಬೇಗನೆ ಆಗಲಿ ಅಂತ. ಇವನ್ ನಾವು ಯಾವ ದಿನದಲ್ಲಿ ಇದ್ರೆ ಆಡೆ ಬೇಗನೆ ನಡೆಯುವಂತ ದಿನದಲ್ಲಿ ಏನಾಗಿದ್ರಿ ನಾವು ನಾವು ಇದ್ರಿ. ಅದನ್ನ ನೋಡ್ಬೇಕಾದ್ರೆ ಇದು ಫಸ್ಟ್ ಮೇನ್ ಔಟ್ಲೈನ್. ಅದೇ ನಾವು ಏನ್ ಮಾಡ್ತೀವಿ ಇದ್ರ ಬಗ್ಗೆ ಕ್ಲಿಯರ್ ತಿಳ್ಕೊಡ್ಬೇಕು. ನೋಡಿತೀನಿ ಇವಾಗ ರೆವಲೇಷನ್ ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಸ್ ಆಯ್ತು, ಸೆಕೆಂಡ್ ವರ್ಸ್ ಬನ್ನಿ ನೆಕ್ಸ್ಟ್. ಸೆಕೆಂಡ್ ವರ್ಸ್ ಥರ್ಡ್ ವರ್ಸ್ ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸತ್ಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ನೋಡಿ, ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ನೋಡ್ರಿ. ಈ ಪ್ರವಾದನೆಯ ಮಾತುಗಳನ್ನ ಕೈಗೊಂಡು ನಡೆಯೋರೇನ್ರಿ ಧನ್ಯರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆದ್ರೆ ಏನ್ರಿ ಈ ಒಂದು ಪ್ರಕಟಣೆ ಪುಸ್ತಕನ ಓದೋದು ಆಮೇಲೆ ಕೇಳೋದು ಆಮೇಲೆ ಕೈಗೊಂಡು ನಡೆಯೋದು ಏನ್ರಿ ಧನ್ಯರು. ಹಂಗಾದ್ರೆ ಯಾವ್ದು ಮಾಡೋದು ನಡೀತದೆ ನಡೀತದೆ. ಹಂಗ ನಾವೇನ್ ಮಾಡೋಣ ಈ ಕಿವಿಂಗ್ ಕೇಳ್ಕೊಂಡು ಏನ್ ಮಾಡೋಣ, ಆ ಕಿವಿಂಗ್ ಕೇಳ್ಕೊಂಡು ಹೋಗ್ಬಿಟ್ರೆ ಸಾಕು. ಅದ್ರ ಯಾಕಂದ್ರೆ ಹೆಂಗಿರೋ ಎಲ್ಲರಿಗೂ ಒಂದೇ ಆಶೀರ್ವಾದ, ಏನ್ ಡಿಫ್ರೆನ್ಸ್ ಏನಿಲ್ಲ. ಹಾಗಾದ್ರೆ ನಡ್ಕೊಂಡು ಹೋಗ್ಬೇಕು ಅಂತ ಏನೈತೆ, ಕೇಳೋದು ಕೂಡ ಬ್ಲೆಸ್ಸಿಂಗ್ಸ್ ಅದೇ ಅದರ ನಡ್ಕೊಂಡು ಹೋಗೋರ್ಗು ಬ್ಲೆಸ್ಸಿಂಗ್ಸ್ ಅದೇ. ಅದರ ಕೇಳ್ಕೊಂಡಿರೋದು ಏನಿರ್ತದೆ ಸಾಕು ಅಂದ್ಬಿಟ್ಟು ಅದರ ಅದು ನೋಡ್ಬೇಕಾದ್ರೆ ಇದು ಆಕ್ಚುಲಿ ಅರ್ಥ ಏನು ಅಂತ ನೋಡಿದ್ರೆ ಏನ್ರಿ ಓದೋರು ಅಂತ ಹೇಳ್ತಾರೆ ಕರೆಕ್ಟಾ. ಈ ಒಂದು ಗ್ರಂಥದಲ್ಲಿ ಬರೆದಂತ ಎಲ್ಲ ಪ್ರವಾದನೆ ಮಾತುಗಳನ್ನ ಓದೋರು ಏನ್ ಓದೋದು ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಪ್ರಕಟಣೆ ಪುಸ್ತಕ ಏನ್ ಮಾಡೋದು ತುಂಬಾ ಜಾಸ್ತಿ ಓದೋದು ಏನ್ ಮಾಡೋದು ಜೀವನ ಆಶೀರ್ವಾದ ಅಧಿಕವಾಗಿ ಬರ್ತದೆ ಅಂತಬಿಟ್ಟು ಅದರ ಏನ್ ಅರ್ಥ ಅಂತಂದ್ರೆ ನೋಡಿ ಓದೋದಂದ್ರೆ ಏನು ಅಪೋಸ್ತಲ ಕೃತ್ಯಗಳು 15:21 ಹಳೆ ಕಾಲದಲ್ಲಿ ಏನ್ ಕೊಡ್ತಾ ಇದ್ದಿದಂತೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ ನೋಡ್ರ ಮೋಶೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ ಅಲ್ವರ ಅದು ಪ್ರತಿ ಸಬ್ಬತ್ ದಿನವೂ ಸಭಾ ಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಏನು ಪಾರಾಯಣ ಆಗ್ತದೆ ಏನ್ ನಿನಗ ಓದ್ತಾ ಇದ್ರು ಅಂತ ಅಲ್ವರ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕೆಲವೊಂದು ಮಾಡರ್ನ್ ಲ್ಯಾಂಗ್ವೇಜ್ ಅವೆಲ್ಲ ಮಾಡರ್ನ್ ಆಗ್ತಿವಿ ಕಮ್ಮಿ ಪಡಿ ಪಾಕ್ಲಾ ಮೋಶಿನ್ ಆಗಮನಗಳಲ್ಲಿ ಗೋವಿನಾಂದವರಂ ಜಪ ಆಲಯಗಳಲ್ಲಿ ವಾಸಿಕಪಟ್ಟು ವರಿಗಪಡಿಯಾಲ್ ಅಂದ್ರೆ ಪ್ರತಿ ಸಭಾ ದಿನ ಓದ್ತಾ ಇದ್ರಂತೆ. ಏನಕ್ಕೆ ಓದ್ತಾ ಇದ್ರು ಅಲ್ಲ ಓದ್ತಾರೆ ಈಗ ಸುಮ್ಮನೆ ಯಾರೋ ಬಂದ್ಬಿಟ್ಟು ಇಟ್ಕೊಂಡು ಪ್ರಮಾಣ ಓದ್ಬಿಟ್ಟು ಹೋಗ್ಬಿಡ್ತಾ ಇದ್ರ ಯೇಸು ಕ್ರಿಸ್ತ ಈ ತರ ಆಲಯದಲ್ಲಿ ಏನ್ ಮಾಡ್ದ ಓದೋರು ಸುಮ್ಮನೆ ಓದ್ಬಿಟ್ಟು ಹೋಗ್ಬಿಟ್ರ ಓದ್ಬಿಟ್ಟು ಹೋಗಿದ್ರೆ ಏನು ಮಾಡ್ತಾ ಇರ್ಲಿಲ್ಲ ಅವ್ರಿಗೆ ಅಲ್ಲ ಓದ್ಬಿಟ್ಟು ಏನ್ ಮಾಡ್ದ ಅರ್ಥ ಏನ್ ಮಾಡ್ದ ಹೇಳೋದು ಅದೇ ದೊಡ್ಡ ತಪ್ಪಾಗೈತೆ ನೋಡಿದ್ದೀನಿ ಅಲ್ವರ. ಯೇಸು ಕ್ರಿಸ್ತ ಏನ್ ಮಾಡ್ದ ಲೂಕನ ಬರ್ದಂತ ಇದ್ರಲ್ಲಿ ಕೊಟ್ಟಿದ್ರು ಅದರ ಏಷ್ಯ 61 ಅಂತ ಅವ್ರ ಬಗ್ಗೆ ಇರೋ ಪ್ರಾಪಸಿ ಎತ್ಬಿಟ್ಟು ಓದ್ಬಿಟ್ಟು ಅದು ಇಂಟರ್ಪ್ರಿಟೇಷನ್ ಹೇಳ್ಬಿಟ್ಟು ಇವತ್ತು ನಿಮ್ ಇದ್ರಲ್ಲಿ ಏನಾಗಿದೆ ಇವತ್ತು ಎರಡಿದೆ ಅಂತೇಳಿದ್ರೆ ಇಂಟರ್ಪ್ರಿಟೇಷನ್ ಅಂದ್ರೆ ಏನು ಓದೋದು ನೀನು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಕ್ ಇವಾಗ ಅಂದ್ರೆ ಅದೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗಿರ್ಬೇಕು ಅಂತ ಹೇಳ್ತಾರೆ ನೋಡ್ಬೇಕಂದ್ರೆ ಅದನ್ನ ಕರೆಕ್ಟ್ ಆಗಿ ಬಿಡಿಸಿ ಕರೆಕ್ಟ್ ಆಗಿ ಇಂಟರ್ಪ್ರೇಟ್ ಮಾಡೋದು ಒಂದು ದೊಡ್ಡ ಬ್ಲೆಸ್ಸಿಂಗು ಅಲ್ಲ. ಮಾಡಿಲ್ಲ ಅಂದ್ರೆ ಅದು ಆಪೋಸಿಟ್ ಇರ್ತದೆ ಅಂತ ಆಶೀರ್ವಾದ ಆಪೋಸಿಟ್ ಏನ್ರಿ ಏನ್ರಿ ದೇವ್ರ ಕೋಪಕ್ಕೆ ಗುರಿ ಆಗಲಿ ಸಾಧ್ಯತೆ ಇರ್ತದೆ. ನಾವು ಹುಷಾರಾಗಿ ಏನಾಗಬೇಕು ಇಂಟರ್ಪ್ರಿಟ್ ಮಾಡೋದಿರ್ಬೇಕು. ನೆಕ್ಸ್ಟ್ ಟೈಮ್ ಹೇಳ್ತಾರೆ ಏನ್ರಿ ಆಮೇಲೆ ಕೇಳೋರು ಕರೆಕ್ಟ ಏನ್ ಕೇಳೋದು ಅಂದ್ರೆ ಎಸ್ ಕಿವಿ ಇದ್ದವ್ ಏನ್ ಮಾಡ್ಲಿ ಕೇಳಿ ಕೇಳೋದ್ ಏನು ಅರ್ಥ ಮಾಡ್ಕೊಳೋದು ಅಂದ್ರೆ ಸುಮ್ನೆ ಕಿವಿ ಕೇಳಕ್ ಬಿಡೋದ ಗ್ರಹಿಸ್ಕೊಂಡು ಅಂದ್ರ ಅದನ್ನ ಜೀರ್ಣ ಮಾಡ್ಕೊಂಡಂತ ಒಂದು ಇದೇನಾಗಿರ್ಬೇಕು ಇರ್ಬೇಕಲ್ಲ. ಸುಮ್ಮನೆ ಕ್ಯೂರಿಯಾಸಿಟಿಗೋಸ್ಕರ ಪ್ರಕಟಣೆ ಓದೋದಲ್ಲ ಅಂದ್ರ ಏನ್ರಿ ಅರ್ಥ ಮಾಡ್ಕೊಂಡಂತ ಒಂದು ಇದಿರ್ಬೇಕು. ಆಮೇಲೆ ಅದನ್ನ ಎಲ್ಲದಕ್ಕಿಂತ ಮೇಲಾಗಿ ಏನಂತಂದ್ರೆ ಕೈಗೊಂಡು ನಡೆಯೋದ ಕೈಗೊಂಡು ನಡಿಬೇಕು ಅಂದ್ರೆ ಇವೆರಡು ಇದೇನಾಗಿರ್ಬೇಕು ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅದರ ಅದನ್ನ ಕರೆಕ್ಟ್ ಆಗಿ ಗ್ರಹಿಸ್ಕೊಳ್ಬೇಕು ಆಮೇಲೆ ಏನ್ ಮಾಡಕ್ಕಾಗದ ನಡೆದಿಕ್ಕಾಗದ ಅರಿಗೊಂಡ್ಬೇಕ್ರೆ ಈ ತರ ಮಾಡಿದವರು ಧನ್ಯರು. ಯಾಕೆಂದ್ರೆ ಯಾಕಂದ್ರೆ ನಾವ್ ಎಲ್ಲಿದ್ದೀವಿ ಅಂದ್ರೆ ಇದೆಲ್ಲ ಫುಲ್ಫಿಲ್ ಆಗಂತ ಒಂದು ಟೈಮ್ ಏನಾಗಿದೆ ಇದೆ ಅಂದ್ರೆ ನಾವು ನೋಡ್ಬೇಕು ಎಸ್ಪೆಷಲ್ ಎಲ್ಲಿದ್ದೀವಿ ಅಂದ್ರೆ ರೆವಲೇಷನ್ 28 ಚಾಪ್ಟರ್ ಉಂಟಿದ್ವಿ ಅದು ಅದರ ಫುಲ್ಫಿಲ್ಮೆಂಟ್ ಕರೆಕ್ಟ್ ಹಿಂಗಿರೋದೇನ್ರಿ ಟೈಮ್ ತುಂಬಾ ಕಮ್ಮಿ ಅದರ ಅರಿಗೊಂಡ್ಬೇಕಂದ್ರೆ ಏನ್ರಿ ನಾವು ಎಚ್ಚರಿಕೆ ನಡಿಬೇಕು ಅಂದ್ರೆ ನೆಕ್ಸ್ಟ್ ವರ್ಷ ಆಮೇಲೆ ಫೋರ್ತ್ ವರ್ಷ ಫಿಫ್ತ್ ವರ್ಷ ರೆವಲೇಷನ್ ಫಸ್ಟ್ ಚಾಪ್ಟರ್ 4 and 5 ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ನೋಡ್ರ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಅದು ಯಾರಿಗೆ ಬರೆಯೋದಂದ್ರೆ
ಏಷ್ಯಾದಲ್ಲಿರುವಂತ ಆಸಿಯಾ ಸೀಮೆಯಲ್ಲಿರುವಂತ ಏಳು ಸಭೆಗಳಿಗೆ ಅಂತ ಹೇಳ್ತಾರೆ. ಸೊ ಏಳು ಅಂತ ನೋಡ್ಬೇಕು ಏನ್ರಿ ಪರಿಪೂರ್ಣ ಅದರ ಸಂಪೂರ್ಣ ಅದರ ಅಂದ್ರೆ ಏಳು ಸಭೆಗಳು ಅಂತ ಹೇಳ್ಬೇಕಾದ್ರೆ ಏನ್ರಿ ಅವರು ಭೂಲೋಕದಲ್ಲಿರುವಂತ ಏಳು ಸಭೆಗಳಂದ್ರೆ ಸಂಪೂರ್ಣ ಸಭೆಗೆ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಮುಖ್ಯವಾಗಿರೋಂತ ಒಂದು ಏನಂತಾರೆ ಇನ್ಫಾರ್ಮೇಶನ್ ಅವ್ರು ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಕೊಡ್ತಾವ್ರೆ ಅಂತ ಮೀನಿಂಗ್ ಅದರ ಅದು ನೋಡ್ಬೇಕ್ರೆ ಯಾರು ಕೊಡ್ತಾವ್ರೆ ಅಂತಂದ್ರೆ ಏನ್ರಿ ಅವ್ರ ಏನಂತ ಅವ್ರು ಇನ್ನೊಂದ್ಸಿ ಓದಿ ನಾಲ್ಕನೇ ವಚನ ಯಾರಂತ ವರ್ತಮಾನ ಭೂತ ನೋಡ್ರ ಏನ್ರಿ ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಇರುವಾತನ ಒಂದು ಇರುವಾತನಿಂದ ಅಂತ ಹೇಳ್ತಾರೆ ಯಾರಿದು ಅಲ್ಲ ಯಾರು ಹೇಳ ತಂದೆ ದೇವ್ರಿಗೆ ಏನ್ ಮಾಡೋದಲ್ಲಿ ಅಂತ ಹೇಳ್ತಾರ ಏನ್ರಿ ವರ್ತಮಾನ ಆಮೇಲೆ ಭೂತ ಭವಿಷ್ಯತ್ ಅಂದ್ರೆ ಇಂಗ್ಲಿಷ್ ಹೇಳ್ಬೇಕು ವಿಚ್ ಈಸ್ ವಿಚ್ ವಾಸ್ ವಿಚ್ ಇಸ್ ಟು ಕಮ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಇಂಗ್ಲಿಷ್ ಆಕ್ಚುಲಿ ವಿಚ್ ಇಸ್ ಟು ಕಮ್ ಬರಲ್ಲ ಅಂದ್ರೆ ತಮಿಳು ಏನೋ ಬರಬಹುದು ನಾಲ್ಕು ವಸನ ನೋಡ್ರ ಕಾಟ ಬಂದಿದೆ ತಮಿಳಲ್ಲಿ ಇಂಗ್ಲಿಷ್ ಹೆಂಗ್ ಬರಲ್ಲ ಅಂದ್ರೆ ವಿಚ್ ಇಸ್ ಟು ಕಮ್ ಅಂತ ಮೀನಿಂಗ್ ಏನೋ ಎಸ್ ಬಿಸ್ ಟೈಮ್ ಕಮಿಂಗ್ ಆಗ್ತಾ ಹೇಳ್ಬಿಡ್ತಾ ಅದ್ರ ಹಂಗಲ್ಲ ನೋಡ್ರ ಏನ್ರಿ ಅವರು ಮೊದಲಿಂದ ಇದಾರೆ ಇವಾಗೂ ಇದಾರೆ ಮುದ್ಲು ಕೂಡ ಏನಾಗಿದೆ ಮುಂದೆ ಕೂಡ ಏನಾಗಿತ್ತು ಅವರು ಇರ್ತಾರೆ ಅದ್ ಹೇಳ್ಬೇಕು ಎಸ್ ಇದಲ್ಲ ಐ ಆಮ್ ದ ಟೈಮ್ ಅದರ ಅಂದ್ರೆ ಏನು ಇರುವಾತನೆ ಇರುವನು ಅದರ ಅಂದ್ರೆ ಏನು ಅವ್ರಿಗೆ ಆ ದಿನೂ ಇಲ್ಲ ಅಂತ ಅವ್ರು ಇದಾರೆ ಅವಾಗಿಂದನೂ ಇದಾರೆ ಇವಾಗೂ ಇದಾರೆ ಮುಂದೆ ಕೂಡ ಏನಾಗ್ತಾರೆ ಅದೇ ಇರುವಾತನೆ ಇರುವನು ಅಲ್ದ್ರ ಅವ್ರಿಗೇನಿಲ್ಲ ಆ ದಿನ ಇಲ್ಲ ಅಂತೇನಿಲ್ಲ ಅದು ಹೇಳ್ಬೇಕ್ರೆ ಇದು ಇದು ಯಾರಿಗೆ ಅಪ್ಲೈ ಆಗ್ತದೆ ತಂದೆ ದೇವ್ರಿಗೆ ಅದು ಹೇಳ್ತಾರಲ್ಲ ಏನಂತಂದ್ರೆ ಮತ್ತೆ ನೆಕ್ಸ್ಟ್ ಐದನೇ ವಚನ ಹೇಳ್ತಾರೆ ಹೌದು ಏನಿಸಿದೆ ಮತ್ತು ಆತನ ಒಂದು ಸಿಂಹಾಸನ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸುಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿ ಅದಾಯಿದ ನಂತರ ಯೇಸುಕ್ರಿಸ್ತನ ಬಗ್ಗೆ ಮಾಡೋದಲ್ಲಿ ಅಲ್ಲೇ ಹೇಳೋದಿಕ್ಕೆ ಹೋಗ್ಬೇಕು ಅದ್ರೆ ಏನಂದ್ರೆ ಸತ್ತರೊಳಗೆ ಎದುರು ಬಂದಂತ ಫಸ್ಟ್ ಪರ್ಸನ್ ಯಾರು ಅಂತಂದ್ರೆ ನಮ್ಮ ರಕ್ಷಕನಂತ ಯೇಸುಕ್ರಿಸ್ತನು ಅದರ ಯಾಕಂದ್ರೆ ಮರಣದಲ್ಲಿ ಜಯ ಹೊಂದೋರು ಯಾರಂತೆ ನಮ್ಮ ರಕ್ಷಕನು ಅಲ್ಲರ ಅದೇ ಹೇಳ್ಬೇಕಾದ್ರೆ ಏನ್ರಿ ಮರಣದಿಂದ ನಿಂತಾರೆ ಸತ್ತರೊಳಗೆ ಪುನರುತ್ಥಾನ ಬಂದಿದ್ದು ಯಾರಂತಂದ್ರೆ ಕ್ರೈಸ್ಟ್ ಇದಕ್ಕಿಂತ ಮುಂಚೆ ಎಷ್ಟೋ ಜನ ಸತ್ತವರು ಎದ್ದು ಬಂದವ್ರೆ ಆದ್ರೆ ಅದು ಪುನರುತ್ಥಾನ ಅಲ್ಲ ಅಂದ್ರ ಮರಣದಿಂದ ತಿರ್ಗ ವಾಪಸ್ ಆಗಿದ್ರು ಎದ್ ಬಂದಿರೋದು ವಾಪಸ್ ಏನೋ ಮರಣನ ನೋಡೋರು ಆದ್ರೆ ಮರಣದಿಂದ ಪುನರುತ್ಥಾನ ಆಗಿ ಶಾಶ್ವತವಾಗಿ ಎದ್ ಬಂದಿರೋ ಯಾರಂತಂದ್ರೆ ಕ್ರೈಸ್ಟ್ ನೆಕ್ಸ್ಟ್ ಯಾರು ಎದ್ ಬರೋದು ನೆಕ್ಸ್ಟ್ ಅವರು ಸಭೆನೇ ಅಂತ ಅಂದ್ರೆ ಆಮ್ ನೆಕ್ಸ್ಟ್ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗಾಂತರಗಳನ್ನು ಮಹತ್ವಗಳಿರಲಿ ನೋಡ್ರೆ ಸಭೆಗೆ ಕೊಡುವಂತ ಫ್ಯೂಚರ್ ಕೆಲಸ ಏನಂತಂದೆ ರಾಜರು ಆಮೇಲೆ ಯಾಜಕರು ಅದರ ಏನ್ ಮಾಡ್ತಾರೆ ಸಭೆಗೆ ಕೊಡುವಂತ ಮುಖ್ಯವಾದ ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಯಾಜಕ ಮತ್ತೆ ರಾಜ್ಯವರ್ಗ ಅದರ ಯಾವ ತರ ಇದು ರಾಜನಾಗೂ ಇರ್ತಾರೆ ಅಟ್ ಟೈಮು ಯಾಜಕರಾಗೂ ಇರ್ತಾರೆ ಅದರ ಯಾರಂದ್ರೆ ಮೆಲ್ಕಿಸಿಡಿಕಿನ ಆರ್ಡರ್ ಈ ಬ್ರೂಸ್ ಹೇಳ್ತಾರಲ್ಲ ಫಿಫ್ತ್ ಚಾಪ್ಟರ್ ಅಲ್ಲಿ ಅದರ ಅದೇ ನೋಡ್ಬೇಕಾದ್ರೆ ಆರೋನ್ ತರ ಅಲ್ವಾ ಅಂತ ಯೇಸುಕ್ರಿಸ್ತು ಆರೋನು ಏನ್ರಿ ಅವರೊಬ್ಬ ಯಾಜಕರು ಮಹಾಯಾಜಕರಾಗಿದ್ರು ಅದ್ರ ಯೇಸುಕ್ರಿಸ್ತು ಯಾವ ತರ ಮಹಾಯಾಜಕರು ಮೆಲ್ಕಿಸಿಡಿಕ್ ಅಂತರ ಮಹಾಯಾಜಕ ಯಾಕಂದ್ರೆ ಮೆಲ್ಕಿಸಿಡಿಕ್ ಎಂತವ್ರು ಅಂತಂದ್ರೆ ಏನ್ರಿ ಅವರು ಅವ್ರು ಹೆಂಗಿದ್ರಂತೆ ರಾಜನಾಗಿದ್ರು ಆಮೇಲೆ ಯಾಜಕನ್ ಕೂಡ ಆಗಿದ್ರು ಅಲ್ವರ ಅವ್ರು ಯಾವ ದೇಶಕ್ಕೆ ರಾಜ ಸಾಲಮಿನ ಅರಸ ಯಾವ ಸಾಲೇಮ್ ಅಂದ್ರೆ ಅದೇ ತಮಿಳ್ನಾಡು ಐತಲ್ಲ ಸೇಲಂ ಅಂತ ಅದ ಆ ಸಾಲಾಮಿಗೂ ಬೈಬಲ್ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ನೋಡಿದಿರಾ ನೋಡಿ ಹೀಬ್ರೂಸ್ ಫಿಫ್ತ್ ಚಾಪ್ಟರ್ ಸಾರಿ ಸೆವೆನ್ ಚಾಪ್ಟರ್ ಶಿಂಶಿ ಸೆವೆನ್ ಟೂ ಅವನಿಗೆ ಅಬ್ರಹಾಮನು ಬಂದಿದ್ದ ಎಲ್ಲಾ ಹತ್ತನೆಯ ಒಂದು ಭಾಗವನ್ನು ಕೊಟ್ಟನು ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು ಇದಲ್ಲದೆ ಅವನು ಸಾಲೇಮಿನ ರಾಜ ಅಂದರೆ ಸಮಾಧಾನದ ಸಾಲೇಮಿನ ರಾಜ ಅಥವಾ ಸಮಾಧಾನದ ರಾಜ ಇಂಗ್ಲಿಷ್ ಬರ್ತಾರೆ ಎಸ್ ಎ ಎಲ್ ಇ ಎಂ ಅಂತ ಬರ್ತಾರೆ ಅದರ ಹಾಗೆ ಸೇಲಂ ಅದರ ಸೊ ಆಕ್ಚುಲಿ ಸೇಲಂ ಅಂತ ಅರ್ಥ ಏನಂದ್ರೆ ಸಮಾಧಾನ ಅಂತ ಅಂದ್ರೆ ಸೊ ಮೋಸ್ಟ್ಲಿ ಯಾರು ಕ್ರಿಶ್ಚಿಯನ್ಸ್ ಏನ್ ಮಾಡ್ಬೇಕು ಇಟ್ಟಿರ್ಬೋದೇನು ಅದರ ಅದಕ್ಕೆ ಸಮಾಧಾನ ಅಂತಂದ್ರೆ ಏನ್ರಿ ಇವ್ರು ಎಂತ ರಾಜ ಅಂತಂದ್ರೆ ಸಮಾಧಾನದ ರಾಜ ಆಮೇಲೆ ನೀತಿಯ ರಾಜ ಅಲ್ವರ ಇವ್ರು ಹೆಂಗಿದ್ರಂತೆ ನೋಡಿ ಮುಂದಕ್ಕೆ ಅವನಿಗೆ ತಂದೆ ಇಲ್ವಂತೆ ತಾಯಿ ಇಲ್ವಂತೆ ಅವನೇನ್ ಇಲ್ವಂತೆ ವಂಶಾವಳಿನೂ ಇಲ್ವಂತೆ ಅಲ್ವರ ಆಮೇಲೆ
ಆಯುಷ್ಯದ ಅಂತ್ಯವೂ ಇಲ್ಲ. ಜನ್ಮದ ಆರಂಭವೋ ಆಯುಷ್ಯದ ಅಂತ್ಯವೋ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವ್ರು ಹೇಗಿದ್ರಂತೆ, ಯಾರಿಗೆ ಈಕ್ವಲ್ ಆಗಿದ್ದಾರೆ? ಕ್ರೈಸ್ಟ್ಗೆ ಈಕ್ವಲ್ ಆಗಿದ್ದಾರೆ. ಹಂಗಾದ್ರೆ ಏನಿಲ್ಲ, ಇವ್ರಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಆಮೇಲೆ ವಂಶಾವಳಿ ಇಲ್ಲ, ಆಮೇಲೆ ಜನ್ಮದ ಆರಂಭ ಇಲ್ಲ, ಆಯುಷ್ಯದ ಅಂತ್ಯ ಇಲ್ಲ. ಅದರ ಇದೇ ತರ ಕ್ರೈಸ್ಟ್ ಗಿನಗಳು ಈಕ್ವಲ್ ಆಗಬಾರ್ದು. ಹಂಗಾದ್ರೆ ಕ್ರೈಸ್ಟ್ಲಿ ಏನಾಗಿರ್ಬೇಕಲ್ಲ ಗುಣಗಳು, ಹಂಗಾದ್ರೆ ಅವ್ರಿಗೆ ಅಪ್ಪ ಇರ್ಬಾರ್ದು, ಅಮ್ಮ ಇರ್ಬಾರ್ದು, ಯಾವ ರೆಕಾರ್ಡ್ ಏನಾಗಿರ್ಬಾರ್ದು ಇರ್ಬಾರ್ದು. ಆಮೇಲೆ ನೆಕ್ಸ್ಟ್ ಏನ್ರಿ, ಅವ್ರಿಗೆ ಜನ್ಮದ ಆರಂಭನೇ ಇರ್ಬಾರ್ದು, ಮರಣದ ಅಂತ್ಯ ಕೂಡ ಏನಾಗಿರ್ಬೋದು, ಅಂದ್ರೆ ಆಯುಷ್ಯ ಅಂತ್ಯ ಕೂಡ, ಅಂದ್ರೆ ಮರಣ ಕೂಡ ಇರ್ಬಾರ್ದು. ಹಂಗೆ ಯೇಸು ಕೃಷಿ ಇದೇ ತರ ಅವರ ಇದ್ರ ಒಂದು ಪಾಯಿಂಟ್ ಯೇಸು ಕೃಷಿ ಏನಾಗಲ್ಲ ಅಪ್ಲೈ ಆಗೋದಲ್ಲ. ಮತ್ತೆ ಹಿಂಗೆ ಅದರ ಮತ್ತೆ ಮೆಲ್ಕಿನ ಸೈಡ್ ಹಾಕಿ ಯೇಸು ಕೃಷಿ ಇನ್ಕಮ್ ಬರೋದನ ಹಂಗೆ ತರ ಹೇಳ್ತಾರೆ ಬೈಬಲ್. ಹಿಂಗೆ ಓದ್ಕೊಂಡು ಹಂಗೆ ಹೋಗ್ಬಿಟ್ರೆ ಏನ್ರಿ ನಮ್ಮ ತಲೆಗೆ ಏನಾಗಲ್ಲ, ಅರ್ಥ ಆಗ ಭಾರಿ ಕಷ್ಟ. ಅದರ ಯಾವ ತರ ಯಾವ ತರ ಇದು ಡಿಫ್ರೆನ್ಸು ಅಂತ ಹೇಳಿದ್ರೆ ಇಲ್ಲಿ ಯಾವ ತರ ಅಂದ್ರೆ ಹೇಳ್ತಾರೆ ನೋಡಿ, ಎಲ್ಲಿ ಹೇಳ್ತಾರೆ 14ನೇ ವಚನ ಓದಿ. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆ ಅಷ್ಟೇ. ಈ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ. ಇದಲ್ಲದೆ ಬೇರೊಬ್ಬ ಯಾಜಕನು ಶರೀರ ಧರ್ಮ ವಿಷಯವಾದ ನಿಯಮದ ಪ್ರಕಾರವಾಗಿರದೆ ಮೆಲ್ಕೀಜೇದಕರ ಸಾದೃಶ್ಯದಲ್ಲಿ ನಿರ್ಲಯವಾದ ಜೀವದ ಶಕ್ತಿಯುಳ್ಳವನಾಗಿದ್ದು ಬರಬೇಕಾದುದರಿಂದ ನಮ್ಮ ಸಿದ್ಧಾಂತ ಮತ್ತೂ ಸ್ಪಷ್ಟವಾಯಿತು. ಇಲ್ಲಿ ಏನಕ್ಕೆ ಮೆಲ್ಕೀಜೇದಕ ಬಗ್ಗೆ ಹೇಳ್ಬಿಟ್ಟು ಸಡನ್ ಆಗಿ ಯೂದ ಗೋತ್ರದ ಬಗ್ಗೆ ಹೇಳ್ತಾರೆ, ಆಮೇಲೆ ಅದಗೂ ಯೇಸು ಕ್ರಿಸ್ತನಿಗೆಲ್ಲ ಹೇಳ್ತಾರಲ್ಲ ಏನಕ್ಕೆ, ತರ್ಟೀನ್ ವರ್ಷದ ಇನ್ನೊಂದ್ಸತಿ ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು. ಇವಾಗ ಯೇಸು ಮೇಲೆ ಯಾರ ಬಗ್ಗೆ ಹೇಳ್ತಾವ್ರ, ಅವ್ರು ಯಾವ ಕುಲದಲ್ಲಿ ಹುಟ್ಟವ್ರಂತೆ, ಬೇರೆ ಒಂದು ಕುಲದಲ್ಲಿ ಹುಟ್ಟವ್ರಂತೆ, ಯಾವ ಕುಲದ ಒಬ್ಬರು ಕೂಡ ಏನಂತೆ ಸೇವೆ ಮಾಡಿದ್ದ ಏನಿಲ್ಲ, ಏನು ರೆಕಾರ್ಡ್ ಅವ್ರು ಬರ್ದಿರೋ ರೆಕಾರ್ಡ್ ಏನಿಲ್ಲ ಇಲ್ಲ. ಆಮೇಲೆ ಇವಾಗ ಅದೇ ತರ ಏನ್ ಕಂಪಾರಿಸನ್ ಕೊಟ್ಟಣಪ್ಪ, ಇವಾಗ ಯಾಜಕರು ಕೆಲಸ ಮಾಡಿದ್ರೆ ಯಾವ ಗೋತ್ರದ ಬಂದು ಕೆಲಸ ಮಾಡ್ಬೇಕು ಅವರು, ಲೇವಿಗಳು ಅದರ ಲೇವಿ ಬಿಟ್ಟು ಯಾರಾದ್ರ ಬಂದು ದೇವ ಬಂದು ಸೇವೆ ಮಾಡಿದ ರೆಕಾರ್ಡ್ ಇದೆಯಾ ಅಂದ್ರೆ ಏನು ರೆಕಾರ್ಡ್ ಎಲ್ಲೋ ಇಲ್ಲ. ಅದರ ಅಂದ್ರೆ ಒಂದೇ ಒಂದು ರೆಕಾರ್ಡ್ ಇದೆ ಅಂತ ಹೇಳ್ತಾರೆ. ಯಾವ್ದು ರೆಕಾರ್ಡು, ಮೆಲ್ಕಿಸೆಡೆಕ್ ಅಂತಾರ ರೆಕಾರ್ಡ್ ಅಷ್ಟೇ ಬಿಟ್ರೆ ಇನ್ ಯಾವ ರೆಕಾರ್ಡ್ ಏನಾಗಿಲ್ಲ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ಇದೇ ತರ ಮೆಲ್ಕಿಸೆಡೆಕ್ ಅಷ್ಟೇ, ಮೆಲ್ಕಿಸೆಡೆಕ್ ಏನಿಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ ಅಂತಂದ್ರೆ ತಾಯಿ ತಂದೆ ಅಂದ್ರೆ ಯಾರು ಬಿಡ್ತಾರ, ಹಂಗೇನ ಹುಟ್ಟಿದ ಅಂದ್ರೆ ಮನುಷ್ಯ ಆಗೋದಿಕ್ಕೆ ಏನಿಲ್ಲ ಸಾಧ್ಯನೇ ಇಲ್ಲ. ಅದನ್ನ ವ್ಯವಸ್ಥೆ ಮಾಡ್ರೆ ಹಂಗಾರೆ ಇವ್ರು ಯಾರು ಏಂಜಲ್ಲ ಪರ್ಲಗಳು ದೂತಗಳು ಬಂದು ಇದ್ಮಾಬಿಟ್ರೆ ಇಲ್ಲ, ಇದು ಯಾರೋ ಒಬ್ಬ ಮನುಷ್ಯನೇ. ಯಾಕಂದ್ರೆ ಇವ್ರು ಯಾಜಕರಾಗಿದ್ರಂತೆ, ಅದರ ಯಾಜಕ ಏನ್ ಮಾಡ್ಬೇಕು, ಬಲಿಗಳನ್ನೇ ಮಾಡೋದ ಸಲ್ಲಿಸ್ಬೇಕು. ಯಾರಿಗೋಸ್ಕರ ಕೊಡ್ಬೇಕು ಬಲಿ, ಅಂದ್ರ ತನ್ನ ಪಾಪಕ್ಕೆ, ಆಮೇಲೆ ನೆಕ್ಸ್ಟ್ ಅವನ ಮೇಲೆ ಡಿಪೆಂಡ್ ಆಗಿರೋ ಎಲ್ಲ ಪಾಪಕ್ಕೋಸ್ಕರ ಮಾಡ್ಕೊಂಡು ಎಣ್ಣೆಗಳನ್ನ ಸಲ್ಸ್ಬೇಕು. ಇವ್ರು ದೇವ್ರ ದುರ್ಬೆ ಎಲ್ಲಿ ಗೆದ್ದಂಗ್ಕೊಳ್ತಾರ ಇಲ್ಲ, ಅಂದ್ರೆ ಇದು ಯಾರಿರ್ಬೇಕು, ಮನುಷ್ಯನೇ ಇರ್ಬೇಕು. ಅದ ಹಂಗಂದ್ರೆ ಇದು ಹೇಳ್ತಾರ ಏನ್ ಕೇಳ್ತಾರೆ ಅಂತಂದ್ರೆ, ಮೆಲ್ಕಿಸೆಡೆಕ್ಕು ಅವ್ರು ಯಾಜಕ ವರ್ಗದಲ್ಲಿ ಬಂದು ಮಹಾಯಾಜಕನಾಗಿದ್ದು ದೇವ್ರಿಗೆ ಯಜ್ಞಗಳೆಲ್ಲ ಸಲ್ಲಿಸಿದ್ರು, ಅಂದ್ರ ಇದ್ರ ಬಗ್ಗೆ ಯಾವ ರೆಕಾರ್ಡ್ ಏನಿಲ್ಲ, ಏನ್ ರೆಕಾರ್ಡ್ ಇಲ್ಲ. ಇವ್ರ ತಂದೆ ಆಗ್ಲಿ ಇವ್ರ ತಾಯಿ ಕಡೆಯಿಂದ ಆಗ್ಲಿ ಯಾರೋ ಹೋಗ್ಬಿಟ್ಟು ಯಾಜಕರಾಗಿದ್ರು ಅವ್ರಿಗೆಲ್ಲ ಯಜ್ಞಗಳ ನೈವೇದ್ಯಗಳೆಲ್ಲ ಮಾಡ್ಕೊಂಡ್ ಇಲ್ಲ ರೆಕಾರ್ಡ್ ಯಾವುದೋ ಇಲ್ಲ. ಅದು ಹೇಳ್ತಾರಲ್ಲ ಎಂತ, ತಾಯಿ ಆಗಲಿ ತಂದೆ ಆಗಲಿ ಆಮೇಲೆ ವಂಶಾವಳಿ ಇಲ್ಲ, ನಿಮ್ಗೆ ವಂಶಾವಳಿ ಇಲ್ಲ, ಏನಿಲ್ಲ ರೆಕಾರ್ಡ್ ಇಲ್ಲ. ಅದರ ಅಂದ್ರೆ ಇವ್ರು ಡಿಫ್ರೆಂಟ್ ಆಗಿ ಸಡನ್ ಆಗಿ ಬಂದ್ರು, ಸಡನ್ ಆಗಿ ಏನಾಗ್ಬಿಟ್ರ ಕೊಟ್ಟಾಗ್ಬಿಟ್ರ. ಅದ್ರ ಅಂದ್ರೆ ಹೇಳ್ತಾರೆ ಆಯುಷ್ಯನ ಜನ್ಮದ ಆರಂಭವೋ ಆಯುಷ್ಯನ ಅಂತ್ಯವೋ ಇಲ್ಲ. ಅಂದ್ರೆ ಇವ್ರು ಸತ್ತಲೇ ಇಲ್ಲ, ಸಾಯಿಲೇ ಇಲ್ಲ ಇವರು, ಇವ್ರು ಸಾಯಿಲೇ ಅಂದ್ರೆ ಏನ್ ಪರ್ಲಗ್ನ ಬರುತ್ತೆ ನೆಸೆಸರಿನೇ ಇರ್ತಾ ಇಲ್ಲ ಕರೆಕ್ಟಾ. ಇವ್ರು ಇವ್ರು ಸತ್ತಿರ್ಬೇಕು, ಇವ್ರು ಸಾಯಿ ಸಾಯ್ದಿರ ಇದ್ರೆ ದೇವ್ರ ಮೆಲ್ಕಿ ಸೆಡೆಕ್ಟ್ ಏನ್ ಮಾಡ್ಬೇಕು, ರ್ಯಾನ್ಸಮ್ ಆಗಿ ಕೊಟ್ಬಿಡ್ತಾಯ್ತಾ, ನೀವ್ ರ್ಯಾನ್ಸಮ್ ಕೊಟ್ಬಿಡಪ್ಪ ಪರಲ್ಲ ಅಂತಬಿಟ್ಟ. ಅದರ ಹಂಗಾದ್ರೆ ಏನಾಗಿರ್ಬೇಕು, ಡೆಫಿನೆಟ್ ಆಗಿ ಸತ್ಯ ಸತ್ತಿರ್ಬೇಕು. ಆದಮ್ನಲ್ಲಿ ಹುಟ್ಟಿರಲ್ಲ ಏನಾಗ್ಬೇಕು, ಸಾಯಿಲೆ ಬೇಕು. ಇದನ್ನ ಏನಕ್ಕೆ ಹಿಂಗೆ ಹೇಳೋದು ಅಂದ್ರೆ, ಯೇಸು ಕೃಷ್ಣ ಕಂಬ ಅದು ಹೇಳ್ತಾರೆ ಮನುಷ್ಯ ಕುಮಾರ್ ಅಂತಾರ ನಮ್ದು ಏನಕ್ಕೆ ಹೇಳೋದು, ಯೇಸು ಕ್ರಿಸ್ತು ರೆಕಾರ್ಡ್ ತೆಗೆದು ನೋಡ್ಬಿಟ್ರೆ ಅವರಪ್ಪ ಆಗ್ಲಿ ಅವರಮ್ಮ ಆಗ್ಲಿ ಯಾಜಕ ಕೆಲಸ ಮಾಡಿದಾರ ರೆಕಾರ್ಡ್ ಇದೆಯಾ ಇಲ್ಲ, ಏನಿಲ್ಲ. ಏನೋ ಒಂದು ಜೀನಿಯಾಲಜಿ ತೆಗೆದು ನೋಡಿದ್ರೆ ಇವರೆಲ್ಲ ಬಂದಿದ್ದು ಯಾವ ಗೊತ್ತಿರಲಿ, ಇವ್ದಾಗ ಗೊತ್ತಿರಲಿ ಕಟ್ಟ ದಾವಿದು
ನಮ್ ದಾವಿಜಿ ಹುಟ್ಟದ ಮಗ ಸೋಲೋಮನ್ ಸೋಲೋಮ್ ಹುಟ್ಟದ ಎರಡು ಮಕ್ಕಳು ಅದರ ನಾತಾನ್ ಮತ್ತೆ ಏನ್ರೆ ನೀವು ಹುಟ್ಟಲ್ವ ಅದರ ಸೊ ದಾವಿಜಿ ಹುಟ್ಟಿರ್ತ ಇಬ್ರು ಮಕ್ಕಳು ಸೋಲೋಮನ್ ಮತ್ತೆ ನಾತಾನ್ ಅದರ ಅವ್ರಿಬ್ರು ಮಕ್ಕಳು ಬರೋಂತ ರೆಕಾರ್ಡ್ ಅಲ್ಲಿ ಏನಾಗಿದ್ರು ಇವ್ರು ಜೀನಾಜಿ ಬರೋದು ಸೊ ಯಾಜಕನ ವರ್ಗದಲ್ಲಿ ಏನಾಗಿಲ್ಲ ಯೇಸು ಕ್ರಿಸ್ತ ಬರೋದಿಲ್ಲ ಆದ್ರೆ ಏನ್ ಮಾಡ್ಬಿಟ್ರೆ ದೇವ್ರು ಯೇಸು ಕೃಷ್ಣ ಯಾಜಕನ ತರ ಮಾಡ್ತಿರೋದು ಹೆಂಗ್ ಮಾಡಕ್ ದೇವ್ ಸಾಧ್ಯ ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂದ್ರೆ ಮೆಲ್ಕಿ ಸಿಡಕ್ಕೆ ಒಂದ್ ಕಾಲದಲ್ಲಿ ಮಾಡ್ದಲ್ಲ ಅದೇ ತರ ಮಾಡ್ತೀನಿ ಆ ಒಂದು ವಂಶಾವಳಿಲಿ ತಾಯಿ ಆಗ್ಲಿ ತಂದೆ ಆಗ್ಲಿ ಇರ್ಬೇಕು ನೆಸೆಸರಿ ಇಲ್ಲ ವಂಶಾವಳಿಯಲ್ಲಿ ಬಂದಿರ್ಬೇಕಂತೇ ಇಲ್ಲ ನೆಸೆಸರಿ ಇಲ್ಲ ಅದ್ರ ಅವ್ರಿಗೆ ಏನ್ ಮಾಡ್ತೀನಿ ಡೆಫಿನೆಟ್ ಆಗಿ ಹೊಟ್ಟೆ ಕೊಡ್ತೀನಿ ಅಂದ್ಬಿಟ್ಟು ದೇವ್ರ ಮಾಡ ಅದೇ ಮೆಲ್ಕಿ ಸಿಡಕ್ ಅಂತರ ಯಾಕಂತ ಏನಕ್ಕೆ ಹೇಳಿದ್ರೆ ಮೆಲ್ಕಿ ಸಿಡಕ್ ಎರಡು ಗುಣಗಳಿಸುತ್ತೆ ಅವ್ರೇನಾಗಿದ್ರು ರಾಜ ಮತ್ತೆ ಯಾಜಕ ಅದರ ಏಸು ಕ್ರಿಸ್ತ ಏನ್ರಿ ಬರೀ ಬರೀ ಯಾಜಕ ಅಲ್ಲ ಬರೀ ಎಂತ ನೀತಿಯನ್ನು ಸರಿ ಕಟ್ಬಿಟ್ಟು ಮಾಡಿದಂತ ಒಂದು ತಪ್ಪುಗಳಿಗೆ ಸರಿ ಕಟ್ಟೋದು ಮಾತ್ರ ಅಲ್ಲ ಏಸು ಕ್ರಿಸ್ತ ಜೊತೆಗೆ ಏನಾಗಿರ್ತಾರೆ ರಾಜಂತರ ಇದ್ದಿ ಅಂದ್ರೆ ರಾಜಾಜಿ ರಾಜಂತರ ಏನ್ಬಿಡ್ತಾರೆ ರೂಲ್ ಕೂಡ ಏನ್ಬಿಡ್ತಾರೆ ಅವರು ಅವ್ರು ಮಾಡ್ತಾರೆ ಅಂದ್ರೆ ಈ ಎರಡು ಗುಣಗಳು ಯಾರಿಗಿರ್ತದೆ ಇವ್ರಿಗೆ ಇರ್ತಾರೆ ಯಾರು ಮೆಲ್ಕಿ ಸಿಡಕ್ ಹಿಂಗ ಇದ್ದಂತ ಒಂದು ಗುಣಗಳು ಏಸು ಕ್ರಿಸ್ತ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅಂತಂತಂದ್ರೆ ಆಮೇಲೆ ಮೆಲ್ಕಿ ಸಿಡಕ್ ಏನ್ ಮಾಡಿದ್ರು ಕಾಣಿಕೆ ಏನ್ ಮಾಡಿದ್ರು ಕೊಟ್ರ ತಗೊಂಡ್ರ ಕೊಟ್ರ ಮೆಲ್ಕಿ ಸಿಡಕ್ ತಗೊಂಡಿದ್ದು ಯಾರಿಂದ ತಗೊಂಡಿದ್ದು ಅಬ್ರಾಹಮ್ ಇಂದ ಅಲ್ಲ ಎಂತ ಅಬ್ರಾಹಮ್ ಅಂದ್ರೆ ಗ್ರೇಟ್ ಅಬ್ರಾಹ್ಮ್ ಅಂದ್ರೆ ಅಬ್ರಾಹಮ್ ಇಂದನೇ ಮೆಲ್ಕಿ ಸಿಡಕ್ ತಗೊಂಡ್ರು ಅಂದ್ರೆ ಅಬ್ರಾಹ್ಮ್ಕಿಂತ ದೊಡ್ಡವ್ರು ಯಾರಾಗಿರ್ಬೇಕು ಮೆಲ್ಕಿ ಸಿಡಕ್ ಏನಾಗಿರ್ಬೇಕು ದೊಡ್ಡದಾಗಿರ್ಬೇಕು ಚಿಕ್ಕದಾಗಿರ್ತದೇನ ಹಂಗಿರ್ಬೇಕು ಹೆಂಗ ಗೊತ್ತಮ್ಮಿ ನಿಮ್ಗು ಫ್ಯೂಚರ್ ಅಲ್ಲಿ ಯೇಸು ಕ್ರಿಸ್ತ ಎಷ್ಟು ದೊಡ್ಡ ಪದವಿ ಕೊಟ್ಬಿಡ್ತಾರೆ ಅಂತಂದ್ರೆ ಲೇವಿಗಳಿಗಿಂತ ದೊಡ್ಡ ಪದವಿ ಇದೆ ಅಲ್ಲ ಎಲ್ಲಿ ಲೇವಿಗಳು ಎಲ್ಲಿದ್ರು ಯಾರ ಗರ್ಭದಲ್ಲಿ ಇದ್ದ ಅಬ್ರಾಹ್ಮ್ ಗರ್ಭದಲ್ಲಿ ಅಂದ್ರೆ ಲೇವಿಗಳೆಲ್ಲ ಆ ಮೆಲ್ಕಿ ಸಿಡಕ್ಕಿಂತ ಚಿಕ್ಕವರಂತ ಮೀನಿಂಗು ಅದರ ಹಂಗ ಏನ್ ಮೀನಿಂಗು ದೇವರೆಲ್ಲ ಯಾಜಕ ವರ್ಗದಲ್ಲಿ ಯೇಸು ಕ್ರಿಸ್ತ ತುಂಬಾ ಸುಪೀರಿಯರ್ ಆಗಿ ಅಂತ ಯಾಜಕ ಏನ್ಮಾಡ್ತಾರ ನೇಮಿಸ್ತಾರೆ ಅಂತ ಮೀನಿಂಗ್ ಅಲ್ಲ ಅದೇ ಹೇಳ್ಬೇಕ್ರೆ ಏನ್ರಿ ನಮ್ಮ ಯೇಸು ಕ್ರಿಸ್ತ ಮುಖಾಂತರ ಏನ್ ಮಾಡಿದಾರೆ ಅಂತಂದ್ರೆ ಏನ್ರಿ ಯಾಜಕರನ್ನಾಗಿಯೋ ಆಮೇಲೆ ಏನ್ರಿ ರಾಜರನ್ನಾಗಿ ಏನ್ ಮಾಡೋರೆ ಅಲ್ಲಿ ಮಾಡೋರೆ ಅಂತ ಹೇಳ್ತಾರೆ ಅದರ ಅದೇ ಹೇಳ್ಬೇಕ್ರೆ ಈ ತರ ವಿಚಾರದಲ್ಲಿ ಏನ್ರಿ ನಮಗೂ ಕೂಡ ಕ್ಲೀನ್ ಆಗಿ ಅನ್ವಯಿಸ್ತಾರೆ ದೇವಚಿತ ಇದ್ದು ನಾವೇ ಲಾಕೆ ಪಡೆದ್ರೆ ಒಬ್ರು ಗಾದ ಅಂದ್ರೆ ನಮ್ಗೆ ಈ ವಚನ ಕೂಡ ಏನಾಗ್ತದೆ ಅಲ್ಲಿ ಅಪ್ಲೈ ಆಗ್ತದೆ ಯಾಕಂದ್ರೆ ನಮ್ದೇ ರೆಕಾರ್ಡ್ ತೆಗೆದು ನೋಡ್ಬಿಟ್ರೆ ನಮ್ಮ ತಂದೆ ಆಗ್ಲಿ ನಮ್ಮ ತಾಯಿ ಆಗ್ಲಿ ಏನಿಲ್ಲ ಪಟ್ಟ ಬಂದು ನಾವೇ ನೋಡಿಸ್ಬೋದಿಲ್ಲ ಹಂಗಿರ್ಬೇಕಾದ್ರೆ ನಾವೆಲ್ಲ ಎಲ್ಲಿ ಹೋಯ್ತೀರಿ ನಾವು ಅಂಶಾವಳಿಯಲ್ಲಿ ತೆಗೆದು ನೋಡ್ಬಿಟ್ರೆ ಫ್ಯಾಮಿಲಿ ಟ್ರೀ ತೆಗೆದು ನೋಡಿದ್ರೆ ಏನಿರ್ತದೆ ಏನೂ ಇಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಯಾಜಕ ವರ್ಗ ಆಗೋದಿಕ್ಕೆ ನಮ್ಗೇನಿಲ್ಲ ಅರ್ಹತೆನೇ ಇಲ್ಲ ಅದೇ ಹೇಳೋದಲ್ಲಿ ಅಂದ್ರೆ ಯಾವ ಯೋಗ್ಯತೆನೂ ಇಲ್ಲ ಅದು ಕೂಡ ದೇವ್ರೇ ಮಾಡ್ತಾರೆ ನಮ್ಮನ್ನ ಮಾಡ್ತಾವ್ರೆ ಅದೇ ನೋಡ್ಬೇಕಾದ್ರೆ ಅದು ಅದು ಕೃಪೆ ನೀವೇ ಮಾಡ್ತೀವ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಮ್ಗೆ ಹಂಗೆ ಹೇಳೋದು ಅರ್ಥ ಆಯ್ತಾ ಅದೇ ನೋಡ್ಬೇಕಾದ್ರೆ ಏನ್ರಿ ನಮ್ಗೂ ಕೂಡ ಇಲ್ಲ ಜೀವನದ ಏನ್ರಿ ಆರಂಭ ಅದೇ ಹೇಳ್ತಾರೆ ಜೀವನದ ಆರಂಭ ಅಂತ ಹೇಳೋದಲ್ಲಿ ಜೀವನದ ಆರಂಭ ಆಮೇಲೆ ಜನ್ಮದ ಆರಂಭವು ಆಮೇಲೆ ಆಯುಷದ ಅಂತ್ಯವು ಅದರ ತಮಿಳು ಪುಡಿ ಮೇಲೆ ಮಾಡುತ್ತೆ ಇಬ್ರಾಹಿಮ್ ಏಳದರಿಕ ಮುನವಸನ ಅದನ್ನ ಪಾರಂಗ ನಾಟ್ಕಳಿನ್ ತವಕುಂ ಇಲ್ಲಿಂಗ್ಲಾ ಕಾಣ ಏನ್ಬಿಟ್ಟು ಜನ್ಮಾನ್ ಕೊಟ್ಟೈತ ಅಲ್ಲೇ ಸುಮ್ಮನೆ ಎಲ್ಲ ಸೇರ್ಸ್ಕೊಂಡು ಹೋದ್ಬಿಟ್ಟು ಕೊಟ್ಬಿಟ್ಟು ಅವ್ರು ಹಾಕ್ಬಿಟ್ಟವ್ರೆ ಅದರ ಕೊಟ್ಬಿಟ್ಟು ಅದ್ರ ಕರೆಕ್ಟ್ ಹೇಳಿದೆ ನಿಮ್ಗೆ ಹೇಳಿಲ್ಲ ಟ್ರಾನ್ಸ್ಲೇಟರ್ ಮಾಡೋರ್ಗೆ ಹೇಳಿದ್ದು ಅದರ ಇಂಗ್ಲಿಷ್ ಅಲ್ಲಿ ಹಂಗೆ ಹೋಗ್ತಾರೆ ಬಿಗಿನಿಂಗ್ ಆಫ್ ಡೇಸ್ ಅನ್ಕೊಟ್ಟಾರ ಹೊರಟು ನಾಟ್ ದ ಬಿಗಿನಿಂಗ್ ಆಫ್ ಬರ್ತ್ ಆಫ್ ಈ ಡೇಸ್ ಬರ್ತ್ ಡೇ ಬಗ್ಗೆ ಮಾಡ್ತಾರೆ ಅಲ್ಲಿ ಅದರ ಏನಂದ್ರೆ ನಾಟ್ಕಳಿನ್ ತವಕುಂ ಅದರ ಜೀವನಿ ಮುಡಿವುಂ ಅಂತ ಹೇಳ್ಬೇಕಾದ್ರೆ ಮೆಲ್ಕಿ ಸಿಡಕ್ ಬಗ್ಗೆ ಅವನು ಯಾಜಕ ವರ್ತಿಗೆ ಯಾವಾಗ ಬಂದ ಎಷ್ಟೇ ದಿನದಿಂದ ಆರಂಭ ಮಾಡ್ದ ಎಷ್ಟು ದಿನ ಅವನು ಮಾಡ್ದ ಆಮೇಲೆ ಅವ್ನು ಹೆಂಗೆ ಮರಣ ಒಂದು ಅಂತ ಏನೋ ರೆಕಾರ್ಡ್ ಇಲ್ಲ ಆಯ್ತಾ ಅದೇ ಇಲ್ಲ ಅದನ್ನ ಹೇಳಿದ್ರು ಓದಿ ಬಿಡೋ ನೆಕ್ಸ್ಟ್ ಅಪ್ಪ ಆ ತರ ಎಂತ ರೆಕಾರ್ಡೇ ಇಲ್ವಂತೆ ಅದರ ಅದು ಎಂಡ್ ಆಗಿದ್ದು ಸ್ಟಾರ್ಟಿಂಗ್ ಆಗಿರಲಿಲ್ಲ ಇಲ್ಲ ಆದ್ರೆ ದೇವ್ರ ಎಂತ ಅಂದ್ಬಿಟ್ರು ಅಂದ್ರೆ ಮೆಲ್ಕಿ ಸಿಡಕ್ನ ಯಾವ ತರ ನಿರಂತರವಾಗಿರೋ ಯಾಜಕನ ತರ ಇದ್ ಮಾಡ್ಬಿಟ್ಟಿದ್ರು ಆಯ್ತು ಯೇಸು ಕ್ರಿಸ್ತನ ಆಗಿತ್ತಂತೆ ಈ ಶಿಲ್ ಬಿ ಎ ಪ್ರೀಸ್ಟ್ ಅಂಡ್ ಕಿಂಗ್ ಫಾರ್ ಎವರ್ ಅದರ ಅವ್ರಿಗೆ ಎಂಡ್ ಆಗ್ಲಿ ಬಿಗಿನಿಂಗ್ ಆಗ್ಲಿ ಏನೇ ಇರಲ್ಲ ಇರಲ್ಲ ಅಂತ ಅನ್ಸ್ತೀನಿ ಅಲ್ವರ ಸಂಗ್ರೇನು ಅದ್ರ ಬಗ್ಗೆ ಮೆಲ್ಕಿ ಸಿಡಕ್ ಬಗ್ಗೆ ಯಾವ ತರ ಇಲ್ವೋ ಅದೇ ತರ ನಮ್ಗೂ ಕೂಡ ಆಯ್ತಾ ದೇವ್ರ ಚಿತ್ತ ಇದ್ರೆ ಇದು ಅನ್ವಯಿಸ್ತಾರೆ ಓಕೆ ಅಂತ ಸರಿ ನಾವೇನ್ ಮಾಡೋಣ ಇಲ್ಲಿ ಸ್ಟಾಪ್ ಮಾಡ್ಬಿಡೋಣ ನೆಕ್ಸ್ಟ್ ಏನ್ ಮಾಡೋಣ ನಾವು ಸ್ಟಡಿ ಮಾಡೋಣ ಓಕೆನ ಇದು ರೆವಲೇಷನ್ ಸ್ಟಡಿ ತಿಂಗ್ಳಿಗೆ ಒಂದ್ಸತಿ ಏನಾಗಿರ್ತದೆ ಇರ್ತದೆ ಸೆಕೆಂಡ್ ವೀಕ್ ಅಲ್ಲಿ ನಾವು ಏನ್ ಮಾಡೋಣ ಸ್ಟಡಿ ಮಾಡೋಣ ಓಕೆನಾ ಸರಿ ಡೌಟ್ಸ್ಗಳು ಏನಿತ್ತಂದ್ರೆ ಕೇಳ್ರಿ ಡೌಟ್ಸ್ ಕ್ವಶನ್ಸ್ ಸಿಂಹಾಸನ ಮುಂದೆ ಇರುವಂತ ಓಕೆ ಹೋದ್ರಿ ಅಂತೀನಿ
ಸೆವೆನ್ ಸ್ಪಿರಿಟ್ಸ್ ಅಂತ ಬರ್ತಾರೆ ಅದಲ್ವಾ, ಅದನ್ನ ನೆಕ್ಸ್ಟ್ ನಾವು ಕ್ಲಾಸಲ್ಲಿ ಓದೋಣ. ಅಥವಾ ಯೂನಿವರ್ಸಿಟಿ ಬರ್ತಾರೆ ಇಲ್ಲಿ ಫಸ್ಟ್ ಚಾಪ್ಟರ್ 20th ವರ್ಷನ್ ಕೂಡ ಬರ್ತಾರೆ, ಸೆವೆನ್ ಸ್ಪಿರಿಟ್ಸ್ ಫಾರ್ ದ ಸೆವೆನ್ ಏಂಜಲ್ಸ್ ಅಂತ. ಅದನ್ನ ಅವ್ರು ರೆಫರ್ ಮಾಡಿ ಓದೋಣ. ಓಕೆನಾ? ಹ್ಞೂ, ಅಲ್ಲಿ ಬರ್ತಾ ಇನ್ನೊಂದು ಏನು ಗೊತ್ತಾ, ಅದು ಆ್ಯಕ್ಚುಲಿ ಸೆವೆನ್ ಸ್ಪಿರಿಟ್ಸ್ ಅಂತಂದರೆ ಏನಂದ್ರೆ ದ ಸೆವೆನ್ ಸ್ಪಿರಿಟ್ಸ್ ವಿಚ್ ಆರ್ ಬಿಫೋರ್ ಇಸ್ ಥ್ರೋನ್. ಕರೆಕ್ಟಾ? ಅದನ್ನು ಇನ್ನೊಂದು ಕಡೆ ಹೊಡೆದಿರ್ತೀನಿ. ರೆವಲೇಷನ್ನಲ್ಲಿ ಇದೇ ಸೆವೆನ್ ಸ್ಪಿರಿಟ್ಸ್ನ ಫೋರ್ತ್ ಚಾಪ್ಟರ್ ಸಿಕ್ಸ್ ವರ್ಸ್ ಓದಿದ್ದೀನಿ ನೋಡಿ. ನಾನು ಹೇಳ್ತಾರೆ ಫೋರ್ತ್ ಚಾಪ್ಟರ್ ಸಿಕ್ಸ್ ವರ್ಸ್. ಸಿಂಹಾಸನದೊಳಗಿಂದ ಮಿಂಚುಗಳು ವಾಯುಗಳು ಗುಡುಗುಗಳು ಹೊರಡುತ್ತವೆ, ಅದರ ಮುಂದೆ ದೇವರ ಏಳು ಆತ್ಮಗಳನ್ನು ಸೂಚಿಸುವ ನೋಡಿ ಕರೆಕ್ಟಾಗಿ ಏಳು ಆತ್ಮಗಳನ್ನ ಸೂಚಿಸುವ ಏಳು ದೀಪಗಳು ಉರಿಯುತ್ತಿವೆ. ಏಳು ದೀಪಗಳನ್ನ ಉರಿತಾ ಇದ್ವು ಅಂತಿದೆ. ನೋಡಿ ಇಲ್ಲಿ ಏಳು ಆತ್ಮಗಳನ್ನ ಏಳು ದೀಪಕ್ಕೆ ಕಂಪೇರ್ ಮಾಡ್ತಾರೆ. ಕರೆಕ್ಟಾ? ಏಳು ದೀಪಗಳನ್ನ ಏನು ಅಂತ ರೆವಲೇಷನ್ 5:6 ಆರನೇ ವಚನ ಓದಿ. ಏಳು ದೀಪಗಳು ಏನು ಅಂತ ಹುಡುಕನ. ಸಿಂಹಾಸನವು ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೆ ಸ್ಥಳಕ್ಕೆ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ ಏಳು ಕೊಂಬುಗಳು ಏಳು ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ ಏಳು ಆತ್ಮಗಳು. ನೋಡ್ರ, ಭೂಮಿ ಮೇಲೆ ಕಳುಹಿಸಲ್ಪಟ್ಟಿರಂತ ಏಳು ಆತ್ಮಗಳು ಅಂದ್ರೆ ಏಳು ಭೂಮಿ ಮೇಲೆ ಕಳಿಸಲ್ಪಟ್ಟಂದ್ರೆ ದೇವರು ಭೂಮಿ ಮೇಲೆ ಸೆವೆನ್ ಇನ್ಫ್ಲುಯೆನ್ಸ್ಗಳು ಅಂದ್ರೆ ಸೆವೆನ್ ಇನ್ಫ್ಲುಯೆನ್ಸ್ ಅಂದ್ರೆ ಏನ್ರಿ ಆ ತರ ಒಂದು ಒಂದು ಸತ್ಯದ ಆತ್ಮ ಯಾವ ತರ ಒಂದು ಏಳು ಒಂದು ಇದ್ರ ಮುಖಾಂತರ ರಿವೀಲ್ ಮಾಡೋದು ಅಂತಂದು ಅಲ್ದರ ಅದೇನಂತಂದ್ರೆ ಸೆವೆನ್ ಏಂಜಲ್ಸ್ ಮುಖಾಂತರ ಅವ್ರ ಸರ್ವೆಂಟ್ಸ್ ಅಂದ್ರೆ ಅವ್ರ ರೆಪ್ರೆಸೆಂಟೇಟಿವ್ ಮುಖಾಂತರ ಯಾವ ತರ ಒಂದು ಏಳು ಒಂದು ಕಾಲಕ್ಕೆ ಏನ್ ಮಾಡಿದ್ರು ಅದನ್ನ ಕೊಟ್ಟರು ಅಂತಂದ್ಬಿಟ್ಟು ಸತ್ಯನ ಕೊಟ್ಟರು. ಅದನ್ನ ನಾವು ಏನೇ ಮಾಡೋಣ, ನೆಕ್ಸ್ಟ್ ಒಂದು ಕ್ಲಾಸಸ್ ಬರ್ತಾರೆ ಅಲ್ಲಿ ಫಸ್ಟ್ ಚಾಪ್ಟರ್ 20th ವರ್ಷ ಓದ್ಬೇಕಾದ್ರೆ ಅದು ನಾವೇ ಮಾಡೋಣ ಓದೋಣ. ಅದು ಅದೇ ಹೇಳ್ತಿರ್ತಾರ ಆ ಥರ ಸಿಂಹಾಸನ ಮುಂದೆ ನಿಂತಿರೋ ಅಂತಂದ್ರೆ ಸಿಂಹಾಸನ ಮುಂದೆ ಏನು ಏಷ್ಯಾದಲ್ಲಿ ಬರ್ತಾ ಇಲ್ಲ ಪರಲೋಕವೇ ನನ್ನ ಸಿಂಹಾಸನ ಭೂಮಿಯೇ ನನಗೇನ್ರಿ ಪಾದಪೀಠ ಅಂತ. ಅಂದ್ರೆ ಸಿಂಹಾಸನ ಮುಂದೆ ಇರೋದ್ರಿಂದ ಆತನ ಪಾದಪೀಠ ಅನ್ನೋದು ಭೂಮಿ. ಅಂದ್ರೆ ಅದು ಭೂಮಿಗೋಸ್ಕರ ದೇವರು ಕಲ್ತ್ಕೊಳ್ಪಟ್ಟಿರೋಂಥ ಸೆವೆನ್ ಏನು ಏಂಜಲ್ಸ್ ಬಗ್ಗೆ ಮಾಡೋದಲ್ಲಿ ಅಂತ ಹೇಳಿದ್ರೆ ಸೆವೆನ್ ಸ್ಪಿರಿಟ್ಸ್ ಅಂದ್ರೆ ಸೆವೆನ್ ಮೀಡಿಯಮ್ಸ್ ಮುಖಾಂತರ ದೇವರೇ ಮಾಡೋದು ಯಾವ ತರ ಸಭೆಗೆ ಮಾತಾಡೋದು ಅಂತ. ಓಕೆನಾ? ಬೇರೆ ಏನೋ ಡೌಟ್ಸು? 11:2 ಅದೇ ಪವಿತ್ರಾತ್ಮ ಬಗ್ಗೆ ಹೇಳೋದು ಇಲ್ಲಿ ಇಲ್ಲಿ ಓ ಇಲ್ಲಿ ಇಲ್ಲಿ ಏಳು ಆತ್ಮಗಳು ಅಂತ ಹೇಳಿದ್ರ ಅದೆಲ್ಲ ಅದೆಲ್ಲ ಇಲ್ಲಿ ಯೇಸು ಕ್ರಿಸ್ತ ಮೇಲೆ ಇರೋಂಥ ಪವಿತ್ರಾತ್ಮ ಬಗ್ಗೆ ಹೇಳೋದು ಅಂದ್ರೆ ಅವ್ರಿಗೆ ಇರೋಂಥ ಏಳು ಪವಿತ್ರಾತ್ಮ ಏಳು ವರಗಳು. ಓಕೆನಾ? ರೆವಲೇಷನ್ 120 ನೋಡಿ, ರೆವಲೇಷನ್ 4:6 ಅಲ್ಲಿ ನೋಡಿದ್ರೆ ಸೆವೆನ್ ಲ್ಯಾಂಪ್ಸ್ ಅಂತ ನೋಡಿದ್ರಿ. ಕರೆಕ್ಟಾ? ಏಳು ದೀಪಗಳು ಅಂತ ಅಲ್ವಾ. ಇವಾಗ ನೋಡಿ 7:20 ಓದಿ. ನನ್ನ ಬಲಗೈಯಲ್ಲಿ ನೀನು ಕಂಡ ಏಳು ನಕ್ಷತ್ರಗಳ ಮತ್ತು ಏಳು ಚಿನ್ನದ ದೀಪಸ್ತಂಭಗಳ ಗುಣಾರ್ಥವನ್ನು ವಿವರಿಸುತ್ತೇನೆ. ನೋಡ್ರ, ಇಲ್ಲಿ ದೀಪಸ್ತಂಭ ಸೇಮ್ ಅಲ್ಲಿ ದೀಪದ ಹೇಳಿದ್ನೇ ಹೇಳ್ತಾರೆ, ಗುಣಾರ್ಥವನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಆ ಏಳು ನಕ್ಷತ್ರಗಳು ಅಂದರೆ ಆ ಏಳು ಸಭೆಗಳ ದೂತರು. ಒಂದು ಏಳು ನಕ್ಷತ್ರ ಅಂದ್ರೆ ಏಳು ಸಭೆಗಳ ದೂತರು. ಆಮೇಲೆ ಆ ಏಳು ದೀಪ ಸ್ತಂಭಗಳು ಅಂದರೆ ಆ ಏಳು ಸಭೆ ಏಳು ಸಭೆಗಳು. ಆಮೇಲೆ ಏನೋ ಏಳು ಸಭೆಗಳಿಗೆ ದೇವರು ಸೆವೆನ್ ಮೆಷಿನರ್ಸ್ ಅಂತ ಕೊಟ್ಟಿರೋಂಥದ್ದು ಅದರ ಅದ್ರ ಬಗ್ಗೆ ಡೀಪರ್ ಆಗಿ ನಾವು ಓದ್ತೀರಿ. ನಿಮಗೆ ಏನ ಬೇರೆ ಏನಿಲ್ಲ. ಸರಿ, ದೇವ್ರಿಗೆ ಮಾತಾಡೋಣ. ಆಶೀರ್ವದಿಸ್ಲೇ ಕೊನೆಯದಾಗ ನಾವೇನು ಮಾಡೋಣ, ಮುಗಿಸೋಣ.